ನಮಸ್ಕಾರ, ಇದು ನಿಮ್ಮ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚಿಟ ಬುತ್ತಿ. ಅಪರ್ಣಾ ವಸ್ತಾರೆ ಅಂದ ತಕ್ಷಣ ನೆನಪಾಗೋದು ಅಚ್ಚ ಸ್ವಚ್ಛ ಕನ್ನಡದ ನಿರೂಪಣೆ. ಸಮಯೋಚಿತವಾದ ಉಕ್ತಿಗಳು, ನುಡಿಗಟ್ಟುಗಳು, ವಚನ, ಪದ, ಕಗ್ಗ ಇವುಗಳೆಲ್ಲದರ ಸವಿಯನ್ನು ಸೇರಿಸೋದ್ರ ಮೂಲಕ ಲೀಲಾಜಾಲವಾಗಿ ಆಸಕ್ತಿದಾಯಕವಾಗಿ ಮಾಡುವಂತಹ ನಿರೂಪಣೆ ಅಪರ್ಣಾ ಅವರದ್ದು. ಸಂದರ್ಭಕ್ಕೆ ತಕ್ಕಂತಹ ಉಡುಗೆ, ವಿಚಾರಕ್ಕೆ ತಕ್ಕಂತಹ ಮುಖಭಾವ, ಹಾಗೆ ತಮ್ಮ ಗಂಭೀರವಾದಂತಹ ನಿರೂಪಣಾ ಶೈಲಿಯಿಂದ ಅನೇಕರಿಗೆ ಇವರು ಸ್ಫೂರ್ತಿಯಾಗಿದ್ದಾರೆ. 80ರ ದಶಕದಲ್ಲಿ ನಿರೂಪಣೆಯನ್ನು ಪ್ರಾರಂಭಿಸಿದಂತಹ ಹಲವೇ ಗಮನಾರ್ಹ ಕನ್ನಡ ನಿರೂಪಕಿಯರಲ್ಲಿ ಒಬ್ಬರಾದಂಥ ಇವರು, ನಿರೂಪಣೆ ಅನ್ನುವಂಥದ್ದು ಒಂದು ವಿಶಿಷ್ಟವಾದಂತಹ ಕಲೆ, ಸಭಿಕರಿಗೆ ಅದನ್ನು ಸ್ವಾರಸ್ಯಕರವಾಗಿ ಮುಟ್ಟಿಸಬಹುದು ಅನ್ನೋದನ್ನು ತೋರಿಸಿಕೊಟ್ಟಂಥವರಲ್ಲಿ ಒಬ್ಬರು. ಇದರ ಜೊತೆಗೆ ನಿರೂಪಣೆಗೆ ದಕ್ಕುವಂತಹ ಕೆಲವೇ ಸಮಯದ ಸೀಮಿತ ಅವಧಿಯಲ್ಲಿ ಅಪಾರವಾದಂತಹ ಅಭಿಮಾನಿ ಬಳಗವನ್ನು ಹೊಂದಬಹುದು ಅನ್ನೋದಕ್ಕೆ ಅಪರ್ಣಾ ವಸ್ತಾರೆ ಅವರು ಒಂದು ದೊಡ್ಡ ಉದಾಹರಣೆ ಅಂತಾನೆ ಹೇಳ್ಬೋದು. ರೇಡಿಯೋ ಮತ್ತು ಟಿವಿಗಳಲ್ಲಿ ಕೇಳುಗರೊಂದಿಗೆ, ವೀಕ್ಷಕರೊಂದಿಗೆ ನಡೆಸುವಂತಹ ಆಪ್ತವಾದಂತಹ ಸಂವಹನದಲ್ಲಿ ಸೈ ಅನಿಸಿಕೊಂಡಿರುವಂಥ ಇವರು ನಟನೆಯಲ್ಲೂ ಕೂಡ ತಮ್ಮದೇ ಆಗಿರುವಂತಹ ಛಾಪನ ಮೂಡಿಸಿದ್ದಾರೆ. ಖ್ಯಾತ ನಿರ್ದೇಶಕರಾದಂತಹ ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂವು ಚಿತ್ರದ ಮೂಲಕ ನಟನೆಯ ಕ್ಷೇತ್ರಕ್ಕೆ ಮೊದಲ ಬಾರಿಗೆ ಪಾದಾರ್ಪಣೆಯನ್ನು ಮಾಡಿದಂಥ ಇವರು ಇಲ್ಲಿಯವರೆಗೂ ಹಲವಾರು ಗಮನಾರ್ಹವಾದ ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ನಟಿಸೋದ್ರ ಮೂಲಕ ಕನ್ನಡದ ಜನರಿಗೆ ಚಿರಪರಿಚಿತವಾಗಿದ್ದಾರೆ. ಕನ್ನಡ ನಾಡಿನ ನಿರೂಪಕಿ, ನಟಿ, ಹಿನ್ನೆಲೆ ಧ್ವನಿ ಕಲಾವಿದೆ ಅಪರ್ಣಾ ವಸ್ತಾರೆ ಅವರು ನಮ್ಮ ಇಂದಿನ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚ್ಚಿಟ ಬುತ್ತಿಯಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರೊಂದಿಗಿನ ಈ ಮಾತುಕತೆಗೆ ನಿಮಗೆಲ್ಲ ಸ್ವಾಗತ. ಮೇಡಮ್ ನಮಸ್ತೆ. ನಮಸ್ಕಾರ. ನಿಮಗೂ ನಮಸ್ಕಾರ. ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚ್ಚಿಟ್ಟ ಬುತ್ತಿಗೆ ನಿಮಗೆ ಸ್ವಾಗತ. ಚೆನ್ನಾಗಿದೆ ಅಲ್ಲ ಶೀರ್ಷಿಕೆನೇ? ಚೆನ್ನಾಗಿದೆ. ಬುತ್ತಿ ಬಿಚ್ಚಿಡೋದು, ನೆನಪಿನ ಬುತ್ತಿ, ಮಾತಿನ ಬುತ್ತಿ, ಅನುಭವಗಳ ಬುತ್ತಿ, ಎಲ್ಲವನ್ನ ಬಿಚ್ಚಿಟ್ಟು ಹಂಚೋದು ತುಂಬ ಸೊಗಸಾಗಿದೆ. ನೀವು ಮಾತಾಡೋದು ಕೇಳಿದ್ರೆ ಗೊತ್ತಾಗುತ್ತೆ, ಮಾತೇ ನಿಮ್ಮ ಬಲ. ಯಾವುದೇ ಭಾಷೆಯನ್ನು ಮಾತಾಡಲಿ, ಆ ಭಾಷೆಯನ್ನು ಭಾಷಾ ಸ್ಪಷ್ಟತೆಯೊಂದಿಗೆ ಸ್ವಾರಸ್ಯಕರವಾಗಿ ಮಾತಾಡುವಂಥದ್ದೇ ಒಂದು ಕಲೆ. ನಿಮ್ಮ ಬಾಲ್ಯ ಹೇಗಿತ್ತು? ನಿಮ್ಮ ತಂದೆ ತಾಯಿ, ಚಿಕ್ಕಂದಿನ ನೆನಪುಗಳು, ನಿಮ್ಮ ಕಾಲೇಜಿನ ಶಿಕ್ಷಣ, ಇವುಗಳನ್ನು ನೆನಪಿಸ್ಕೊಳ್ಬೋದಾ? ವಾಪಸ್ ಅಲ್ಲಿಗೆ ಹೊಟ್ಟೋಗೋ ಹಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಆವಾಗೆಲ್ಲ ಏನನ್ಸೋದು, ಯಾವಾಗ ನಮ್ಮ ತಾಯಿ ಯಾವುದೋ ಒಂದು ಹೊಸ ಸೀರೆನ ಸುಮ್ಮನೆ, ಏನೋ ಆವಾಗೆಲ್ಲ ಸ್ಟೈಲ್ ಗೀಲ್ ಏನಿಲ್ವಲ್ಲ, ಸುಮ್ಮನೆ ಎಂಥದ್ದು ಉಟ್ಕೊಂಡ್ರೆ, ಅಯ್ಯೋ ನನಗೇನಾದರೂ ಈ ಸೀರೆ ಉಟ್ಕೊಂಡಿದ್ದಿದ್ರೆ, ನಾನು ಇಷ್ಟೊತ್ತಿಗೆ ಸೀರೆ ಉಟ್ಕೊಳ್ಳೋ ಹಂಗಾಗಿದ್ದಿದ್ರೆ ಎಷ್ಟು ಚೆನ್ನಾಗಿ ಉಟ್ಕೋಬೋದಿತ್ತು ಅಂತ. ಇವಾಗ ಅಯ್ಯೋ ಯಾಕಾದರೂ ಹಿಂಗಾದ್ವಿ, ಹಾಗೆ ಮೋಜ್ಜಡೆ ಹಾಕಿ. ಬಾಲ್ಯದ ನೆನಪು ತುಂಬ ಇದೆ. ಒಂದು ಸುಂದರ ಬಾಲ್ಯ ನನ್ನ ಪಾಲಿಗೆ. ನನಗೆ ಎಷ್ಟು ತುಂಬ ಉದ್ದ ಜಡೆ ಇತ್ತು. ನಮ್ಮ ತಾಯಿ ದಿನ ಆಗಲೂ ನೀಟಾಗಿ ಎರಡು ಜಡೆ ಬಾಚಿ ಎತ್ಕಟ್ಟಿ ಇದು ಮಾಡಿ. ಆಮೇಲೆ ಸ್ಕೂಲಲ್ಲೆಲ್ಲ ಸ್ವಲ್ಪ ನಾನೇ ಮಾನಿಟರು, ನಾನೇ ಲೀಡರು, ನಾನೇ ಫಸ್ಟ್ ರ್ಯಾಂಕು, ಅವೆಲ್ಲ ಒಂದು ಪುಟ್ಪುಟಾಣಿ ಜಂಬ, ಪುಟ್ಪುಟಾಣಿ ಖುಷಿ. ಆದರೆ ತುಂಬ ಹೆದರ್ಪುಟ್ಲಿ ನಾನು. ತುಂಬ ಕುಡಿಮೆ, ಎಷ್ಟರ ಮಟ್ಟಿಗೆ ಕುಡಿಮೆ ಅಂದರೆ, ಒಂದು ಕ್ಲಾಸ್ ಟೆಸ್ಟಲ್ಲಿ 50 ಮಾರ್ಕ್ಸ್ಗೆ ಒಂದು ಟೆಸ್ಟ್ ಕೊಟ್ಬಿಟ್ಟು ನನಗೆ 49.5 ಬಂದುಬಿಟ್ಟು, ಇನ್ಯಾರೋ ನನ್ನ ಕ್ಲಾಸ್ನಲ್ಲಿದ್ದ ಇನ್ನೊಂದಷ್ಟು ಜನದಲ್ಲಿ ಅವ್ರಿಗೆ ಯಾರಿಗೂ 50-50 ಬಂದರೆ ವಾಪಸ್ ಬಂದು 10 ನನಗೆ ಅರ್ಧ ಮಾರ್ಕ್ಸ್ ಕಮ್ಮಿ ಅಂತ. ಅಷ್ಟು ಸೂಕ್ಷ್ಮ. ತುಂಬ ನಾನು ಮಿಸ್ ಮಾಡೋದೇನು ಅಂದರೆ, ನಾನು ಆಟನೇ ಆಡಲಿಲ್ಲ. ಆಟದ ಪೀರಿಯಡಲ್ಲಿ ನಾನು ಎಲ್ಲರ ಬ್ಯಾಗ್ ನೋಡ್ಕೋತಾ ಇದ್ದೆ. ಮಿಕ್ಕೋರೆಲ್ಲ ಆಟ ಮಾನಿಟರ್ ಆಗಿದ್ದಾರೆ, ಮಿಕ್ಕೋರೆಲ್ಲ ಆಟ ಆಡೋಕ್ಕೆ ಹೋಗೋರು. ಆವಾಗ ಕ್ಲಾಸಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಳ್ದೇ ಇರೋರು ಆಟದಲ್ಲೆಲ್ಲ ಫುಲ್ ಜೋಶಲ್ಲಿ ಇರ್ತಿದ್ರಲ್ಲ, ಆವಾಗ ನನ್ನ ಬಂಡವಾಳ ಏನಿಲ್ಲ, ನೀವೆಲ್ಲ ಆಡ್ಕೊಳ್ರೇಮ್ಮ, ನಾನು ಐ ವಿಲ್ ಟೇಕ್ ಕೇರ್ ಆಫ್ ಯುವರ್ ಬ್ಯಾಗ್ಸ್ ಅಂತ. ನನ್ನ ಟೀಚರ್ಸ್ಗೆಲ್ಲ ನಾನು IAS ಮಾಡಬೇಕು, ಮಾಡಲಿ ಅಂತ ಆಸೆ ಇತ್ತು. ಅಂದರೆ ಚೆನ್ನಾಗಿ ಓದ್ತಿದ್ದಾಳೆ, ನಿನ್ನ ಪ್ರೇಮ ಮಿಸ್ ಅಂತ ಒಬ್ಬರಿದ್ದರು, ಅವರು ಹೇಳೋರು IAS ಮಾಡು ನೀನು ಅಂತ. ಕುಮಾರ ಪಾರ್ಕ್ ಹೈಸ್ಕೂಲ್ ಅಂತ, ಅಲ್ಲಿ ನಾನು ಓದಿದ್ದು. ಕಾನ್ವೆಂಟ್ ಎಜುಕೇಟೆಡ್ ಅಂತೆಲ್ಲ ಹೇಳ್ತಾರೆ, ನಾವು ಕಾನ್ವೆಂಟಲ್ಲೇ ಓದಿದ್ದು, ಇಂಗ್ಲೀಷ್ನಲ್ಲೇ ಪಾಠ ಕಲ್ತಿದ್ದು. ಬಟ್ ಇಂಗ್ಲೀಷ್ ಕಲಿಸಿ ಕೊಡುವ ಕನ್ನಡ ವಾತಾವರಣ ಇದ್ದಂಥ ಶಾಲೆ. ಆಮೇಲೆ ಎಲ್ಲ ತುಂಬ ಸರಳವಾಗಿ, ಇವತ್ತಿನ ಏನೇನೋ ಕಲಿಸ್ಕೊಡ್ತಾ ಇದ್ದೀವಿ ಅಥವಾ ಕಲಿಸ್ಕೊಡ್ತಾ ಇದ್ದಾರೆ ಅಂತ ಅಂತಾರೆ, ಬಟ್ ಎಲ್ಲೋ ನಮ್ಮತನ ಕಳೆದು ಹೋಗ್ತಿದ್ಯಾ ಅಂತಲೂ ಅನಿಸುತ್ತೆ ಇವತ್ತಿನ ಮಕ್ಕಳನ್ನು ನೋಡಿದಾಗ. ಎಲ್ಲ ಅಮೇರಿಕಾ ಶಾಲೆಗಳಿಗೆ, ಅಮೇರಿಕಾಕ್ಕೆ ತಯಾರಾಗ್ತಿದ್ದಾರೆ ಅಂತ ಅನಿಸುತ್ತೆ, ಗೊತ್ತಿಲ್ಲ, ಕ್ಷಮಿಸಿ, ತಪ್ಪು ಇರ್ಬೋದು ಅಭಿಪ್ರಾಯ.
ಆದರೆ ನಮ್ದೆಲ್ಲ ಹಂಗಲ್ಲ, ಅದೇನು ನೇರ ಸರಳ. ಆಮೇಲೆ ತುಂಬ ಪ್ರೋತ್ಸಾಹ ಕೊಡ್ತಿದ್ರು, ತುಂಬ ಒಂದು ಪುಟ್ಟದೇನೋ ಮಾಡಿದ್ರು. ಈಗ ಶಾಲೆ ಸ್ಪರ್ಧೆಗಳಲ್ಲಿ ಇದು ಮಾಡಿದ್ರೆ, ನಾನಂತೂ ಯಾವಾಗಲೂ ಇಂಗ್ಲೀಷ್ ರೆಸಿಟೇಷನು ಕನ್ನಡ ರೆಸಿಟೇಷನ್ ಅದರಲ್ಲೆಲ್ಲ ಫಸ್ಟ್ ಪ್ರೈಸು, ಏನು ಫುಲ್ ಬೀಗಿದೆ ಬೀಗಿದ್ದು. ನಾಟಕಗಳಲ್ಲಿ ಮಾಡ್ತಿದ್ದೆ, ಡಾನ್ಸ್ನಲ್ಲಿ ಮಾಡ್ತಾ ಇದ್ದೆ. ಸುಬ್ಬಮ್ಮನ ಅದೇನೋ ಒಂದು ನಾಟಕದಲ್ಲಿ ಮಾಡಿದ್ದೆ, ಅದರಲ್ಲಿ ನಂದು ಅಜ್ಜಿ ರೋಲು, ಏನು ಫುಲ್ ನಾನೇ ಹೀರೋಯಿನ್ ಮಾರನೇ ದಿವಸ ಎಲ್ಲರೂ ಅದು ಯಾರದ್ದು ಅಜ್ಜಿ ರೋಲ್ ಮಾಡಿದ್ದು ಅರ್ಚನ ಮಾಡಿದ್ರು ಅಂತ. ಸೊ ತುಂಬ ಚಂದದ ಸಮಯವನ್ನು ಕಳೆದಿದ್ದೀನಿ. ಮತ್ತು ಅದರ ಹೊರತಾಗಿಯೂ ಮನೆಯಲ್ಲಿ ನನ್ನ ತಂದೆ ಪತ್ರಕರ್ತರಾಗಿದ್ದಂಥವರು, ನಾರಾಯಣ ಸ್ವಾಮಿ ಅಂತ ಹೇಳಿ, ಪ್ರಜಾವಾಣಿನಲ್ಲಿ 11 ವರ್ಷ, ಮತ್ತು ಕನ್ನಡಪ್ರಭ ದಿನಪತ್ರಿಕೆ ಆರಂಭದ ದಿನದಿಂದ ಅಲ್ಲಿ ಸೇವೆ ಸಲ್ಲಿಸಿ, ಆಮೇಲೆ ನಿವೃತ್ತಿ ಆದಮೇಲೆ ಪ್ರಜಾಮಾತ ಪತ್ರಿಕೆಗೆ ಒಂದು ಸ್ವಲ್ಪ ದಿವಸ ಸಂಪಾದಕರಾಗಿದ್ದರು. ಆಲ್ಮೋಸ್ಟ್ ಒಂದು 40 ವರ್ಷದ ಪತ್ರಿಕೋದ್ಯಮದ ಅನುಭವ. ನನ್ನ ತಾಯಿ ಗೃಹಿಣಿ, ಆದರೆ ಒಳ್ಳೆಯ ಸಂಗೀತವನ್ನು ಕಲಿತವರು. ಮೈಸೂರು ಆಕಾಶವಾಣಿಯಲ್ಲಿ ಒಂದಷ್ಟು ನಾಟಕಗಳು ಆ ಥರ ಇದು ಮಾಡ್ತಿದ್ದಂಥವರು. ಆಗ ತಾಯ್ನಾಡು ಅಂತ ಪತ್ರಿಕೆಗಳಿಗೆ ಆಗಾಗ ಲೇಖನಗಳೆಲ್ಲ ಬರೀತಿದ್ದಂಥವ್ರು. ಅವರ ಮಾರ್ಗದರ್ಶನ, ಅವರು ಮೂಡಿದ ಅಥವಾ ರೂಪಿಸಿದ ಇದು ಅಷ್ಟೇ, ಅವ್ರು ಹೇಳ್ಕೊಟ್ಟಿದ್ದು, ಅವ್ರು ಕಲಿಸಿದ್ದು, ಅವ್ರು ಬೆಳೆಸಿದ್ದು, ಅದು ನಾನಾಗಿ ಒಂದು ರೂಪ ಪಡೆದಿರೋದು. ಮತ್ತು ನನಗೆ ಇವತ್ತಿಗೂ ತುಂಬ ಬಾಲ್ಯದ್ದು ತುಂಬ ತುಂಬ ಕಾಡೋದು. ಅಣ್ಣ ತುಂಬ ಅದನ್ನು ಏನೋ ತುಂಬ ಹಂಬಲಿಸೋದು ಇವತ್ತಿಗೂ. ನನ್ನ ಹಳ್ಳಿ ಅಂದರೆ, ನನ್ನ ತಂದೆ ಮೂಲತಃ ಅರಸೀಕೆರೆ ಮತ್ತು ಹೊಸದುರ್ಗ ಮಧ್ಯದಲ್ಲಿ ಬೆಲಗೂರು, ಉಪ್ಪಿನಹಳ್ಳಿ, ಪಂಚನಹಳ್ಳಿ ಅಂತ ಎಲ್ಲ ತೆಂಗು ಬೆಳೆಯುವಂಥ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆಗೆ ಬರುವಂಥದ್ದು. ವರ್ಷದ 2 ರಜ ದಸರಾ ಹಬ್ಬ ಮತ್ತು ಬೇಸಿಗೆ ಹಬ್ಬ ಅಲ್ಲಿಗೆ ಹೊರಟೋಗ್ತಾ ಇದ್ವಿ ಅಜ್ಜಿ. ಮತ್ತು ಒಂದು ಹಳ್ಳಿ ಜೀವನದ ಪ್ರತಿಯೊಂದೂ ನಾನು ಸೊಗಸನ್ನು ಅನುಭವಿಸಿದ್ದೀನಿ. ನೇಗಿಲು ಹಿಡಿಯೋದು, ಬೇಸಾಯ ಮಾಡೋದು, ಮತ್ತು ಈ ಉರಿ ಒಲೆ, ಮತ್ತು ನಮ್ಮ ಅಜ್ಜಿ ಉರಿ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದು, ಎತ್ತಿನ ಗಾಡಿ, ಆ ಬಾವಿಲಿ ನೀರು ಸೇರೋದು, ಪ್ರತಿಯೊಂದು ಒಂದು ತೆಂಗಿನ ತೋಟದ ಮಧ್ಯೆ ಇದ್ದಂಥ ಒಂದು ಹಳ್ಳಿ ಮನೆಯ ಅಲ್ಲಿ ಇರಬಹುದಾದಂಥ ಎಲ್ಲ ಚಂದವಾದದ್ದನ್ನು ನಾನು ತುಂಬ ಅನುಭವಿಸಿದ್ದೀನಿ. ಇವತ್ತು ಅದನ್ನು ತುಂಬ ಮೆಲುಕು ಹಾಕ್ತೀನಿ. ಬಾಲ್ಯ ಅನ್ನೋವಂಥದ್ದು ಎಲ್ಲರೂ ಬದುಕಲು ಒಂಥರ ಒಂದು ಸುಂದರವಾಗಿರುವಂಥ ನೆನಪಿನ ಕೋಶ. ಆ ಹಳ್ಳಿ ಇರ್ಬೋದು, ಶಾಲೆ, ಅವೆಲ್ಲವೂ ದೂರ ಆದಾದಾಗೂ ನಮಗೆ ಅದ್ರ ಬಗ್ಗೆ ಹಂಬಲ ಜಾಸ್ತಿ ಆಗ್ತಾ. ತುಂಬ ನಂಗೆ ಅನ್ಸೋದು ಎಷ್ಟು ಮುಗ್ಧವಾಗಿದ್ವಿ, ಬರ್ತಾ ಬರ್ತಾ ಮುಗ್ಧತೆನೇ ಹೊಟ್ಟೋಗುತ್ತಲ್ವಾ ಅಂತ ಅನಿಸುತ್ತೆ. ಬಟ್ ಬದುಕಿನ ಪಯಣನೇ ಹಾಗೆ ಅಲ್ಲ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿದ್ರಿ, ನಿಮ್ಮ ತಂದೆ ಪತ್ರಕರ್ತರಾಗಿದ್ರು ಅಂತ ಹೇಳಿದ್ರಿ. ಪತ್ರಕರ್ತರ ಮಗಳಾಗಿ ನಿಮಗೆ ಯಾವತ್ತಾದರೂ ನಾನು ಪತ್ರಕರ್ತೆ ಆಗಬೇಕು ಅಂತ ಅನಿಸಿದ್ದುಂಟ? ತುಂಬ, ನಿಮಗೆ ನಿಜ ಹೇಳಬೇಕಂದ್ರೆ ಇದೆಲ್ಲ ಇಟ್ ಜಸ್ಟ್ ಹ್ಯಾಪಂಡ್ ಅಂತ ಹೇಳ್ತಾರಲ್ಲ, ಹಂಗಾಗಿದ್ದು ನನಗೆ ನಮ್ಮ ತಂದೆ ಮೈ ಡ್ಯಾಡಿ ಸ್ಟ್ರಾಂಗೆಸ್ಟ್ ಅಂತಾರಲ್ಲ, ಹಾಗಾಗಿ ಆ ಥರ ನಮ್ಮ ತಂದೆಯೇ ನನಗೆ ಸೂಪರ್ ಹೀರೋ. ಆದರೆ ನನ್ನ ತಂದೆ ಥರ ಒಬ್ಬ ಪತ್ರಕರ್ತರಾಗಬೇಕು, ಹೋಗಿ ಅವ್ರನ್ನ ಭೇಟಿ ಮಾಡೋಕ್ಕೆ ಜನ ಬರ್ತಿದ್ದ ರೀತಿ, ಆಮೇಲೆ ಅವರು ಎಲ್ಲರ ಜೊತೆ ಮಾತಾಡಿದಾಗ ಹೇಳ್ತಿದ್ದ ವಿಷಯಗಳು, ಆಮೇಲೆ ಒಂಥರ ಪತ್ರಿಕೋದ್ಯಮ, ಪತ್ರಿಕಾ ಧರ್ಮ ಅಂತ ಏನಿದೆ ಅಥವಾ ಪತ್ರಕರ್ತನಾಗಿ ಒಂದು ಏನು ಮೌಲ್ಯಗಳು ಇಟ್ಕೋಬೇಕು ಅದನ್ನೆಲ್ಲ ಇವತ್ತಿಗೆ ಇವತ್ತು ನನಗೆ ಇದಕ್ಕೆಲ್ಲ ಹೇಳಕ್ಕೆ ಗೊತ್ತಾಗುತ್ತೆ. ಆವಾಗ ಅದು ಗೊತ್ತಾಗ್ತಿರಲಿಲ್ಲ, ಬಟ್ ಅದು ಕಿವಿಗೆ ಬೀಳೋದು. ಆಮೇಲೆ ನಮ್ಮ ತಂದೆ ಕುರಿತಾಗಿ ಎಲ್ಲರೂ ತುಂಬ ಗೌರವದ ಮಾತುಗಳನ್ನೇನು ಹೇಳ್ತಾಯಿದ್ರು, ಆಮೇಲೆ ತುಂಬ ದಿಟ್ಟವಾಗಿ ಏನು ಹೇಳಬೇಕು ಅವ್ರು ನಿರ್ಭೀತವಾಗಿ ಹೇಳ್ತಾ ಇದ್ದಿದ್ದ ರೀತಿ ತುಂಬ ಪರಿಣಾಮ ಬೀರಿದೆ. ನಂಗೆ ತುಂಬ ಆಸೆ ಇತ್ತು ನಾ ಪತ್ರಕರ್ತೆ ಆಗಬೇಕು ಅಂತ. ನಿಮ್ಮ ತಂದೆ ಪತ್ರಕರ್ತರು ಅಂದಮೇಲೆ ಪುಸ್ತಕಗಳ ಹುಚ್ಚು ಅವ್ರಿಗಿದ್ದೇ ಇರುತ್ತೆ. ನಿಮ್ಮ ತಂದೆ ಮನೆ ತುಂಬ ಪುಸ್ತಕಗಳನ್ನು ತುಂಬಿಸಿ ಮನೆಯೇ ಒಂದು ಲೈಬ್ರರಿ ಹಾಕ್ಸಿದ್ರಂತೆ, ಅದು ನಿಮ್ಮನ್ನು ಹೇಗೆ ಪ್ರೇರೇಪಿಸ್ತು ಮತ್ತು ನಿಮ್ಮ ಓದಿನ ಹವ್ಯಾಸದ ಬಗ್ಗೆ ಹೇಳಬಹುದಾ? ಅಂದರೆ ಇವಾಗ ಆಕಾಶವಾಣಿ ನಾಟಕಗಳನ್ನ ನಾವು ತುಂಬ ಕೇಳ್ತಾ ಇದ್ವಿ. ಅದರಲ್ಲಿ ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ, ಪರಿಸರ ಅಂತ ಒಂದು ನಾಟಕ ಬಂದಿತ್ತು. ಆವಾಗ ನಾವು ಚಿಕ್ಕವರಾಗಿದ್ದಾಗ ಆ ನಾಟಕ ಕೇಳಿ ನಮ್ಮಮ್ಮ ಹಾಕೋರು, ನಾವು ಹಿಂಗೆ ರೇಡಿಯೋ ಪಕ್ಕ ಹಿಂಗೆ ಕೂತ್ಕೊಂಡು ಕೇಳ್ತಿದ್ವಿ. ನಾವು ಬೆಳೆಯೋ ಪರಿಸರ ತುಂಬ ಮುಖ್ಯ ಆಗುತ್ತೆ. ಈಗ ನಮ್ಮ ಮನೆಯಲ್ಲಿ ನನ್ನ ತಂದೆ ಪತ್ರಕರ್ತರಾಗಿದ್ದರಿಂದ ಮನೆಗೆ ಆವಾಗಲೇ ನಾ ಹೇಳೋದು ಒಂದು 80ರ ದಶಕದಲ್ಲೇ ಮನೆಗೆ ಒಂದು 6-8 ಪೇಪರ್
ಬರೋದು. ಆಮೇಲೆ ಅವರು ಸಿನಿಮಾ ಪತ್ರಕರ್ತರಾಗಿದ್ದರಿಂದ ಈ ಸ್ಕ್ರೀನು, ಫಿಲಮ್ ಫೇರು, ಸ್ಟಾರ್ ಇನ್ ಸ್ಟೈಲು, ಅದು ಬಿಟ್ಟರೆ ಈ ಸಂಡೇ, ಆನ್ ಲುಕರ್ ಆ ಥರದ್ದು, ಮತ್ತು ಕನ್ನಡ ಪತ್ರಿಕೆಗಳು ಸುಧಾ, ತರಂಗ, ರೂಪತಾರ, ವಿಜಯ ಚಿತ್ರ, ಎಲ್ಲ ಪತ್ರಿಕೆಗಳು, ದಿನಪತ್ರಿಕೆಗಳೇ ಒಂದು 7-8 ಬರೋದು, ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ, ಆವಾಗ ಏನೇನಿತ್ತು ಅವೆಲ್ಲ ಸುಮ್ಮನೆ ಓದೋದಷ್ಟೇ. ಅದು ಎಷ್ಟು ಮಟ್ಟಿಗೆ ತಲೆಗೆ ಹೋಗ್ತಿತ್ತು ಬಿಡ್ತಿತ್ತು ಅದು ಬೇರೆ ವಿಷಯ, ಓದೋದು ಅಷ್ಟೇ. ಬರ್ತಾ ಬರ್ತಾ ಹೆಂಗಾಗೋಯ್ತು ಅಂದರೆ, ಒಂದು ನಮಗೆಲ್ಲ ಏನು ಅಂದರೆ, ನಮ್ಮ ತಂದೆ ಅಂದರೆ ಈ ಎಡಿಷನ್ ಅಂತ ಹೇಳ್ತಾರಲ್ಲ, ಭಾನುವಾರದ ಪುರವಣಿ, ಶುಕ್ರವಾರದ ಸಿನಿಮಾ ಪುರವಣಿ, ಅದಕ್ಕೆ ನಮ್ಮ ತಂದೆ ಅದಕ್ಕೆ ಇದ್ದಿದ್ದರಿಂದ ಹಿಂದಿನ ದಿವಸ ರಾತ್ರಿನೇ ಅದರದ್ದೊಂದು ಪ್ರತಿ ತಂದುಬಿಡೋರು. ನಮಗೇನಂದರೆ ನಮಗೆ ಮುಂಚೆ ಓದಕ್ಕೆ ಸಿಕ್ಕಿದೆ ಅಲ್ವಾ ಅಂತ ಕೂತ್ಕೊಂಡು ಅದೆಲ್ಲ ಇದು ಮಾಡಿ ಬರ್ತಾ ಬರ್ತಾ ನಾವೇ ನಮ್ಮ ತಂದೆಗೆ ನಾನು ನಮ್ಮ ಅಣ್ಣ ನಾವಿಬ್ಬರು ವಿಮರ್ಶಕರು, ಅಣ್ಣ ಇದು ಹಾಕಿದ್ದು ಸರಿ ಇಲ್ಲ, ಇದ್ರ ಟೈಟಲ್ ಸರಿ ಇಲ್ಲ, ಇದು ಇದು ತುಂಬ ಚೆನ್ನಾಗಿದೆ ಅಂತ ಹೇಳೋಷ್ಟು ಮಟ್ಟಿಗಾಗಿದ್ವಿ. ಅಂದರೆ ಓದು ಅಷ್ಟೆ, ಅದು ಬಿಟ್ಟು ನಮಗೇನು ಗೊತ್ತಿರಲಿಲ್ಲ, ಅರ್ಥ ಆಗತ್ತೋ ಬಿಡತ್ತೋ ಓದ್ತಾ ಇರೋದು. ಅದು ಹಾಗೆ ಅದು ಮುಂದುವರಿತು. ಅಂದರೆ ಅದೇ ಜಗತ್ತು ಅಷ್ಟೇನೆ ಅಂತಲೇ ಅನ್ನೋ ಆಟ ಆಡಿದ್ದಿಲ್ಲ ಅಥವಾ ಯಾರ ಮನೆಗೋ ಹೋಗಿದ್ದಿಲ್ಲ, ಅವೆಲ್ಲ ತುಂಬ ಕಡಿಮೆ. ಏನು ಟೈಮ್ ಏನು ಗೊತ್ತಾಗಲಿಲ್ವ, ಕೂತ್ಕೊಂಡು ಏನೋ ಒಂದು ಓದು ಅಷ್ಟೇ. ಎಷ್ಟರ ಮಟ್ಟಿಗೆ ಅಂದರೆ, ನಮ್ಮ ಮನೆಯಲ್ಲಿ ಇದ್ದಂಥ ಒಂದು ಹಾಸ್ಯದ ಮಾತು, ಯಾವುದೋ ಒಂದು ಪಕೋಡ ಕಟ್ಕೊಡೋ ಪೇಪರ್ ಇದ್ದರೆ ಆ ಪಕೋಡ ಎಲ್ಲ ತಿಂದಾದ್ಮೇಲೆ ಆ ಪೇಪರಲ್ಲೂ ಏನಿದೆ ಅಂತ ಓದ್ತಾರೆ ಇವ್ರ ಮನೆಯಲ್ಲಿ, ಹಾಗೆ ಬಂದಿದ್ದು. ಅದು ನಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ, ಆದರೆ ನಮಗೆ ಗೊತ್ತಿಲ್ಲದೇನೆ ಓದು ಅನ್ನೋದು ನಮ್ಮ ಆಲೋಚನೆಗಳಂತ ತುಂಬ ವಿಸ್ತರಿಸ್ತಾ ಇರುತ್ತೆ. ನಾನು ಇವತ್ತಿಗೂ ನಮ್ಮ ಮನೆಯಲ್ಲಿ ಆಗ ನರ್ಸರಿ, ಫಸ್ಟ್ ಸ್ಟ್ಯಾಂಡರ್ಡ್ ಅಂತಹ ಟೈಮ್ನಲ್ಲಿ ನಾವು ಓದ್ತಿದ್ದ ಸಣ್ಣ ಕಥೆಗಳ ಪುಸ್ತಕ, ಡ್ರಾಯಿಂಗ್ ಮಾಡ್ತಾ, ಅದನ್ನು ಎಲ್ಲ ನಾನು ಇವತ್ತು ಇಟ್ಕೊಂಡಿದ್ದೀನಿ. ಎಲ್ಲ ಸ್ಲೇಟು ಇದೆ ನನ್ನ ಹತ್ರ, ಎಲ್ಲ ನಾನು ತುಂಬ ಜತನವಾಗಿ ಕಾಪಿಟ್ಕೊಂಡಿದ್ದೀನಿ. ಎಷ್ಟೊಂದು ಅಮೂಲ್ಯವಾಗಿರುವಂಥ ನೆನಪುಗಳು. ನೀವು ಮೊದಲನೇ ಬಾರಿ ನಿರೂಪಣೆ ಮಾಡಿದಂತಹ ಸಂದರ್ಭವನ್ನು ನೆನಪಿಸ್ಕೊಳ್ಳೋದಾದರೆ ಆವಾಗಿನ ಅನುಭವ ಹೇಗಿತ್ತು? ನಾನು ಇದನ್ನು ಬಹಳಷ್ಟು ಕಡೆ ಹೇಳಿದ್ದೀನಿ. ಈಗ ಒಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಮನರಂಜನೆಯ ಒಂದು ಮಾಧ್ಯಮ, ಒಂದು ವಿಶ್ವರೂಪ ದರ್ಶನ ಅನ್ನೋ ಹಾಗೆ ಇಷ್ಟೊಂದು ಬೃಹದಾಕಾರವಾಗಿ ಬೇರೆ ಬೇರೆ ರೀತಿಯಲ್ಲಿ ಬೆಳ್ಕೊಂಡಿದೆ ಅಲ್ವಾ. ಇವತ್ತು ಒಂದು ಫಂಕ್ಷನ್ ಅಂದರೆ ಯಾವ ಇವೆಂಟ್ ಮ್ಯಾನೇಜರಿಗೆ ಕೊಡಬೇಕು, ನಿರೂಪಕರು ಯಾರು, ನಾಡಗೀತೆ ಹಾಡೋರು ಯಾರು, ದೀಪ ಹಚ್ಚೋರು ಯಾರು, ಸೌಂಡ್ ಸಿಸ್ಟಮು, ಲೈಟು ಇವೆಲ್ಲ. ನಾನು ನೋಡಿದ ಹಾಗೆ ನನಗೆ ನಾನು ಚಿಕ್ಕನಿಂದ ತುಂಬ ಸಮಾರಂಭಗಳಿಗೆ ಹೋಗ್ತಿದ್ದೆ. ನಮ್ಮ ತಂದೆ ಕರ್ಕೊಂಡು ಹೋದ, ಅಲ್ಲೆಲ್ಲ ಒಂದು ಮಟ್ಟಿಗೆ ಯಾವುದೋ ಒಂದು ಸಮಾರಂಭ, ಯಾರೋ ಅಧ್ಯಕ್ಷರೇ ಎದ್ದು ನಿಂತ್ಕೊಳ್ಳೋದು, ಈಗ ಇವರಿಂದ ಭಾಷಣ ಅನ್ನೋದು, ಇವರಿಂದ ಪ್ರಾರ್ಥನೆ ಅಷ್ಟೇ ಇರ್ತಿತ್ತು. ನನಗೆ ಜ್ಞಾಪಕ ಇರೋ ಹಾಗೆ ನಾನು ಸಿನಿಮಾ ಸಮಾರಂಭಗಳಲ್ಲಿ ಎಸ್ ಮೂರ್ತಿ ಅವರು ನಿರೂಪಣೆ ಮಾಡಿದ್ದನ್ನು ಅವಾಗಲೂ ಒಂದು ಚೂರು ಅರ್ಥ ಆಗೋದು ನೋಡಿರೋದು ನನಗೆ ಜ್ಞಾಪಕ ಇದೆ. ಸೊ ನಿರೂಪಣೆ ಅನ್ನೋದು ಒಂದು ವೃತ್ತಿಯಾಗಿ ಅಥವಾ ನಿರೂಪಣೆ ಅನ್ನೋದನ್ನೇ ಒಂದು ಅದು ಒಂದು ಇವತ್ತು ಅಂದರೆ ಈವೆಂಟ್ ಮ್ಯಾನೇಜರ್ ಅಂತ ಒಂದು ಅದೊಂದು ವಿಧ ಅಥವಾ ಅದೊಂದು ಕ್ಯಾಟಗರಿ ನಿರೂಪಣೆ ಅವೆಲ್ಲ. ಆ ನಂತರ ಬಹುಶಃ ಟಿ ವಿ ಬಂದ ನಂತರ ಅದಕ್ಕೊಂದು ಚೌಕಟ್ಟು ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ. ಸೊ ಟಿ ವಿ ಬಂದಾರಿಂದ ಶುರುವಾದ ಆಗಿದ್ದರಿಂದ ನಾನು ಮೊದಲು ನಿರೂಪಣೆ ಮಾಡಿದ್ದು ಒಂದು ಇಂಗ್ಲೀಷ್ ಕಾರ್ಯಕ್ರಮಕ್ಕೆ. ನಮ್ಮ ತಂದೆಗೆ ಫೋನ್ ಮಾಡಿ, ಜೀವರಾಜ ಅಳ್ವಾ ಅವರು ಆಗ ಹಿರಿಯ ನಾಯಕರಾಗಿದ್ದಂಥವರು, ನಮ್ಮ ತಂದೆಗೆ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದರು, ನಿಮ್ಮ ಮಗಳನ್ನು ಕಳಿಸಿ ಒಂದು ಕಾರ್ಯಕ್ರಮ ಇದೆ ನಿರೂಪಣೆ ಮಾಡಲಿ ಅಂತ. ನಿಜ ಹೇಳಬೇಕಂದ್ರೆ ನಂಗೆ ಎಮ್ ಸಿ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಏನು ಎಮ್ ಸಿ ಅಂದರೆ ಆಯಿತಾ, ನಮ್ಮ ತಂದೆ ನಕ್ಬಿಟ್ಟಿರತ್ತೆ, ಅಯ್ಯೋ ಅವಳಿಗೆ ಏನು ಅದಕ್ಕೆ ಅದು ಆ್ಯಕ್ಚುಲಿ ನಮ್ಮ ತಂದೆ ಹೇಳಿದ ಅದಕ್ಕೇನು ಗೊತ್ತಾಗುತ್ತೆ, ನೀವು ಇಷ್ಟು ದೊಡ್ಡ ಜವಾಬ್ದಾರಿ ಎಲ್ಲ ಕೊಡಬೇಡಿ, ಇಲ್ಲ ಕಳಿಸಿ ನಾನು ಟ್ರೈನ್ ಮಾಡ್ತೀನಿ ಅಂತ. ಸೊ ಮೊದಲನೇ ಕಾರ್ಯಕ್ರಮ ಅಶೋಕ ಹೋಟೆಲ್ನಲ್ಲಿ ನಡೆದಿದ್ದು. ಮಲೇಷ್ಯನ್ ಡೆಲಿಗೇಷನ್ ಒಂದು ಬಂದಿತ್ತು, ಒಂದು ಸುಂದರ್ ಸರ್ಕಾರಿ ಅಧಿಕಾರಿಗಳು, ಅವರು ಸರ್ಕಾರಿ ಅತಿಥಿಗಳಾಗಿ ಬಂದಿದ್ದರು. ಸಾಧಾರಣ ಆ ಥರ ಎಲ್ಲ ಬಂದಾಗ ಒಂದು ನಮ್ಮ ಹೆಗ್ಗಳಿಕೆ ಅಂತ ತೋರಿಸುವ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರಲ್ಲ, ಒಂದು ಭರತನಾಟ್ಯ ಪ್ರದರ್ಶನವನ್ನು ಇಟ್ಟಿದ್ದರು. ಅದನ್ನು ನಮ್ಮ ಭರತನಾಟ್ಯ ಹೇಗೆ ಏನು ಎತ್ತ ಏನಾಗ್ತಾ ಇದೆ ಇವತ್ತು ಇದಿಷ್ಟೆಲ್ಲ ಹೇಳಬೇಕಿತ್ತು, ಎಲ್ಲ ಇಂಗ್ಲೀಷ್ನಲ್ಲಿ ಹೇಳಬೇಕಿತ್ತು. ನನಗೆ ಕನ್ನಡದಲ್ಲಿ ಏನು ಹೇಳಬೇಕು, ಇಂಗ್ಲೀಷ್ ಎರಡೂ ಏನೂ ಗೊತ್ತಿಲ್ಲ.
ಬಟ್ ಏನಂದರೆ ಜೀವರಾಜ್ ಆಳ್ವ ಅವರು ಖುದ್ದು ಕೂತು ಹೆದರ್ಕೋಬೇಡ ಮಗು, ನೀನು ಇದಿಷ್ಟು ಹೇಳು ಅಂತ ಒಂದು ವೈಟ್ ಶೀಟ್ ತರಿಸಿ ಎಲ್ಲ ನನಗೆ ಗುಡ್ ಈವ್ನಿಂಗ್ ಲೇಡೀಸ್ ಜೆಂಟಲ್ಮ್ಯಾನ್ ಅಂತ ಅಲ್ಲಿಂದ ಗುಡ್ ನೈಟ್ ತನಕ ಎಲ್ಲ ನೀಟಾಗಿ ಬರ್ಕೊ ಅಂತ ಅವ್ರು ಹೇಳಿಕೊಟ್ರು. ನಾನು ತುಂಬ ಕುಡಿಮೆ ತಾನೆ, ನಾನು ನೀಟಾಗಿ ಅದೆಲ್ಲ ಬರ್ಕೊಂಡು ಅವ್ರು ಬರೋ ಹೊತ್ತಿಗೆ ಚೆನ್ನಾಗಿ ಬಯಾಳ್ ಮಾಡಿ ಏನು ಹೇಳಬೇಕೋ ಓದಿರ್ಬಿಟ್ಟೆ. ಹಾಗಾಗಿ ಎಲ್ಲರೂ ಓ ಯು ಡಿಡ್ ನೈಸ್ಲಿ, ಫಸ್ಟ್ ಪ್ರೋಗ್ರಾಮೇ ಇಂಗ್ಲೀಷ್ದು, ಹೂ ಎಷ್ಟು ಚೆನ್ನಾಗಿ ಮಾಡಿದೆ, ಆ ಏನು ಚೆನ್ನಾಗಿ ಮಾಡಿದೆ ನಂಗೆ ಗೊತ್ತಿಲ್ಲ. ಹಾಗೆ ನಂದು ಶುರುವಾಯಿತು. ಅಲ್ಲಿ ನೋಡಿದಂಥವರು ಪಿ ಸಿ ಸುಬ್ರಹ್ಮಣ್ಯ ಅಂತ, ಅವರು ನೃತ್ಯ ಶಿಕ್ಷಕರಾಗಿದ್ದರು. ಅವರು ಚಿತ್ರಕಲಾ ಪರಿಷತ್ನಲ್ಲಿ ಒಂದು ನೃತ್ಯೋತ್ಸವನ ಆಯೋಜನೆ ಮಾಡಿದ್ರು. ಏ ಅವತ್ತು ಅಪರ್ಣ ಚೆನ್ನಾಗಿ ಮಾಡಿದ್ರು, ಆ ಹುಡುಗಿನ ಕರಿಯಪ್ಪ ಅವಳು ಮಾಡಲಿ ಅಂತ. ಹಾಗಾಗಿ ಮುಂದೆ ಆ ನೃತ್ಯ ಕಾರ್ಯಕ್ರಮಕ್ಕೆ ನಾನು ನಿರೂಪಣೆಗೆ ಹೋದೆ. ಅಲ್ಲಿ ನೋಡಿಬಿಟ್ಟು ಕನ್ನಡ ಸಂಸ್ಕೃತಿ ಇಲಾಖೆಯವರು August 15th ಇಲ್ಲ January 26th ಅನಿಸುತ್ತೆ, ಏ ಆ ಟಿ ವಿಲಿ ಬರೋಕ್ಕೆ ಶುರು ಮಾಡಿದಾಳಲ್ಲ ಅಪರ್ಣ, ಅವಳು ಅವತ್ತು ಚೆನ್ನಾಗಿ ಮಾಡಿದ್ಲು ಅವತ್ತು. ಹೀಗೆ ಶುರುವಾಗಿತ್ತು. ಇದಕ್ಕೆಲ್ಲ ನಾನು ದಾಖಲೆಯಾಗಿ ಅವೆಲ್ಲವನ್ನೂ ಇವತ್ತು ಇಟ್ಕೊಂಡಿದ್ದೀನಿ. ಆ ಮೊದಲನೇ ಸ್ಕ್ರಿಪ್ಟು, ಆ ನೃತ್ಯೋತ್ಸವಕ್ಕೆ ನಾನು ಬರೆದಿದ್ದ ಸ್ಕ್ರಿಪ್ಟು, ಆಮೇಲೆ ಆ January 26th ನಾನು ಚೌಡಯ್ಯ ಹಾಲ್ನಲ್ಲಿ ನನಗೆ ಕೊಟ್ಟಂತಹ ಇದನ್ನು ಎಲ್ಲರಿಗೂ ಏನೇನು ಹೇಳಿದೆ ಎಲ್ಲವನ್ನು ಇವತ್ತು ಇಟ್ಟಿದ್ದೀನಿ. ಅದು ನೋಡಿದಾಗ ಅಪ್ಪ ಅಲ್ಲಿಂದ ಇಲ್ಲಿಗೆ ಹೆಂಗೆ ಅಂತ ಅನಿಸುತ್ತೆ. ನೀವು ಮಾತಾಡ್ತಾ ಹೇಳಿದ್ರಿ ನಿರೂಪಣೆ ಅನ್ನೋವಂಥದ್ದನ್ನು, ನೀವು ನಿರೂಪಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಅದೊಂದು ವೃತ್ತಿ ಆಗಿರಲಿಲ್ಲ, ಆದರೆ ಆ ನಂತರದಲ್ಲಿ ನೀವು ಸಾಕಷ್ಟು ಮಾಧ್ಯಮಗಳಲ್ಲಿ ಗುರುತಿಸ್ಕೊಂಡ್ರಿ, ಟಿ ವಿ ವಾಹಿನಿಗಳಲ್ಲಿ ಗುರುತಿಸ್ಕೊಂಡ್ರಿ ಅಂತ ಹೇಳಿದ್ರಿ. ಆ ನಂತರದಲ್ಲಿ ನಿರೂಪಣೆ ಅನ್ನೋವಂಥದ್ದಕ್ಕೆ ಒಂದು ಮಾರ್ಗ, ಅದೊಂದು ವೃತ್ತಿ, ಅದೊಂದು ತುಂಬ ಗಂಭೀರವಾದಂಥ ವೃತ್ತಿ ಅನ್ನೋವಂಥ ಒಂದು ಹೆಸರು ಬಂತು ಅದಕ್ಕೆ. ಇದರ ಬಗ್ಗೆ ಹಿಂದೆ ಆ ನಿರೂಪಣೆಯ ಒಂದು ಇದನ್ನು ತಿರುಗ್ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಈ ಮಟ್ಟಕ್ಕೆ ಇದು ಬೆಳೆಯತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಒಂದು, ಎರಡನೇದು ಎಲ್ಲೋ ಆವಾಗ ಒಂದು ಸ್ವಲ್ಪ ಅನಿಸೋದು, ಒಂದು ಇಡೀ ಸಮಾರಂಭಕ್ಕೆ ಒಂದು ಚೌಕಟ್ಟು ಕೊಟ್ಟು ಆಯೋಜಕರು ಏನಾದರೂ ತಪ್ಪು ಮಾಡಿದರೆ ಅದನ್ನು ಮುಚ್ಚಿ ಹಾಕಿ ಅದಕ್ಕೆ ಒಂದು ಒಳ್ಳೆ ಬಣ್ಣ ಕಟ್ಟಿ ಎಲ್ಲ ಮಾಡುವ ಈ ಕೆಲಸವನ್ನು ಯಾಕೆ ಅದನ್ನು ಒಂದು ಕ್ರಿಯಾಶೀಲವಾದದ್ದು ಅಥವಾ ಕ್ರಿಯಾತ್ಮಕವಾದದ್ದು ಅಂತ ಯಾಕೆ ಯಾರೂ ಒಪ್ಕೊಳ್ಳಲ್ಲ ಅಂತ ನನಗೆ ಯಾವಾಗಲೂ ಅನಿಸೋದು. ಇವತ್ತು ಅದಕ್ಕೆ ನಿರೂಪಕರು ಸ್ಟಾರ್ಗಳು ಸೆಲೆಬ್ರಿಟಿಗಳಾಗೋ ಮಟ್ಟಕ್ಕೆ ಅದು ಬಂದಿದೆ ಅಂದರೆ ಈ ಮಟ್ಟಕ್ಕೆ ಇದೆಲ್ಲ ಹಿಂಗೆ ಬೆಳೀತಾ ಅಂತ ತುಂಬ ನಾನೇ ಒಂದು ಅದ್ಭುತವಾಗಿ ನಾನೇ ಒಂದು ಬೆರಗಾಗಿ ಅದನ್ನು ನೋಡ್ತೀನಿ. ಆದರೆ ಒಂದೇ ಒಂದು ನನಗನ್ಸೋದು ಅಂದರೆ ಆ ಬೆಳವಣಿಗೆ ತುಂಬ ಖುಷಿ ಕೊಡುತ್ತೆ. ಬಟ್ ಅದ್ರ ಮುಖೇನ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಕನ್ನಡದ ಒಂದು ವಿಚಾರಧಾರೆ ಇವೆಲ್ಲವೂ ಇನ್ನೂ ಪ್ರಬಲವಾಗಿ ದೊಡ್ಡದಾಗಿ ತಲುಪಬೇಕಿತ್ತು. ಎಲ್ಲೋ ಅದೊಂಚೂರು ಅಷ್ಟಾಗ್ತಿಲ್ಲ ಅಂತ ನಂಗೊಂದು ಪುಟ್ಟ ಬೇಸರನೂ ಇದೆ. ಹೌದು, ನಿರೂಪಣೆಯ ಜವಾಬ್ದಾರಿ, ನಿರೂಪಕರಾಗಿ ಒಂದು ವೃತ್ತಿ, ಅದರಲ್ಲೇ ದೊಡ್ಡ ಹೆಸರು, ಎಲ್ಲವೂ ಟಿ ವಿ ಮುಖೇನ, ವೇದಿಕೆ ಮುಖೇನ, FM ಮುಖೇನ ಎಲ್ಲವೂ ಸಾಧ್ಯ ಆಗ್ತಿದೆ ನಿಜ. ಆದರೆ ಆ ಮೂಲ ಬಿಂದು ಏನಿರುತ್ತೆ ಅದು ಎಲ್ಲೋ ಒಂದು ಸ್ವಲ್ಪ ಅದ್ರ ಕಡೆ ಹೆಚ್ಚಿಗೆ ಗಮನ ಸಿಕ್ತಿಲ್ವೇನೋ ಅನ್ನಿಸ್ತಿದೆ. ಇದು ತಪ್ಪಾಗಿದ್ದರೆ ನನ್ನ ಅಷ್ಟು ಖುಷಿ ಪಡೋಳು ಬೇರೆ ಇಲ್ಲ. ಅಂದರೆ ನಿರೂಪಣೆ ಅನ್ನುವಂಥದ್ದು ಒಂದು ಇಡೀ ಕಾರ್ಯಕ್ರಮವನ್ನು ನಿರ್ವಹಿಸೋದ್ರ ಜವಾಬ್ದಾರಿ ಜೊತೆ ಜೊತೆಗೆ ಈ ಹೊತ್ತಿಗೆ ಭಾಷೆ ನಮ್ಮ ಸಂಸ್ಕೃತಿಯನ್ನು ಮೇಲೆತ್ತೋ ಅಂತ ಜವಾಬ್ದಾರಿಯನ್ನು ಹೊರಬೇಕಿದೆ ಅಲ್ವಾ. ಈಗ ಒಂದು ಈಗ ನಮ್ಮಲ್ಲಿ ಒಂದೇನಾಗುತ್ತೆ ಅಂದರೆ ನಿರೂಪಣೆ ಅಂದಾಕ್ಷಣ ಸಾಮಾನ್ಯವಾಗಿ ಬರುವಂಥ ಅಭಿಪ್ರಾಯ ಯಾವುದೋ ಟಿ ವಿಲಿ ಒಂದು ರಿಯಾಲಿಟಿ ಶೋ ಇದು ಮಾಡೋದು ಅಥವಾ ಯಾವುದೋ ಒಂದು ದೊಡ್ಡ ಸಿನಿಮಾ ಕಾರ್ಯಕ್ರಮದ ನಿರೂಪಣೆ, ಆ ಮಟ್ಟದಲ್ಲೇ ನಮ್ಮ ಯೋಚನೆ ಅಥವಾ ನಮ್ಮ ಊಹೆ ಅಥವಾ ನಮ್ಮ ಕಲ್ಪನೆ ನಿಂತು ಬಿಡುತ್ತೆ. ಅದರ ಆಚೆಗೆ ಸುಮಾರು ವೇದಿಕೆಗಳಿವೆ. ಆಮೇಲೆ ಈ ಸರ್ಕಾರದ ಕಾರ್ಯಕ್ರಮಗಳೇನಿರುತ್ತೆ ಅದರಲ್ಲಿ ಪಾಲಿಸಲೇಬೇಕಾದ್ದೇನು ಅಂದರೆ ಒಂದು ಒಂದು ಚೌಕಟ್ಟು, ಒಂದು ಪ್ರೋಟೋಕಾಲ್, ಅದನ್ನು ನಿರ್ವಹಿಸೋದು ಒಂದು ದೊಡ್ಡ ಜವಾಬ್ದಾರಿ. ಮತ್ತು ಆ ಸ್ಥಾನಕ್ಕೆ
ಆ ಘನತೆಗೆ ನಾವು ಕೊಡಲೇಬೇಕಾದಂಥ ಒಂದು ಬೆಲೆ. ಮತ್ತು ಅದನ್ನು ಹಾಗೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳುವಂಥದ್ದು, ಈ ನಾಡಿಗೆ ನಾಯಕ ಮುಖ್ಯಮಂತ್ರಿ ನಾಡಿಗೆ ನಾಯಕ ಅಂದರೆ ಆ ಸ್ಥಾನಕ್ಕೆ ನಾವು ಆ ಬೆಲೆ ಕೊಟ್ಟು ಅಲ್ಲಿ ಬಂದು ಏನೋ ಏನೋ ಹೇಳೋದು ಏನೋ ಸಾಧ್ಯ ಆಗಲ್ಲ. ಹಾಗಾಗಿ ಆ ಚೌಕಟ್ಟಲ್ಲಿ ಇಷ್ಟು ದೊಡ್ಡ ಪಾತ್ರ ಒಬ್ಬ ನಿರೂಪಕ ಅಥವಾ ನಿರೂಪಕಿ ವಹಿಸ್ತಾನೆ, ವಹಿಸಬೇಕು, ಅದು ಮಾಡೋದು ಎಷ್ಟು ದೊಡ್ಡ ಸವಾಲು ಅನ್ನೋದು ಇವತ್ತು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅಂದರೆ ಏನಾಗ್ತಿದೆ ಈಗ, ಟಿ ವಿಯಲ್ಲಿ ಬರೋದು ಮಾತ್ರ ಅದ್ಭುತ ನಿರೂಪಣೆ, ಅದರ ಆಚೆಗೆ ನಾನು ನಿಜವಾಗ್ಲೂ ನೇರ ಪ್ರಸಾರ ಅಂತ ಹೇಳೋದು ಈ ಥರದ್ದು, ಅಂದರೆ ವೇದಿಕೆಯ ಕಾರ್ಯಕ್ರಮಗಳು ಮತ್ತು ಈ ಥರದ್ದು ಯಾರು ಒಬ್ಬ ಪ್ರಧಾನಮಂತ್ರಿಗಳು ಬರುವಂಥ ಅಥವಾ ರಾಷ್ಟ್ರಪತಿಗಳು ಬರುವಂತಹ ಕಾರ್ಯಕ್ರಮಗಳು ಮತ್ತು ಯಾವುದೋ ವಿಶ್ವ ಕನ್ನಡ ಸಮ್ಮೇಳನ, ದೊಡ್ಡ ಜವಾಬ್ದಾರಿ ಇದೆ. ಯಾಕೆಂದರೆ ಈಗ ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನೇ ಅಲ್ಲಿ ನಿಲ್ಬಹುದು, ನಾನು ನಿಲ್ಲದೆ ನಿಮ್ಮನ್ನು ನಂಬಿ ನಾನು ನಿಮ್ಮನ್ನು ನಿಲ್ಲಿಸಿದ್ದೀನಿ, ನನ್ನ ಆಶಯ ಏನು, ನನ್ನ ಸಮಾರಂಭ ನಾನು ಯಾಕೆ ಮಾಡ್ತಿದ್ದೀನಿ ಅಥವಾ ಕಾರ್ಯಕ್ರಮ ಯಾಕೆ ಮಾಡ್ತಿದ್ದೀನಿ, ಎಲ್ಲವನ್ನು ನಾನು ನಿಮ್ಮ ಮುಖೇನ ಹೇಳೋಕ್ಕೆ ಬಯಸ್ತಿದ್ದೀನಿ, ನೀವು ನನಗೆ ಧ್ವನಿ ಆಗಬೇಕು, ನನಗೆ ಮುಖ ಆಗಬೇಕು. ಈ ಜವಾಬ್ದಾರಿನ ನಾನು ಒಬ್ಬ ನಿರೂಪಕ ಅಥವಾ ನಿರೂಪಕಿ ಅರ್ತ್ಕೋಬೇಕು ಅಂತ ನನಗನ್ಸುತ್ತೆ. ನಮ್ಮ ವೈಯಕ್ತಿಕ ಈಗ ನಾನು ಕಾಣಿಸ್ಕೋತೀನಿ, ನಾನು ಎಲ್ಲರೂ ಮೆಚ್ಚುಗೆ ಪಡಿತೀನಿ, ನಾನು ಸೆಲೆಬ್ರಿಟಿ ಆಗ್ತೀನಿ, ಅದಕ್ಕೆ ನಾವು ಬೇರೆಯೇ ನಮ್ಮದೇ ವೇದಿಕೆ ಸೃಷ್ಟಿ ಮಾಡ್ಕೊಳ್ಳೋಣ, ಯಾರದೋ ವೇದಿಕೆಯಲ್ಲಿ ಅದಾಗುವ ಅವಶ್ಯಕತೆ ಇಲ್ಲ. ಸೊ ನಾನು ಯಾವತ್ತಿಗೂ ಅಂದ್ಕೊಳ್ಳೋದು, ಒಬ್ಬ ನಿರೂಪಕಿಯ ಆಗಿ ನಾನು ವೇದಿಕೆಗೆ ಬಂದಾಗ ನಾನು ಗೌಣವಾಗ್ತೀನಿ, ವಿಷಯ ಮತ್ತು ಯಾರು ಆಯೋಜನೆ ಮಾಡಿದಾರೋ ಅವರು, ಮತ್ತು ಯಾರು ಅಲ್ಲಿ ಯಾರೋ ಪ್ರಶಸ್ತಿ ಪುರಸ್ಕೃತರಿರ್ಬೋದು, ಯಾರೋ ಮುಖ್ಯ ಅತಿಥಿಗಳು, ಅವರು ಕೇಂದ್ರ ಬಿಂದುಗಳಾಗಬೇಕು. ಅವ್ರ ಕುರಿತಾಗಿ ನಾವು ಮಾಹಿತಿ ಏನಿದೆಯೋ ಅದನ್ನು ಜನತೆಗೆ ತಲುಪಿಸ್ಬೇಕು. ಅಂದರೆ ಈ ರೀತಿ ಒಂದು ಕಾರ್ಯಕ್ರಮದ ಒಟ್ಟಾರೆ ಆಶಯಗಳನ್ನು ನಿರ್ವಹಿಸಬೇಕು ಅಂತ ಹೇಳುವಂಥದ್ದು ಎಲ್ಲ ಕಿರಿಯರಿಗೂ ಕೂಡ ಒಂದು ಕಿವಿಮಾತು ಅಂತಲೇ ಹೇಳ್ಬೋದು. ನೀವು 1998 ದೀಪಾವಳಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಸತತವಾಗಿ ಸುಮಾರು 8 ಗಂಟೆಗಳ ಕಾಲ ನಿರೂಪಣೆಯನ್ನು ಮಾಡಿದ್ರಿ. ಬಹುಶಃ ಈವರೆಗೂ ಆ ಒಂದು ದಾಖಲೆಯನ್ನು ಸರಿದೂಗಿಸೋಗೋಕ್ಕೆ ಬೇರೆಯವ್ರಿಗೆ ಸಾಧ್ಯ ಆಗಿಲ್ಲ ಅನಿಸುತ್ತೆ. ಇದು ಸಾಧ್ಯ ಆಗಿದ್ದು ಹೇಗೆ ಅಂದರೆ, ಇದು ಮಾಡಬೇಕು ಅಂತ ಅಂದರೆ ನಾನು ಮತ್ತೆ ಅದನ್ನೇ ಹೇಳ್ತೀನಿ, ಇಟ್ ಜಸ್ಟ್ ಹ್ಯಾಪಿಡ್ ಅಷ್ಟೆ. ಆಗ ದೂರದರ್ಶನಲ್ಲಿ ಪಳನಿಸ್ವಾಮಿ ಅನ್ನೋರು ಕೇಂದ್ರದ ನಿರ್ದೇಶಕರಾಗಿ ಅಧಿಕಾರ ವಹಿಸ್ಕೊಂಡಿದ್ದರು. ಅವರು ಈ ಸರ್ತಿ ದೀಪಾವಳಿ ಏನೋ ಹೊಸದು ಮಾಡಬೇಕು ಅಂತ ಹೇಳಿ ಏನೇನು ಮಾಡಬೇಕು ಅಂತೆಲ್ಲ ಎಲ್ಲ ಒಂದು ರೂಪುರೇಷೆ ಹಾಕ್ಕೊಂಡಿದ್ದರು. ಮೋಹನ್ ರಾಮ್ ಅವರು ಈ ಥರ ಬಹಳಷ್ಟು ಹಿರಿಯ ಅಧಿಕಾರಿಗಳು ಅದರಲ್ಲಿ ಆ ರೂಪುರೇಷೆಯಲ್ಲಿ ಇದ್ದರು. ವಿಷಯ ಇಷ್ಟೇ, 5:00 ಆಮೇಲೆ ಫೋನ್ ಮಾಡಿದ್ರು, ಅಪ್ಪಣ್ಣ ನೋಡಮ್ಮ ನಾಳೆ ದೀಪಾವಳಿ ಇಡೀ ದಿನ ನೀನು ದೂರದರ್ಶನದಲ್ಲಿರಬೇಕು. ಬೆಳಗ್ಗೆ 5:00 ಆವಾಗ ಅಲ್ಲೇ ದೆಹಲಿ ಪ್ರಸಾರನೇ ಜಾಸ್ತಿ ಇತ್ತು, ಮಧ್ಯ ನಮಗೆ ಬಿಟ್ಟುಕೊಟ್ಟ ಸಮಯದಲ್ಲಿ ನಾವು ಇದನ್ನೆಲ್ಲ ಮಾಡಬೇಕಾಗಿತ್ತು. ಅವತ್ತು ಬೆಳಗ್ಗೆ ವಿಶೇಷ ಪ್ರಸಾರ ಅಂದ್ಬಿಟ್ಟು ದೆಹಲಿ ಇದು ಮಾಡಿದೆ. ಬೆಳಗ್ಗೆ 5:30 to 9:30 ತನಕ ಕನ್ನಡದ ಪ್ರಸಾರ ಸಾಧ್ಯ ಆಯಿತು. ಮತ್ತು ಮಧ್ಯಾಹ್ನ 2:30 to 8:30 ತನಕ ಕನ್ನಡ ಪ್ರಸಾರ ಆಯಿತು. ಆಮೇಲೆ ಇಡೀ ದಿನ ರಸಪ್ರಶ್ನೆ ಕಾರ್ಯಕ್ರಮ ಅಂತ ಒಂದು ಹೊಸ ಕಾನ್ಸೆಪ್ಟ್. ಏನಂದರೆ ಇವಾಗ ಒಂದು ಏನೋ ಒಂದು ಪ್ರಶ್ನೆ ಕೇಳೋದು, ನರಕ ಚತುರ್ದಶಿ ಯಾರನ್ನ ಕುರಿತಾಗಿ ಅಂತ ಏನೋ ಕೇಳಿಬಿಡೋದು, ಒಂದು 1/2 ಗಂಟೆದು 1/2 ಗಂಟೆದು ಒಂದು ಕಾರ್ಯಕ್ರಮ ಹಾಕೋದು. ಆ 1/2 ಗಂಟೆ 1/2 ಗಂಟೆನಲ್ಲಿ ಈ ಪ್ರಶ್ನೆ ಕೇಳಿ ಡ್ಯೂಟಿ ರೂಮ್ ಅಂತ ಏನಿತ್ತು ಅಲ್ಲಿ ಓಡಿ ಹೋಗೋದು, ಅಲ್ಲಿ ಎಲ್ಲರೂ ಕಾಲ್ಸ್ ರಿಸೀವ್ ಮಾಡ್ತಾಯಿದ್ದು ಸರಿ ಉತ್ತರಗಳನ್ನ ಬರ್ಕೊಳ್ತಿತ್ತು, ನಾನು ಅದನ್ನೆಲ್ಲ ಇದು ಮಾಡಿಕೊಂಡು ಮತ್ತೆ ಓಡಿ ಬರೋದು. ಆ 1/2 ಗಂಟೆ 20 ನಿಮಿಷ ಏನೂ ಸಾಲ್ತಾ ಇರಲಿಲ್ಲ. ಮಾಡಿಬಿಟ್ಟು ಈ ಪ್ರಶ್ನೆಗೆ ಇಂಥವ್ರು ಸರಿ ಉತ್ತರ ಕೊಟ್ಟಿದ್ದಾರೆ, ಸಾಯಂಕಾಲ ನಡೆಯೋ ಸಮಾರಂಭದಲ್ಲಿ ನೀವು ಬಂದು ಇದು ತೊಗೊಳ್ಬೇಕು, ಮತ್ತೆ ಮುಂದಿನ ಪ್ರಶ್ನೆ. ಹೀಗೆ ಸತತವಾಗಿ ನಡೆದದ್ದು, ಅದೊಂದು ದಾಖಲೆ, ಅದು ಅವೆಲ್ಲ ಏನೂ ಗೊತ್ತಿಲ್ಲ. ಇಡೀ ದಿನ ಹೆಂಗೆ ಕಳೀತು ಗೊತ್ತಿಲ್ಲ. ಮಧ್ಯೆ ನಮಗೆ ಬಿಡುವು ಸಿಕ್ಕಿದ್ದು 9:30 1/2, ಯಾಕೆಂದರೆ ಮತ್ತೆ 2:30 ಶುರುವಾಗೋಯಿತು. ಆ ಟೈಮ್ನಲ್ಲಿ ಯಾರ್ಯಾರ್ದು ಇದುವರೆಗೂ ಮಾಡಿದ್ದಾರೆ, ಮುಂದೆ ಯಾರು ಮಾಡಬೇಕು ಅಂತ, ಮತ್ತು 2:30 ವಿಶೇಷ ಇದು ಪ್ರಕಟಣೆ ಎಲ್ಲ ಶುರುವಾಯಿತು, ರಸಪ್ರಶ್ನೆ ಮುಂದುವರಿಸ್ತೀವಿ, ಹಾಂ ಹಾಂ ಹೀಗೆ ಇದು, ಮತ್ತು ಓಡೋಗು, ಮತ್ತು ಇದು ಮಾಡಿ ಸಂಜೆ ಇದು ರಾಜ್ಯಪಾಲರು ಮುಖ್ಯಮಂತ್ರಿಗಳು ಮತ್ತು ಸುಮಾರು ಜನ ಸಾಧಕರೆಲ್ಲ ಬಂದಿದ್ದರು. ಅವರೆಲ್ಲರಿಗೂ ದೂರದರ್ಶನದ ವತಿಯಿಂದ ದೊಡ್ಡ ಸನ್ಮಾನ ಆಯಿತು. ಕೊನೆಯಲ್ಲಿ ರಸಪ್ರಶ್ನೆ
ವಿಜೇತರನ್ನು ಪ್ರಕಟಣೆ ಮಾಡಿದ್ರು. ಸಂಜೆ ಕಾರ್ಯಕ್ರಮನ ವಿನಯ ಪ್ರಸಾದ್ ಅವರು ನಿರೂಪಿಸಿದ್ರು. ಮತ್ತು ಈ ಇಡೀ ದಿನದ ರಸಪ್ರಶ್ನೆ ಕಾರ್ಯಕ್ರಮ ನಾನೇನು ಮಾಡಿದ್ದೆ ಆ ಭಾಗವನ್ನು ನಾನು ನಿರೂಪಣೆ ಮಾಡಿದ್ದು. ಒಂದು ಮರೆಯಲಾಗದ ಅನುಭವ. ಈಗ ದೂರದರ್ಶನದ ಬಗ್ಗೆ ಹೇಳಿದ್ರಿ ನೀವು, ನೀವು ಪ್ರಾರಂಭದಿಂದಲೂ ಕೂಡ ದೂರದರ್ಶನದಲ್ಲಿ ಮೊದಲಿಂದಲೇ ತೊಡಗಿಸ್ಕೊಂಡಿದ್ರಿ ನಿರೂಪಣೆಯಲ್ಲಿ. ಹಲವಾರು ಚಾನೆಲ್ಗಳ ಭರಾಟೆಯ ನಡುವೆನೂ ಕೂಡ ಅದರದೇ ಆಗಿರುವಂಥ ಒಂದು ಅಭಿರುಚಿಯನ್ನು ಇಟ್ಕೊಂಡು ಸಾಮಾನ್ಯ ಜನರಿಗೆ ತಲುಪ್ತಾ ಇದ್ದಂಥದ್ದು ದೂರದರ್ಶನ. ಬದಲಾವಣೆ ಅನ್ನುವಂಥದ್ದು ಕಾಲದ ನಿಯಮ, ಪ್ರತಿಯೊಂದರಲ್ಲೂ ಬದಲಾವಣೆ ಆಗ್ತಾನೆ ಇರುತ್ತೆ. ನೀವು ಗಮನಿಸುತ್ತಾ ಇರೋ ಹಾಗೆ ದೂರದರ್ಶನದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳೇನು, ಅದು ಸಾಂಸ್ಥಿಕವಾಗಿ ಇರ್ಬೋದು, ತಾಂತ್ರಿಕವಾಗಿ ಇರ್ಬೋದು, ಬಹಳ ಹಿಂದಿನಿಂದ ಅದನ್ನು ನೀವು ನೋಡ್ಕೊ ಬಂದಿದ್ದೀರಾ? ಅಂದರೆ ಸಾಂಸ್ಥಿಕವಾಗಿ ಏನು ಬದಲಾವಣೆ ಆಗಿದೆ, ಈಗ ನಾನು ಅಲ್ಲಿ ಹೆಚ್ಚಿಗೆ ಯಾವ ಕಾರ್ಯಕ್ರಮಗಳನ್ನು ಮಾಡ್ತಿಲ್ಲ ಅದರಿಂದ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನು ಕಿರುತೆರೆ ಅಥವಾ ಟಿ ವಿ ಮಾಧ್ಯಮ ಅಂತ ಏನಿದೆ ಭಾರತದಲ್ಲಿರ್ಬೋದು, ಭಾರತ ಬೇಡ ಕರ್ನಾಟಕದಲ್ಲಿ, ಅದಕ್ಕೆ ಮೂಲ ಹಾಕೊಟ್ಟಿರೋದು, ಫೌಂಡೇಶನ್ ಅಡಿಪಾಯ ಮೂಲಬಿಂದು ದೂರದರ್ಶನ. ಆಮೇಲೆ ಇವತ್ತು ನಾ ಹೇಳೋದು ಏನೋ ಒಂದು ಮಾಡಿದ್ರು, ಏನೋ ಒಂದು ಅದ್ಭುತವಾಗಿ ಮಾಡಿದ್ರು ಅಂದರೆ ಒಪ್ಕೊಳ್ಳೋಣ, ಅದು ಮಾಡಿದ್ದಕ್ಕೆ ಮೆಚ್ಚುಗೆ ಇದೆ. ಆದರೆ ಈ ಡಿಜಿಟಲ್ ಅನ್ನೋದಾಗಲಿ ಅಥವಾ ಹೀಗೆಲ್ಲ ಮಾಡಬೇಕು ಅನ್ನುವ ಒಂದು ಒಂದು ರೆಫ್ರೆನ್ಸ್ ಅಂತ ಏನು ಹೇಳ್ತೀವಿ ಅವ್ರು ಮಾಡಿದ್ದಾರೆ, ಅದಕ್ಕಿಂತ ಆ ಥರದ್ದು ಏನೂ ಇಲ್ಲದೆ, ಏನೂ ಗೊತ್ತಿಲ್ಲದೆ ಎಲ್ಲವನ್ನು ಇಟ್ ಜಸ್ಟ್ ಹ್ಯಾಪನ್ಡ್. ಅಂದರೆ ಇದು ನೇರ ಪ್ರಸಾರ ಇರತ್ತೆ ರೀ, ನೀವು ಅನೌನ್ಸ್ ಮಾಡಬೇಕು, ಓ ನೇರ ಪ್ರಸಾರ ತಪ್ಪು ಮಾಡಬಾರ್ದು ಇಷ್ಟೇ, ಇದರ ಆಚೆ ಏನೂ ಗೊತ್ತಿಲ್ಲ. ಅಂದರೆ ಮಗು ನಡೆಯುವಾಗ ಒಂಚೂರು ಎಡವಿ ತಪ್ಪು ಹಾಗೆ. ಹಾಗಾಗಿ ನಾನು ಯಾವತ್ತಿಗೂ ಹೇಳೋದು ಅನೆ ಅದು ರಾಯ ಆಗೋಕ್ಕೆ ಸಾಧ್ಯ ಅಲ್ಲ ಮೊದಲನೇದೇನೆ. ಹಾಗೆ ದೂರದರ್ಶನ ಒಂದು ಅಡಿಪಾಯ ಹಾಕ್ಕೊಟ್ಟಿದೆ, ಅದರ ಆಧಾರದ ಮೇಲೆ ಇವತ್ತು ಕಿರುತೆರೆ ಅನ್ನೋದು ಇಷ್ಟು ಬೃಹತ್ತಾಗಿ ಬೆಳೆದಿದೆ. ಬಟ್ ಒಂದು ಯಾವತ್ತಿಗೂ ನನಗೆ ಅಲ್ಲಿ ಇಷ್ಟ ಆಗುವಂಥದ್ದು ಏನು ಅಂದರೆ, ಕಣ್ಣಿಗೆ ಎಲ್ಲವೂ ಚಂದದ್ದು ಕಾಣಬೇಕು ನಿಜ, ಆದರೆ ಬರೀ ಅದೇ ಅಲ್ಲ, ವಿಷಯವನ್ನು ತುಂಬ ಚೆನ್ನಾಗಿ ವಸ್ತುನಿಷ್ಠವಾಗಿ ತಲುಪಿಸ್ಬೇಕು ಅನ್ನೋದು ದೂರದರ್ಶನದ ಮೂಲ ಮಂತ್ರ. ಅದನ್ನು ಯಾವತ್ತಿಗೂ ಅವತ್ತಿಗೂ ಇವತ್ತಿಗೂ ಬಹುಶಃ ಯಾವತ್ತಿಗೂ ದೂರದರ್ಶನ ಅದನ್ನು ಮಾಡ್ತಾ ಬಂದಿದೆ. ಅಂದರೆ ಈ ಅತಿರಂಜಕತೆ ಅಂತ ಏನು ಹೇಳ್ತಾರೆ, ಇಷ್ಟಿದ್ದಿದ್ದನ್ನು ಇಷ್ಟೇನೋ ಹೇಳೋದು, ಆ ಥರದ್ದು ಏನು ವಸ್ತುನಿಷ್ಠವಾಗಿ ನೋಡಿ ಇದು ಹೀಗಿದೆ ಇದು ಹೀಗಿದೆ. ಬಹುಶಃ ನಮಗೆಲ್ಲ ಬೇಕಾಗಿರೋದು ಅಷ್ಟೇ ಈ ವ್ಯಾಖ್ಯಾನಗಳು ಅಭಿಪ್ರಾಯಗಳು ನಂತರ ಬರುವಂಥದ್ದು. ವಸ್ತುನಿಷ್ಠವಾಗೇನೋ ಇದೆ ಅಂತಂದರೆ ಅದಕ್ಕೆ ನಮಗೆ ಯಾವತ್ತಿಗೋ ಓ ಚಂದನ ಟಿ ವಿ ಹಾಕಿ ನೋಡೋಣ ಅಂತ ಇದು ಮಾಡ್ತಾರೆ. ಹಾಗಾಗಿ ಮೂಲ ಮಂತ್ರ ಅಲ್ಲಿಂದಾನೇ ಬಂದಿರೋದು. ದೂರದರ್ಶನದ ಹಾಗೇನೆ ಆಕಾಶವಾಣಿ ಜೊತೆ ಕೂಡ ನಿಮಗೆ ತುಂಬ ಹತ್ತಿರದ ಒಂದು ಸಂಬಂಧ ಇತ್ತು. ಆಕಾಶವಾಣಿ ಮತ್ತು ನಿಮ್ಮ ಅನುಬಂಧದ ಬಗ್ಗೆ ಹೇಳಿ, ಅದರ ಜೊತೆಗೆ ಆಕಾಶವಾಣಿಯಲ್ಲಿ ಒಂದು ಪ್ರಸಾರ ಯೋಗ್ಯವಾದಂತಹ ಧ್ವನಿ ಅಂತ ಕರೆಸ್ಕೊಳ್ಳೋ ರೀತಿಯ ಧ್ವನಿಯನ್ನು ಬೆಳೆಸ್ಕೊಳ್ಳೋದು ಹೇಗೆ? ನೋಡಿ, ಆಕಾಶವಾಣಿ ರೇಡಿಯೋ ಅಂದರೆ ಬಾನುಲಿ ದೊಡ್ಡ ಮ್ಯಾಜಿಕ್ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಪರದೆ ಅಂದ ತಕ್ಷಣ ನಮ್ಮ ಕಲ್ಪನೆಗಳು ಎಲ್ಲವೂ ಅಲ್ಲಿಗೆ ನಿಂತು ಹೋಗುತ್ತೆ. ಯಾಕೆಂದರೆ ಎಲ್ಲ ನೇರ ಕಾಣುತ್ತೆ, ನಿಮ್ಮ ಊಹೆಗೆ ನಿಮ್ಮ ಕಲ್ಪನೆಗೆ ಏನೂ ಇರಲ್ಲ ಅಲ್ವಾ, ಎಲ್ಲವೂ ಕಂಡುಬಿಡುತ್ತೆ. ಆದರೆ ರೇಡಿಯೋ ಅಂದ ತಕ್ಷಣ ನಾವು ರೇಡಿಯೋಲಿ ಯಾರು ಅವ್ರು ಹೆಂಗಿದ್ದಾರೋ ಅವ್ರು ಏನೋ, ಬಟ್ ಒಂದು ಧ್ವನಿ ಕೇಳಿದಾಗ ನಾವು ಅವರನ್ನು ಚಿತ್ರಿಸ್ಕೊಳ್ಳೋ ರೀತಿಯೇ ಬೇರೆ. ನಾವೊಂದು ಹಾಡು ಕೇಳಿದಾಗ, ಒಂದು ಮಾತು ಕೇಳಿದಾಗ, ಒಂದು ನಾಟಕ ಕೇಳಿದಾಗ, ಒಂದು ಒಂದು ಸುದ್ದಿ ಕೇಳಿದಾಗ ನಮ್ಮದೇ ಒಂದು ಒಂದು ಊಹೆ, ನಮ್ಮದೇ ಒಂದು ಕಲ್ಪನೆ ಬರುತ್ತಲ್ಲ. ಅಂದರೆ ನಮ್ಮದೇ ಒಂದು ಕಲ್ಪನಾ ಪ್ರಪಂಚವನ್ನು ಸೃಷ್ಟಿ ಮಾಡಿಕೊಡೋದು ಬಾನುಲಿ ಆಕಾಶವಾಣಿ. ಅದು ನನಗೆ ಯಾವತ್ತೂ ಆಕಾಶವಾಣಿ ಅದೊಂದು ದೊಡ್ಡ ಮ್ಯಾಜಿಕ್ ಅನಿಸುತ್ತೆ ಅಲ್ವಾ. ಹಾಗಾಗಿ ರೇಡಿಯೋ ಯಾವತ್ತಿಗೂ ನಮ್ಮನ್ನು ಕಲ್ಪನಾ ಲೋಕಕ್ಕೆ ಕರ್ಕೊಂಡು ಹೋಗುವಂಥದ್ದು. ಅಲ್ಲಿ ಧ್ವನಿಯೇ ಮುಖ್ಯ, ಧ್ವನಿ ಆಗೋದೇ ಧ್ವನಿ ಪರೀಕ್ಷೆ, ಭಾಷಾ ಪ್ರಯೋಗದ ಪರೀಕ್ಷೆ. ಆ ಧ್ವನಿಯ ಏರಿಳಿತದಲ್ಲಿ, ಆ ಭಾಷೆಯ ಉಪಯೋಗಿಸುವಿಕೆಯಲ್ಲಿ ನಾವು ಕೇಳುಗರಿಗೆ ಹತ್ತಿರ ಆಗಬೇಕು, ಏನೇನು ಹೇಳಬೇಕೋ ಅದನ್ನು ತಲುಪಿಸ್ಬೇಕು.
ತುಂಬ ಸೊಗಸು ಅನಿಸುತ್ತೆ ನನಗೆ. ನಾನು ಯಾವತ್ತೂ ಯಮುನಾ ಮೂರ್ತಿ ಹಿರಿಯ ಕಲಾವಿದೆ ಅವರನ್ನು ಜ್ಞಾಪಿಸ್ಕೊಳ್ತೀನಿ. ನಾನು ಚಿಕ್ಕ ಮಗು ಆಗಿದ್ದಾಗಲಿಂದ ಆಕಾಶವಾಣಿಯಲ್ಲಿ ನಾಟಕದ ವಿಭಾಗದಲ್ಲಿ ಬಾಲಕಲಾವಿದೆಯಾಗಿ ಹೋಗ್ತಿದ್ದೆ. ನನ್ನ ಮೊದಲನೇ ನಾಟಕ ಐ ಥಿಂಕ್ ನಾನು 4ನೇ ಕ್ಲಾಸಲ್ಲೋ ಏನೋದು ಪಾತಾಳದಲ್ಲಿ ಪಾಪಚ್ಚಿ ಅಂತ, ಒಂದು ಪಾಪಚ್ಚಿ ಪಾತಾಳ ಲೋಕಕ್ಕೆ ಹೊರಟೋಗುತ್ತೆ ಅಲ್ಲಿ ಏನೇನಾಗತ್ತೆ ಅಂತ ಆ ನಾಟಕದಲ್ಲಿ ಮಾಡಿದ್ದೆ. ಅದ್ರದ್ದು ಕಾಂಟ್ರ್ಯಾಕ್ಟ್ ಸಹ ನಾನು ಇಟ್ಕೊಂಡಿದ್ದೀನಿ ಇವತ್ತು. ಅದಾದಮೇಲೆ ಸುಮಾರು ನಾಟಕಗಳಲ್ಲಿ ಮಾಡ್ತಿದ್ದೆ, ರೇಡಿಯೋ ನಾಟಕಗಳಲ್ಲಿ. ಇವತ್ತು ನಮ್ಮ ಭಾಷೆ ಬಗ್ಗೆ ಇದು ಮಾಡೋದಾದರೆ ಆವಾಗೆಲ್ಲ ನಮಗೆ ಸಿಕ್ಕಂತಹ ತರಬೇತಿ ವಸಂತ್ ಕವಲಿ ಅಂತ ಇದ್ದರು, ಎಚ್ ಎಸ್ ಪಾರ್ವತಿ ಅಂತ, ಅವರೆಲ್ಲ ನಮಗೆ ಭಾಷೆ ತಿದ್ದ ರೀತಿ ಇದೆಯಲ್ಲ, ಏಕೆಂದರೆ ಧ್ವನಿಯಲ್ಲೇ ಎಲ್ಲ ಮೂಡಿಸ್ಬೇಕು. ಒಂದು ಅಲ್ಪ ಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಆದ್ರೂ ಅವರು ರೆಕಾರ್ಡಿಂಗೇ ನಿಲ್ಲಿಸ್ಬಿಡೋರು. ಆ ನಂತರ ನನಗೆ ಯಮುನಾ ಮೂರ್ತಿಯವರು, ಏ ಅಲ್ಲಿ ನಿರೂಪಣೆನೂ ಮಾಡ್ಬೋದು ನೀನು, ಹೋಗಿ ಸೇರ್ಕೊ ಅಂತ. ಅದಕ್ಕೆ ಒಂದಿಷ್ಟು ದ ಪರೀಕ್ಷೆ, ಆ ಪರೀಕ್ಷೆ ಎಲ್ಲ ಬರೆದು ಧ್ವನಿ ಪರೀಕ್ಷೆ ಎಲ್ಲ ಮಾಡಿ ಆಮೇಲೆ ಭಾಷಾಂತರ ಟ್ರಾನ್ಸ್ಲೇಷನ್ ಅದೆಲ್ಲ ಆಗಿ ಬೆಂಗಳೂರು ಆಕಾಶವಾಣಿಲಿ ನಿರೂಪಕಿ ಉದ್ಘೋಷಕಿ, ಅಲ್ಲಿ ಬರೀ ಪ್ರಕಟಣೆ ಆ ಥರದ್ದು ಅದನ್ನು ಮಾಡ್ತಾ, ಆಮೇಲೆ ಎಫ್ ಎಮ್ ಶುರುವಾದಾಗ ಕರ್ನಾಟಕದಲ್ಲಿ ರೇಡಿಯೋ ಸಿಟಿ ಖಾಸಗಿ ನಿಯಂತ್ರಣ, ಎಫ್ ಎಮ್ ಅಂತ ಶುರುವಾಗಿದ್ದು ಮೊದಲು ವಿವಿಧ ಭಾರತಿಗೆ ಆ ಎಫ್ ಎಮ್ ಲಿಂಕ್ ಬಂತು, ಅದು ಬಿಟ್ಟರೆ ಎಫ್ ಎಮ್ ಮೆಟ್ರೋ. ಹಾಗಾಗಿ ಎಫ್ ಎಮ್ ಚಾನಲ್ ಶುರುವಾದಾಗ ಎಫ್ ಎಮ್ ರೈನ್ಬೋ ಅಂತ ಅವಾಗ ಹೆಸರು ಇಟ್ಟಿರಲಿಲ್ಲ, ಮೆಟ್ರೋ ಅಂತ. ಮೊದಲನೇ ದಿವಸನೇ ನಿರೂಪಣೆ, ಅತ್ಯದ್ಭುತ ಅನುಭವ. ಆಮೇಲೆ ಇನ್ನೊಂದು ಅದು ಯಾಕೆ ಸವಾಲು ಅನಿಸುತ್ತೆ ಅಂದರೆ, ನಿರೂಪಣೆ ಜೊತೆಗೆ ತಾಂತ್ರಿಕವಾಗೂ ಎಲ್ಲ ನಾವೇ ಮಾಡಬೇಕಲ್ಲ, ನಾವೇ ಹಾಡು ಹಾಕಬೇಕು, ನಾವೇ ಮಾತಾಡಬೇಕು, ನಾವೇ SMS ಏನು ಬಂದಿದೆ ಅಂತ ನೋಡಬೇಕು, ಅದು ತುಂಬ. ಆಮೇಲೆ ನ್ಯೂಸ್ ಶುರುವಾಗುತ್ತೆ ಅಂದರೆ ಅದನ್ನು ಲಿಂಕ್ ಮಾಡಬೇಕು. 6 ಗಂಟೆ 7 ಗಂಟೆ ಕಾಲ ಕೆಲಸ ಮಾಡ್ತೀವಿ, ಎಷ್ಟೋ ಸರ್ತಿ 2 ಶಿಫ್ಟ್ ಮಾಡಿದ್ದಿದೆ, ಮಧ್ಯಾಹ್ನದವ್ರು ಬಂದಿಲ್ಲ ನೀವೇ, ಹೆಂಗೆ ದಿನ ಕಳೆಯತ್ತೆ ಅಂತ ಗೊತ್ತಾಗಲ್ಲ, ಅಷ್ಟು ಚಂದದ ಕೆಲಸ. ಆಕಾಶವಾಣಿ ಬಹಳ ಹಿಂದಿನ ಪೀಳಿಗೆಯಿಂದ ಇವತ್ತಿನ ಪೀಳಿಗೆ ತನಕನೂ ಒಂದು ರೀತಿಯ ಅದು ಕೊಡ್ತಾ ಇರುವಂತಹ ದೊಡ್ಡ ಕಲ್ಪನೆ ಅಂದರೆ ಹೊಸ ಹೊಸ ಕಲ್ಪನೆಗಳನ್ನು ನಾವು ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಹೋಗುತ್ತೆ. ಇವತ್ತು ನೀವು ಯಾವುದೋ ಒಂದು ಭರವಸೆ, ತುಂಬ ಭರವಸೆಯಿಂದ ನಂಬೋದು ನ್ಯೂಸ್ ಅಂದರೆ ಆಲ್ ಇಂಡಿಯಾ ರೇಡಿಯೋ ಕೇಳು ಅಂತ ಹೇಳ್ತಾರೆ. ಆಮೇಲೆ ರೇಡಿಯೋ ಟೈಮ್ ಅಂದರೆ ರೇಡಿಯೋ ಟೈಮ್ ಅಲ್ವಾ, ನಾನು ತುಂಬ ಕಡೆ ಇದನ್ನು ಹೇಳ್ತೀನಿ. ರೇಡಿಯೋ ಟೈಮು 11:10 ಅಂತ ಹೇಳ್ತಿದ್ದಾರೆ, ಸೊ ಅದು ಟೈಮ್ ಸರಿಯೋ ಇದೆಯೋ ಇಲ್ವೋ ಅಂತ ಯಾರು ಯೋಚನೆ ಮಾಡಲ್ಲ. 11:10 ಅಂದರೆ 11:10 ಅಷ್ಟು ಕರಾರು ವಾಕು ಅಲ್ವಾ. ಅಚ್ಚ ಕನ್ನಡ, ಸ್ವಚ್ಛ ಕನ್ನಡ, ಕನ್ನಡದ ನಿರೂಪಣೆ ಅಂತ ಹೇಳಿದ ತಕ್ಷಣ ನೆನಪಾಗೋದು ನೀವೇ ಎಲ್ರಿಗೂ. ನಾವೆಲ್ಲ ಸ್ಕೂಲಲ್ಲಿ ಕಾಲೇಜಲ್ಲಿ ಚೆನ್ನಾಗಿ ಒಂಚೂರು ಸ್ಟೇಜ್ ಮೇಲೆ ಹೋಗಿ ನಿರೂಪಣೆ ಮಾಡಿ ಬಂದ್ರೆ ಆಯಿತು, ಬೇರೆ ಯಾರನ್ನೂ ನೆನಪಿಸ್ಕೋತಾ ಇರಲಿಲ್ಲ, ಅಪ್ಪಣ್ಣ ಅವ್ರು ನಿರೂಪಣೆ ಮಾಡಿದಾಗಿತ್ತು ನೋಡು ಅಂತ ಹೇಳೋದು. ನನಗೆ ಅಂತಲ್ಲ ತುಂಬ ಜನರಿಗೆ ಆಗುವಂಥ ಅನುಭವ ಇದು. ಆದರೆ ನಿರೂಪಣೆ ಅನ್ನುವಂಥದ್ದು ತುಂಬ ಈಸಿಯಾಗಿರೋ ಕೆಲಸ ಏನಲ್ಲ, ಅದರ ಹಿಂದೆ ಸಾಕಷ್ಟು ತಯಾರಿ ಬೇಕಾಗುತ್ತೆ. ಯಾಕಂದರೆ ನಮ್ಮ ಮಾತುಗಳು ಅಂದರೆ ಒಂದು ಪದಾನೂ ಕೂಡ ನಾವು ತಪ್ಪಾಗಿ ಆಡೋದು ತುಂಬ ಅಪಾರ್ಥ ಕೆಡೆ ಮಾಡಿಕೊಡುತ್ತೆ. ಈ ರೀತಿ ನಿರೂಪಣೆಯ ನಿಮ್ಮ ಹಿಂದಿನ ತಯಾರಿ ಹೇಗಿರುತ್ತೆ? ಹೆಂಗೆ ನಾನು ಹೋಗ್ತೀನಿ ಅಂದರೆ ವಿಷಯ, ಈಗ ಮಾಧ್ಯಮ ಅನೇಕ ನಾನು ಬರ್ತೀನಿ, ಈ ಮಾಧ್ಯಮ ಅನೇಕದವ್ರದ್ದು ಯಾವುದೋ ಒಂದು ನಿರೂಪಣೆ ನಾನು ಮಾಡಬೇಕು ಅಂದರೆ ಮಾಧ್ಯಮ ಅನೇಕದ್ದು ಏನು ಮಾಡ್ತಿದೆ, ಯಾರು ಬರ್ತಿದ್ದಾರೆ ನಿರೂಪ, ಇದು ಏನು ನಡೆಯುತ್ತೆ, ಇಲ್ಲಿ ನಾನೇನು ಅದನ್ನು ನಾನು ಒಂದು ಕಲ್ಪನೆ ಮತ್ತು ಒಂದು ಮಾಹಿತಿ ನಾನು ತೊಗೊಂಡಿರ್ತೀನಿ. ಆ ಸ್ಕ್ರಿಪ್ಟ್ ಅಂತ ನಾನು ಬರ್ಕೊಳ್ಳೋ ಅಭ್ಯಾಸ ಇಲ್ಲ, ಮುಂಚೆ ಬರ್ಕೊಳ್ತಿದ್ದೆ. ಆ್ಯಕ್ಚುಲಿ ಬರ್ಕೊಳ್ಳೋದು ತುಂಬ ಒಳ್ಳೆಯದು, ಯಾಕೆ ಅಂದರೆ ಎಂಥ ನಾವು ಅದ್ಭುತವಾಗಿ ಮಾಡಿದ್ದೀವಿ ಅಂದ್ರೂ ಒಂದು ಕ್ಷಣ ಏನು ಎಲ್ಲ ಖಾಲಿಯಾಗುವ ಪ್ರಸಂಗಗಳು ಬರುತ್ತೆ, ಬ್ಲ್ಯಾಂಕ್ ಆಗ್ತೀವಿ ಅಂತ ಹೇಳ್ತಾರಲ್ಲ ಹಾಗೆ, ಆಗ ತಕ್ಷಣ ಕಣ್ಣು ಕೆಳಗಡೆ ಹೋದಾಗ ಅಲ್ಲಿ ಮಾಹಿತಿ ಇದ್ದರೆ ಅದು ನಮ್ಮನ್ನು ತುಂಬ ನಮಗೆ ಒಳ್ಳೆಯದು, ಭರವಸೆ ಕೂಡ. ಹಾಗಾಗಿ ನಾನು ಒಂದು ಚೀಟಿಲಿ ಇದನ್ನು ಹೇಳಿದ್ರೆ ವಾಸಿ ಅಂತ ಒಂದಷ್ಟು ಪಾಯಿಂಟ್ಗಳನ್ನ ಹಾಕ್ಕೊಂಡಿರ್ತೀನಿ. ಮತ್ತು ಅದು ಗೊತ್ತಿಲ್ಲ, ಅದು ಕ್ಯಾಮ್ರಾ ಶಕ್ತಿನೋ ಇದ್ರ ಶಕ್ತಿನೋ
ಅದು ಬರುತ್ತೆ ಮಾತು. ನಾನು ಯಾವತ್ತಿಗೂ ಈ ಶೃಂಗೇರಿ ಈ ಟಿ ವಿಯಲ್ಲಿ ಈ ಉಡುಪಿ ಮತ್ತು ಶೃಂಗೇರಿ ಇದೆಲ್ಲ ನೇರ ಪ್ರಸಾರ ವೀಕ್ಷಕ ವಿವರಣೆ ಹೇಳುವಾಗ ಹೆಂಗೆ ಹೇಳ್ತೀರಾ, ನಾನು ಹೇಳ್ತಿದ್ದೆ ನಮ್ಗೆ ಗೊತ್ತಿಲ್ಲ, ಆಗತ್ತೆ ಬರುತ್ತೆ ಮಾತು ಬರುತ್ತೆ. ಒಬ್ಬೊಬ್ಬರಿಗೆ ಹಾಡುವ ಕಲೆ, ಇನ್ನು ಅಭಿನಯಿಸುವ ಕಲೆ ಹಾಗೆ ಅಷ್ಟೇ. ಬಟ್ ಒಂದು ಪೂರ್ವ ತಯಾರಿ ಖಂಡಿತ ಬೇಕು. ಆಮೇಲೆ ನಾನಿದನ್ನು ತಯಾರು ಮಾಡ್ಕೊಂಬಂದಿದ್ದೀನಿ, ನೀವು ಕೇಳಿಸ್ಕೊತಿರೋ ಬಿಡ್ತಿರೋ ನಾವು ಓದ್ಬಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇದು ಏಕಮುಖ ಸಂಚಾರ ಅಲ್ಲ ಅಲ್ವಾ. ಅವ್ರು ಏನು ಮಾತಾಡ್ತಿದ್ದಾರೆ, ಸಭಿಕರು ಏನೇನು ಬಯಸ್ತಿದ್ದಾರೆ, ಅದನ್ನು ಇದು ಮಾಡಿಕೊಂಡು ಮಾಡಬೇಕಾಗತ್ತೆ. ನಿಮ್ಮ ಇಂಗ್ಲೀಷ್ ಮಾತುಗಾರಿಕೆ ಕೂಡ ಕನ್ನಡದಷ್ಟೇ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೀವಾಗಲೇ ಹೇಳಿದ್ರಿ, ಮೊದಲನೇ ನಿರೂಪಣೆ ನೀವು ಇಂಗ್ಲೀಷ್ನಲ್ಲೇ ಮಾಡಿದ್ದು ಅಂತ. ಇದು ಒಂದು ವಿಷಯ, ನನಗೆ ಒಂಚೂರು ನನ್ನ ಅಭಿಪ್ರಾಯನ ನಾನು ತುಂಬ ಸ್ಪಷ್ಟವಾಗಿ ಇಲ್ಲಿ ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ. ನಾನು ಗಮನಿಸಿದ ಹಾಗೆ ಇಂಗ್ಲೀಷ್ನಲ್ಲಿ ಮಾಡಿದ್ರೆ ಒಂದು ಹೆಗ್ಗಳಿಕೆ, ಇಂಗ್ಲೀಷಲ್ಲಿ ನಿರೂಪಣೆ ಮಾಡ್ತಾರೆ, ಓ ಯಾಕೆ ಮನೋಭಾವ ಅಂತ ನನಗನ್ಸುತ್ತೆ. ನಾನು ಇಂಗ್ಲೀಷ್ನಲ್ಲಿ ತುಂಬ ಕಾರ್ಯಕ್ರಮಗಳನ್ನ, ತುಂಬ ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶಗಳನ್ನ ನಿರೂಪಣೆ ಮಾಡಿದ್ದೀನಿ. ಆದರೆ ನನ್ನನ್ನು ನೋಡಿದ ತಕ್ಷಣ ಎಲ್ಲರೂ ಅಂಥ ಇದಕ್ಕೆ ಕರೆದೋರೂ ಸಹ ಮೊದಲನೇ ಬಾರಿ ಕರೆ ಮಾಡಿದಾಗ, ಅಂದರೆ ಈ ಕಾರ್ಯಕ್ರಮ ಇಂಗ್ಲೀಷ್ನಲ್ಲಿರತ್ತೆ ನಿಮ್ಗಾಗತ್ತಾ ಅನ್ನೋ ಮಟ್ಟದಲ್ಲೇ ಕೇಳಿದ್ದಾರೆ. ಇದು ಯಾಕೆ ಆಗತ್ತೆ ಅಂದರೆ, ಬಹುಶಃ ನನಗೆ ಇಂಗ್ಲೀಷ್ ಬರುತ್ತೆ ಕನ್ನಡಕ್ಕಿಂತ ನಾನು ಇಂಗ್ಲೀಷ್ನಲ್ಲೇ ಇದು ಅನ್ನುವ ಆ ಒಂದು ಧೋರಣೆ ಅಥವಾ ಮನೋಭಾವದಿಂದ ನಾನು ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಮೂಲತಃ ನಾನು ಕನ್ನಡದವಳು, ಹಾಗಾಗಿ ನಾನು ಇದರಲ್ಲಿ ಕನ್ನಡದಲ್ಲಿ ನಿರೂಪಣೆ ಮಾಡ್ತೀನಿ ಅಥವಾ ಅದು ನನ್ನ ವೃತ್ತಿ. ನಿರೂಪಣೆ ನನ್ನ ವೃತ್ತಿ ಆದಮೇಲೆ ಮತ್ತೊಂದು ಭಾಷೆ ಇಂಗ್ಲೀಷು ನಾನು ಅದರಲ್ಲೂ ಮಾಡ್ತೀನಿ. ಹಾಗಂತ ಇಂಗ್ಲೀಷ್ನ ನಾ ಬಲ್ಲೆ ಅಥವಾ ಇಂಗ್ಲೀಷ್ನ ನಿರೂಪಣೆನ ಮಾಡ್ತೀನಿ ಅಂತ ಅದರ ಅವಶ್ಯಕತೆ ಇಲ್ಲದೇ ಇರೋ ಕಡೆಯೂ ನಾನು ಅದನ್ನು ಬಳಕೆ ಮಾಡಬೇಕು ಅಥವಾ ಅದನ್ನು ಎಲ್ಲರ ಗಮನಕ್ಕೆ ತರಬೇಕು ಅನ್ನೋದು ಅನಿವಾರ್ಯವ. ನನಗಂತೂ ಅದು ಇಷ್ಟ ಇಲ್ಲ. ಇಂಗ್ಲೀಷ್ನ ಬಳಕೆ ಮತ್ತು ಇಂಗ್ಲೀಷ್ನ ಅಂತಾರಾಷ್ಟ್ರೀಯ ಸಮಾವೇಶಗಳು ಆ ಥರದ್ದು ಖಂಡಿತ ಮಾಡ್ತೀನಿ. ಮತ್ತು ಅಲ್ಲಿ ಒಂದು ಪುಟ್ಟ ಕನ್ನಡದ ಘಮ ಘಮ ತರೋಕ್ಕೆ ನಾನು ಇಷ್ಟಪಡ್ತೀನಿ. ಏನು ಅಂದರೆ ಎಂಥ ಅಂತಾರಾಷ್ಟ್ರೀಯ ಸಮಾವೇಶ, ಈಗ 2 ವರ್ಷಕ್ಕೆ ಒಂದು ಸರ್ತಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಏನಿದೆ ಅಲ್ಲಿ ಏನೇನು ಬೆಳವಣಿಗೆಗಳಾಗಿದೆ ವಾಯು ಕ್ಷೇತ್ರದಲ್ಲಿ, ಅದರದ್ದು ಒಂದು ದೊಡ್ಡ ಅಂತಾರಾಷ್ಟ್ರೀಯ ಸಮಾವೇಶ ನಡೆಯುತ್ತೆ. ಅದು ಮೂಲ ಅಮೆರಿಕದಲ್ಲಿ ಇರುವಂಥ ಒಂದು ಸಂಘ, ಆಮೇಲೆ ಸರಿ ಸುಮಾರು ಒಂದು 50-60 ರಾಷ್ಟ್ರಗಳು ಪಾಲ್ಗೊಳ್ಳುತ್ತವೆ. ಅದು ತುಂಬ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಬೆಂಗಳೂರಿನಲ್ಲಿ ಅಥವಾ ಭಾರತದಲ್ಲಿ ಅದು ಅಂಗಸಂಸ್ಥೆ ಹುಟ್ಕೊಂಡಾರ್ವಿಂದ ನಾನು ಅದು ನಿರೂಪಣೆ ಮಾಡ್ತಾ ಇದ್ದೀನಿ. ಅದು ಎಂಥದೇ ಸಮಾವೇಶ ಆಗಲಿ, ಒಂದೆರಡು ಆರಂಭದ ಸಾಲುಗಳನ್ನ ನಾನು ಕನ್ನಡದಲ್ಲೇ ಹೇಳಿ, ಇದು ನಮ್ಮ ಈ ನೆಲದ ಭಾಷೆ, ಈ ಭಾಷೆಯಲ್ಲೂ ನಿಮಗೆ ಸ್ವಾಗತ ಕೋರ್ತೀನಿ ಅಂತ ನಾನು ಹೇಳ್ತೀನಿ. ಅದು ಎಲ್ರಿಗೂ ಇಷ್ಟ ಆಗುತ್ತೆ. ಖುದ್ದು ವೈಯಕ್ತಿಕವಾಗಿ ವಿದೇಶಿ ಪ್ರತಿನಿಧಿಗಳು ತುಂಬ ಜನ ಬಂದು ನನಗೆ ಅದನ್ನು ಹೇಳಿದ್ದಾರೆ, ನೀವು ಎಲ್ಲದಕ್ಕಿಂತ ನಿಮ್ಮ ಭಾಷೆಯಲ್ಲಿ ನಮಗೆ ಸ್ವಾಗತ ಕೋರಿದ್ರಲ್ಲ ಅದು ನಮಗೆ ಇಷ್ಟ ಆಯಿತು ಅಂತ ಹೇಳಿದ್ದಾರೆ. ಅಂದರೆ ಈ ನೆಲದ್ದು ಇದು, ಇದು ನಮ್ಮ ಭಾಷೆ ಅನ್ನೋದು ಆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲೂ ಈಗ ಬಂದ್ವಿ ನಾವು ಈ ನೆಲಕ್ಕೆ ಬಂದಿದ್ದೀವಿ ವಾಪಸ್ ಹೋದಾಗ ಏನು ಅಂದರೆ ಇಲ್ಲ ಅದೊಂದು ಭಾಷೆ ಕೇಳಿದ್ವಿ ಅನ್ನೋದು ಒಂದು ನಮ್ಮ ಸೊಗಸನ್ನು ಒಂಚೂರು ಪರಿಚಯಿಸೋಣ ಅನ್ನೋ ಮತ್ತು ಈ ನೆಲದಲ್ಲಿರುವಾಗ ಈ ಭಾಷೆಯನ್ನು ಕೇಳಿಸೋಣ ಅಂತ ಒಂದಿದು. ಆ್ಯಂಡ್ ಪುಣ್ಯವಶಾತ್ ಎಲ್ಲರೂ ಅದನ್ನು ಇಷ್ಟಪಟ್ಟಿದ್ದಾರೆ. ಆಯೋಜಕರು ತುಂಬ ಒಳ್ಳೆ ಸಲಹೆ ಇದು, ದಯವಿಟ್ಟು ಮಾಡಿ ಮೊದಲು ಕನ್ನಡದಲ್ಲಿ ಒಂದೆರಡು ಮಾತಾಡಿ ಆಮೇಲೆ ನೀವು ಇಂಗ್ಲೀಷ್ನಲ್ಲಿ ಶುರು ಮಾಡಿ ಅಂತ ಹೇಳ್ತಾರೆ. ಭಾಷೆ ಅನ್ನುವಂಥದ್ದು ಅದು ಒಂದು ನಿಂತ ನೀರಲ್ಲ, ಸದಾ ಹರಿತಾ ಇರುತ್ತೆ, ತುಂಬ ಚಲನಶೀಲ ಆಗಿರುವಂಥದ್ದು. ಆದರೆ ಯಾವಾಗಲೂ ನಾವು ನಮ್ಮ ಮಾತೃಭಾಷೆಯನ್ನು ಹೆಚ್ಚು ಹೆಚ್ಚು ಬಳಸಿದಷ್ಟು ಅದು ಹೆಚ್ಚು ಬೆಳವಣಿಗೆ ಆಗುತ್ತೆ. ಈಗ ತಾನೇ ನೀವು ಅದಕ್ಕೊಂದು ಉದಾಹರಣೆಯನ್ನು ಕೂಡ ಕೊಟ್ರಿ. ಆದರೆ ಇವತ್ತು ಜಗತ್ತು ಒಂದು ಪುಟ್ಟ ಹಳ್ಳಿಯಾಗಿ ಜಾಗತೀಕರಣಗೊಳ್ತಾ ಇರುವಂತಹ ಹೊತ್ತಿನಲ್ಲಿ ಭಾಷೆಗಳ ಎಲ್ಲೆ ಮೀರಿ ಜಗತ್ತು ಬೆಳೀತಾ ಇದೆ. ಈ ಥರದ ಸಂದರ್ಭದಲ್ಲಿ ಭಾಷಾ ಶುದ್ಧತೆಯ ಜೊತೆ ಜೊತೆಗೆ ಭಾಷೆಯ ಬಗೆಗಿನ ಅರಿವು ಕೂಡ ಮಾಸ್ ಹೋಗ್ತಾ ಇದೆ ಅಂತ ಎಲ್ಲರ ಅಭಿಪ್ರಾಯ ಇದು. ಇದ್ರ ಬಗ್ಗೆ ಏನು ಹೇಳೋದು? ಖಂಡಿತ ನಿಜ.
ಅಂದರೆ ತುಂಬ ಬೇಸರದ ಒಂದು ಉದಾಹರಣೆ ಅಥವಾ ಒಂದು ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂದರೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಅಂದರೆ ಕನ್ನಡ ನಾಡಿಗೆ ಕೊಡುಗೆ ಕೊಟ್ಟಂಥವ್ರಿಗೆ ಸರ್ಕಾರ ಅತ್ಯುನ್ನತವಾದ ಒಂದು ಗೌರವ ಕೊಡೋದು ಅಂದರೆ ಅದು ರಾಜ್ಯೋತ್ಸವ ಪ್ರಶಸ್ತಿ. ಆ ನಮಗೆ ಏನು ಇದು ಕೊಟ್ಟಿದ್ದಾರೋ, ಮಾಹಿತಿ ಕೊಟ್ಟಿದ್ದಾರೋ, ಕನ್ನಡದಲ್ಲಿ ಅಂಕಿ ಸಂಖ್ಯೆಗಳಿವೆ. ಅಲ್ಲಿ ಬಂದಂಥವರು, ಕಾರ್ಯನಿರ್ವಹಿಸಬೇಕಾದಂಥವರು, ಆ ಸಂಜೆ ನಿರೂಪಣೆ ಮಾಡಬೇಕಾದಂಥವರಿಗೆ ಆ ಕನ್ನಡದ ಅಂಕಿ ಸಂಖ್ಯೆಗಳು ಗೊತ್ತಿಲ್ಲ. ನಾನು ಹೇಳೋದು ಅಂದರೆ ನಾನು ಯಾರನ್ನೂ ದೂಷಿಸ್ತಾ ಇಲ್ಲ, ಇದು ನಮಗೆ ಬೇಕಾಗಿರುವ ಒಂದು ಕನಿಷ್ಠ ಜ್ಞಾನ ಅಲ್ವಾ, ಒಂದು ಕನಿಷ್ಠ ಮಾಹಿತಿ ಅಲ್ವಾ. ನಮ್ಮ ಭಾಷೆ ಬಗ್ಗೆ ನಾವೇ ತಿಳ್ಕೊಳ್ಳದೇ ಇದ್ದರೆ, ನಮ್ಮದ ಹೆಚ್ಚುಗಾರಿಕೆ ಅಥವಾ ನಮ್ಮತನದ ಬಗ್ಗೆ ನಮಗೇ ಗೊತ್ತಿಲ್ಲದೆ ಇದ್ದರೆ, ನಾವು ಎಷ್ಟು ಅಧಿಕಾರಯುತವಾಗಿ ಯಾರೋ ಶೇಕ್ಸ್ಪಿಯರ್ ಬಗ್ಗೆ ಮಾತಾಡ್ತೀವಿ, ಯಾರೋ ಟ್ರಂಪ್ ಬಗ್ಗೆ ಮಾತಾಡ್ತೀವಿ, ಅಂದರೆ ನಮ್ಮದು ಬಗ್ಗೆನೇ ಮಾತಾಡಲ್ಲ. ಅಂದರೆ ನಮಗಿರುವ ಒಂದು ಆಸ್ತಿ, ಅಸ್ತಿತ್ವ, ಘನತೆ, ಇದು ನಮ್ಮ ಆತ್ಮ, ನಮ್ಮ ಭಾಷೆ ಅಥವಾ ನಮ್ಮತನ, ಈ ನೆಲ, ಅದೇ ಗೊತ್ತಿಲ್ಲ ಅಂದರೆ ಅದು ಹೇಗೆ? ಹಾಗಂತ ನಾನು ಏನು ಕುವೆಂಪು ಬೇಂದ್ರೆ ಎಲ್ಲ ಓದ್ಬಿಟ್ಟು ಪುಟಗಟ್ಟಲೆ ಅಲ್ಲ, ಆ ಥರನೇ ಯೋಚನೆ ಮಾಡ್ತಾರೆ, ಅದು ತಪ್ಪು ಅನಿಸುತ್ತೆ. ಒಂದು ಕನಿಷ್ಠ ನನ್ನ ಭಾಷೆ ಇದು, ನನ್ನ ಪ್ರದೇಶ ಇದು, ನನ್ನ ನುಡಿ ಇದು, ನಮ್ಮ ತನ ಇದು, ನಮ್ಮ ಹಬ್ಬ ಹರಿದಿನಗಳು ಇವು, ಇಷ್ಟಾದರೂ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳದೆ ಹೋದರೆ ಅದು ಹೇಗೆ? ಇದು ನನಗೆ ತುಂಬ ಬೇಜಾರು ಮತ್ತು ಆಶ್ಚರ್ಯ ಅಲ್ವಾ. ಅದು ಬೇಕು, ಇದು ನಶಿಸಿ ಹೋಗ್ತಾ ಇದೆ ನಿಜವಾಗ್ಲೂ. ಇವತ್ತು ಕನ್ನಡ ಅಂಕಿ ಸಂಖ್ಯೆಗಳನ್ನ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಆಮೇಲೆ ನನಗೆ ತುಂಬ ಒಂಥರ ಬೇಜಾರಾಗೋದು, ಅಯ್ಯೋ ಅಪ್ಪ ಏನು ಕನ್ನಡ ಮಾತಾಡ್ತೀರಾ ಅಷ್ಟು, ಯಾರೋ ಅಲ್ಲ ನೀವು ಕನ್ನಡದವರೇ, ಮಾತಾಡಿ, ಭಾಷೆ ಮಾತಾಡ್ತಾ ಮಾತಾಡ್ತಾ ಬರುತ್ತೆ, ಬೆಳೆಯತ್ತೆ ಅಲ್ವಾ. ಮಾತಾಡ್ದೇನೆ ಅದು ಹೆಂಗೆ ಒಂದು ಭಾಷೆ, ಒಂದು ಸಂವಹನ ಕ್ರಿಯೆ, ಅದು ಹೇಗೆ ಸಾಧ್ಯ ಆಗುತ್ತೆ? ಭಾಷೆ ಅನ್ನೋದು ಬರೀ ಅದೊಂದು ಮಾತುಗಾರಿಕೆ ಮಾತ್ರ ಅಲ್ಲ, ಅದು ನಮ್ಮ ಅಸ್ಮಿತೆ. ಆಮೇಲೆ ನನ್ನ ಯೋಚನೆ, ನನ್ನ ನಿಲುವು, ನನ್ನ ಅಸ್ತಿತ್ವವೇ ಅದರಲ್ಲಿದೆ, ಅದನ್ನು ನಾನು ಹೇಗೆ ಕಡೆಗಣಿಸೋಕ್ಕಾಗತ್ತೆ? ಇದು ನನ್ನನ್ನು ತುಂಬ ತುಂಬ ಕಾಡುವಂಥ ಪ್ರಶ್ನೆ. ಆಮೇಲೆ ಇದು ಸಹಜವಾಗಿ ಆಗಬೇಕಾದ ಪ್ರಕ್ರಿಯೆ. ನಾನು ಹೋಗಿಲ್ಲ, ಬಟ್ ತುಂಬ ಓದಿದ್ದೀನಿ, ಕೇಳಿದ್ದೀನಿ. ಅದಕ್ಕೆ ಯಾವತ್ತೂ ಮಾದರಿಯಾಗುವಂಥದ್ದು ಬಹುಶಃ ಜಪಾನ್ ಅಂತ ದೇಶ. ಹೌದು, ಇಂಗ್ಲೀಷಿನ ಯಾವ ಸೋಂಕು ಇಲ್ಲದೆ ಯಾವ ಮಟ್ಟದಲ್ಲಿ ಅದಿದೆ ಅಂದರೆ ಸಾಧ್ಯ ಆಗುವಂಥದ್ದು ನಾವು ಸಾಧ್ಯ ಮಾಡ್ಕೋತಿಲ್ಲ ಅಷ್ಟೇ, ಇನ್ನೇನು ಇಲ್ಲ. ನಮ್ಮ ಕಣ್ಮುಂದೆ ಸಾಕಷ್ಟು ಉದಾಹರಣೆಗಳು ಇವೆ. ನೀವು ಇವಾಗ ತಾನೇ ಹೇಳಿದ್ರಿ ಅಂದರೆ ನನ್ನ ಭಾಷೆ ಅದನ್ನು ಮಾತಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ದೀರಾ ಅಂತ ಹೇಳ್ತಾರೆ ಅಂತ. ಅದ್ರ ಜೊತೆಗೆ ತಲೆಮಾರುಗಳಿಂದ ಒಂದು ಕನ್ನಡ ಮನೆತನದಲ್ಲಿ ಕನ್ನಡ ಪರಂಪರೆಯಲ್ಲೇ ಹುಟ್ಟು ಬಂದಿರ್ತಾರೆ, ಆದರೆ ಕೆಲವರು ಸಾರಿ ಕನ್ನಡ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ ಅಂತಾರೆ. ಆಗ ನಿಮ್ಗೆ ಏನನ್ಸುತ್ತೆ? ತುಂಬ ಒಂದು ಒಬ್ಬರು ಸಿ ಸೀತಾರಾಮ್ ಅಂತ ಒಬ್ಬರು ಹಿರಿಯ ಪತ್ರಕರ್ತರಿದ್ದರು. ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ವರದಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಸಾಲು ಬರೆದಿದ್ದರು ನನಗೆ. ಅದು ಎಷ್ಟು ಪರಿಣಾಮ ಬೀರಿದೆ, ಎಷ್ಟು ಜ್ಞಾಪಕ ಇದೆ ಅಂದರೆ, ಆ ಪತ್ರಿಕಾಗೋಷ್ಠಿಯಲ್ಲಿ ಯಾರೋ ಒಬ್ಬರು ಮಾತಾಡಿದವರು ಸಾರಿ ನನಗೆ ಸರಿಯಾಗಿ ಇಂಗ್ಲೀಷ್ ಬರಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಇವರು ಎಷ್ಟು ಚೆನ್ನಾಗಿ ಬರೆದಿದ್ದರು ಅಂದರೆ, ನನಗೆ ಇಂಗ್ಲೀಷ್ ಬರಲ್ಲ ಅಂತ ಅವರು ಸಾರಿ ಕೇಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದು ಇಂಗ್ಲೀಷ್ ಪ್ರದೇಶ ಅಲ್ಲ. ನನಗೆ ಕನ್ನಡ ಬರಲ್ಲ ಅಂತ ಹೇಳಿದ್ದಿದ್ರೆ ಆಗ ನಾವು ಅವ್ರ ಮೇಲೆ ಆಪಾದನೆ ಮಾಡಬೇಕಿತ್ತು, ದೂಷಿಸಬೇಕಿತ್ತು. ಅವ್ರು ಹೇಳಬೇಕಾದ್ದನ್ನು ನೇರವಾಗಿ ಅಚ್ಚುಕಟ್ಟಾಗಿ ಸ್ಪಷ್ಟವಾಗಿ ಕನ್ನಡದಲ್ಲಿ ಹೇಳಿದ್ರು. ಇಂಗ್ಲೀಷ್ ಬಂದರೂ ಪರವಾಗಿಲ್ಲ, ಬರದೇ ಇದ್ದರೂ ಪರವಾಗಿಲ್ಲ ಅಂತ. ನನ್ನದು ಒಂದೇ ಒಂದು ಬೇಜಾರು ಅಥವಾ ವಿನಂತಿ ಅಂದರೆ, ಇವತ್ತು ಇದ್ರ ಬಗ್ಗೆ ಎಲ್ಲ ಬಲ್ಲವರು, ತಜ್ಞರು ಎಲ್ಲರೂ ಸಿಕ್ಕಾಪಟ್ಟೆ ಮಾತಾಡಿಬಿಟ್ಟಿದ್ದಾರೆ. ಒಂದೇ ಒಂದು ನಾನು ಅಂದ್ಕೊಳ್ಳೋದು, ನಾವು ಕನ್ನಡಿಗರಾಗಿ ತುಂಬ ಸಹಜವಾಗಿ ಸರಳವಾಗಿ ನಮ್ಮ ಭಾಷೆನ ಮಾತಾಡ್ತಾ ಬಂದರೆ ಸಾಕು. ಕನ್ನಡ ಉಳಿಯೋಕ್ಕೆ ಬೆಳೆಯೋಕ್ಕೆ ಏನು ಮಾಡಬೇಕು, ಅವೆಲ್ಲ ದೊಡ್ಡ ದೊಡ್ಡ ಇದು ದೊಡ್ಡವರಿದ್ದಾರೆ, ತಜ್ಞರಿದ್ದಾರೆ, ಅವರು ಅದನ್ನು ನೋಡ್ಕೊಳ್ತಾರೆ ಇಷ್ಟೇ. ಇದನ್ನು ನಾವು ಮಾಡದೆ ಅಯ್ಯೋ ನಮಗೆ ಬರಲ್ಲ
ಇದನ್ನು ಹೇಳಿ ಭಾಷೆ ಬರಲ್ಲ ಅಂತ ಹೇಳೋದ್ರಲ್ಲಿ ಒಂದು ಹೆಗ್ಗಳಿಕೆ ತೋರಿಸ್ತಾರಲ್ಲ, ಅದು ತುಂಬ ಬೇಜಾರಾಗುವಂಥದ್ದು. ಇಂಗ್ಲೀಷ್ ಬಲ್ಲೆ ಅನ್ನುವ ಒಂದು ದರ್ಪ, ಕನ್ನಡ ಬರಲ್ಲ ಅನ್ನೋದ್ರಲ್ಲಿ ಒಂದು ಹೆಗ್ಗಳಿಕೆ, ಬಹುಶಃ ಇದು ದೊಡ್ಡ ದುರಂತ ಅಂತ ನನಗನ್ಸುತ್ತೆ. ಇಂಗ್ಲೀಷ್ ಬಲ್ ನಾನು ಇದೊಂದು ಉದಾಹರಣೆ ನಾನು ಹೇಳಬೇಕು. ಮೊನ್ನೆ ನಾನು ಇಬ್ಬರು ಕನ್ನಡ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರುವಂಥ ಇಬ್ಬರು ಹುಡುಗರನ್ನ ಭೇಟಿ ಮಾಡಿದೆ. ಒಂದು ಒಳ್ಳೆಯ ಸುದ್ದಿ ನನಗೇನು ಬಂತು ಅಂದರೆ, ಅಕ್ಕ 8ನೇ ತರಗತಿಯಲ್ಲಿದ್ದಾಳೆ, 7 ಜನ ಇದ್ದಾರೆ ಮೈಸೂರಿನಲ್ಲಿ, ಇದು ತಮ್ಮ 5ನೇ ತರಗತಿಯಲ್ಲಿದ್ದಾನೆ, 21 ಜನ ಇದ್ದಾರೆ, ಅಂದರೆ ಜನ ಒಂಚೂರು ಜಾಸ್ತಿ ಆಗ್ತಿದ್ದಾರೆ. ಎಲ್ಲೋ ಆ ತಮ್ಮನಿಗೆ ನನ್ನನ್ನು ಕನ್ನಡ ಶಾಲೆಗೆ ಅಪ್ಪ ಅಮ್ಮ ಸೇರಿಸಿದ್ರಲ್ಲ ಅಂತ ಒಂದು ಪುಟ್ಟ ಇದಿತ್ತು. ನಾನು ಅವಾಗ ಒಂದೇ ಮಾತು ಹೇಳಿದೆ ಆ ಹುಡುಗನಿಗೆ, ನಾನು ಕನ್ನಡದಲ್ಲಿ ಓದ್ತಿದ್ದೀನಿ, ನಮ್ಮ ಭಾಷೆಯಲ್ಲಿ ಓದ್ತಾ ಇದ್ದೀನಿ ಅಂತ ನೀನು ಹೆಮ್ಮೆ ಬೆಳೆಸ್ಕೊಳ್ಳದೇ ಇದ್ದರೆ ನಿನ್ನನ್ನು ಎಲ್ಲರೂ ತಳ್ತಾರೆ, ನಿನ್ನಲ್ಲಿ ಕೀಳರಿಮೆ ಬರದೇ ಇರೋ ಹಂಗೆ ಬರೋ ಹಂಗೆ ಮಾಡ್ತಾರೆ. ಅಯ್ಯೋ ನಿಂಗೆ ಇಂಗ್ಲೀಷ್ ಬರಲ್ವಾ ಅಂತ ಅವ್ರು ನೀನು ಕೇಳಬಾರ್ದು, ಅಯ್ಯೋ ನಿಮಗೆ ಈ ನೆಲದಲ್ಲಿದ್ದು ಕನ್ನಡ ಬರಲ್ವಾ ಅಂತ ನೀನು ಕೇಳೋ ಹಂಗೆ ಆಗಬೇಕು ಅಂತ ಹೇಳಿದೆ. ಆ ಹುಡುಗನಿಗೆ ಆ ಮಾತು ನಾಟಿತು ಅಂತ ಅನ್ಸುತ್ತೆ. ಈ ವಾತಾವರಣ ಬರಲಿ ಅಂತ ಭಾಷೆ ಎಷ್ಟು ಬೇಕಾದರೂ ಕಲ್ಯಾಣ, ಇಂಗ್ಲೀಷ್ನಲ್ಲಿ ದೊಡ್ಡ ಮಟ್ಟಕ್ಕೇರೋಣ, ಹಾಗೆ ದೊಡ್ಡ ದೊಡ್ಡ ದೃಷ್ಟಾಂತಗಳಿದೆ. ಹಾಗಂತ ನಮ್ಮದನ್ನು ಮರೆಯುವ ಅಥವಾ ನಮ್ಮದನ್ನು ಕನಿಷ್ಠ ಮಾಡುವ ಯಾವ ಪ್ರಸಂಗವೂ ಮನೋಭಾವವೂ ಬೇಡ ಅಂತ ನಾನು ಕೇಳ್ಕೊಳ್ಳೋದು ಅಷ್ಟೇ. ಹೌದು, ಯಾಕಂದರೆ ನಮ್ಮ ಭಾಷೆಯಲ್ಲಿ ನಾವು ಏನನ್ನು ಅರ್ಥ ಮಾಡ್ಕೋತೀವಿ ಅದು ಬೇರೆ ಭಾಷೆಯಿಂದ ನಮ್ಮ ಒಳಗೆ ಇಳಿಯೋದಕ್ಕಿಂತ ನಮ್ಮ ಭಾಷೆಯಲ್ಲಿ ಒಳಗೆ ಇಳಿಯೋದು ತುಂಬ ನಮಗೆ ಆಪ್ತವಾಗಿರುತ್ತೆ. ಇವತ್ತಿನ ಕನ್ನಡ ಮಾಧ್ಯಮಗಳಲ್ಲಿ ಅಂದರೆ ವಾಹಿನಿಗಳಲ್ಲಿ, ಸುದ್ದಿವಾಹಿನಿಗಳಲ್ಲಿ ಕೂಡ ನಾವು ನೋಡಬಹುದು, ಅಲ್ಲಿ ಬಳಸುವಂತಹ ಕನ್ನಡ, ಕನ್ನಡ ಇಂಗ್ಲೀಷ್ ಹಿಂದಿಯೂ ಸೇರಿದ ಒಂದು ಹೈಬ್ರಿಡ್ ಭಾಷೆ, ಮತ್ತು ತಪ್ಪು ತಪ್ಪು ಉಚ್ಚಾರಣೆಗಳನ್ನು ಮಾಡ್ತಾ ಇರ್ತಾರೆ. ಇದರ ಬಗ್ಗೆ ಏನು ಹೇಳ್ತೀರಾ? ಕನ್ನಡ ಇಷ್ಟು ಕಷ್ಟವಾ? ಇದು ನನ್ನ ಪ್ರಶ್ನೆ. ಕಸ್ತೂರಿ ಕನ್ನಡ ಅಂತೀವಿ ಅಷ್ಟು ಸುಲಭವಾಗಿ. ಆಮೇಲೆ ನಾನು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತು ನಾನು ಜನಕ್ಕೆ ಸುದ್ದಿ ತಲುಪಿಸ್ತಾ ಇದ್ದೀನಿ, ನಾನು ಜನಕ್ಕೆ ಮಾಹಿತಿ ತಲುಪಿಸ್ತಾ ಇದ್ದೀನಿ ಅಂದಾಗ ನನ್ನದೇ ಆದ ಒಂದಷ್ಟು ಜವಾಬ್ದಾರಿ ಇರುತ್ತೆ ಅಲ್ವಾ. ನಾನು ತಲುಪಿಸ್ತಿರೋದು ಒಂದು ಭಾಷೆಯ ಮುಖೇನ, ಅದು ನನ್ನ ಸಂವಹನಕ್ಕೆ, ನನ್ನ ಅವರ ನಡುವಿನ ಒಂದು ಮುಖಾಮುಖಿಗೆ ಒಂದು ಸಾಧನ ಆಗಿದೆ ಎನ್ನುವಾಗ ಅದನ್ನು ನಾನು ಸರಿಯಾಗಿ ಪ್ರಯೋಗ ಮಾಡಬೇಕಲ್ವ? ಅದು ನಮ್ಮ ಜವಾಬ್ದಾರಿನೂ ಹೌದು ಅಲ್ವಾ? ಭಾಷೆಯ ಕುರಿತಾಗಿ ನಾವೇ ಅಸಡ್ಡೆ ತೋರಿದ್ರೆ ಒಂದು ಉತ್ತಮವಾದದ್ದು, ಒಂದು ಒಂದು ಚಂದದ ಭಾಷೆನ ನಾವೇ ನಮ್ಮ ಕೈಯಾರೆ ಅದರ ಕಲುಷಿತಗೊಳಿಸ್ತಾ ಇದ್ದೀವಿ ಅಂತ ಅನ್ಸಲ್ವ? ಅದು ನಮ್ಮ ಜವಾಬ್ದಾರಿ. ಆಮೇಲೆ ನನಗೆ ಸುಮಾರು ಸತಿ ಗೊಂದಲ ಆಗೋದು, ಈಗ ಪ್ರತ್ಯಯಗಳು ಹೂವನ್ನು ಇಂದ ಇವೆಲ್ಲ ನಮಗೆ ನಮ್ಮ ಕನ್ನಡ ಮೇಷ್ಟ್ರು ಹೇಳ್ಕೊಟ್ಟಿದ್ದು. ಇವತ್ತು ಅದು ಪ್ರತ್ಯಯ ಯಾವುದ್ಯಾವುದಕ್ಕೆ ಎಲ್ಲೆಲ್ಲೋ ಪ್ರತ್ಯಯ ಬರುತ್ತೆ, ಯಾವುದ್ಯಾವುದಕ್ಕೆ ಯಾವುದ್ಯಾವುದೋ ಅಲ್ಪಪ್ರಾಣ ಮಹಾಪ್ರಾಣ ಬರುತ್ತೆ, ಯಾಕಿಷ್ಟು ಗೊಂದಲ ಆಗುತ್ತೆ ಅಂತ ನಾನು ಪ್ರಶಸ್ತಿ ಪ್ರದಾನ ಸಮಾರಂಭವೋ ಪ್ರಶಸ್ತಿ ಪ್ರಧಾನ ಸಮಾರಂಭವೋ ಇವತ್ತಿಗೂ ಎಲ್ಲರಿಗೂ ಗೊಂದಲ ಇದೆ. ಇಷ್ಟು ಸರಳವಾದದ್ದು ಯಾಕೆ ಹಿಂಗೆ ಅಂದರೆ, ಇದು ದಯವಿಟ್ಟು ಕ್ಷಮಿಸಿ, ಯಾರೂ ಅಪಾರ್ಥ ಮಾಡ್ಕೊಳ್ಳೋದು ಬೇಡ. ಇದೇನೋ ನಾನೆಲ್ಲವನ್ನೂ ಬಲ್ಲೆ, ಮಿಕ್ಕೋರು ತಪ್ಪು ಮಾಡ್ತಿದ್ದಾರೆ ಅನ್ನುವ ಯಾವ ಅಹಂಭಾವದಲ್ಲಿ ಯಾರೂ ಹೇಳ್ತಾ ಇಲ್ಲ. ನೋವಾಗುತ್ತೆ. ಒಂದು ಕನ್ನಡ ಅಷ್ಟು ಕಷ್ಟವ? ನಮ್ಮದೇ ಭಾಷೆ ನಾವು ಮನಸ್ಸು ಮಾಡ್ತಿಲ್ಲ ಅಂತ ನನಗನ್ಸುತ್ತೆ. ಒಂದು ಇಂಗ್ಲೀಷ್ನಲ್ಲಿ ಒಂದು ತಪ್ಪು ಮಾತಾಡಿಬಿಟ್ರೆ ನಮ್ಗೆ ಎಷ್ಟು ಕೀಳರಿಮೆ ಕಾಣುತ್ತೆ. ಅಯ್ಯೋ ನಾನು ತಪ್ಪು ಮಾತಾಡ್ಬಿಟ್ನೇನೋ ಅವ್ರು ಏನು ಅಂದ್ಕೊಳ್ತಾರೆ. ಕನ್ನಡದ ವಿಷಯದಲ್ಲಿ ಯಾಕೆ ಆ ಕಾಳಜಿ ನಾವು ವಹಿಸಲ್ಲ? ಇದು ನಾನು ಯಾವಾಗಲೂ ನಾನು ಕೇಳಬೇಕು ಅನಿಸೋ ಪ್ರಶ್ನೆ. ಬಹುಶಃ ಅದನ್ನು ಎಲ್ಲರೂ ಒಪ್ತಾರೆ ಅಂತ ಅನ್ಕೋತೀನಿ. ಮಾತೃಭಾಷೆ ಯಾವಾಗಲೂ ಅಂದರೆ ನಮ್ಮ ಅಂತಃಕರಣದ ಭಾಷೆ ಆಗಿರುತ್ತೆ. ಅದಕ್ಕೆ ನಾವು ಅದನ್ನು ತಾಯಿ ನುಡಿ ಅಂತ ಕರಿತೀವಿ ಎಲ್ಲ ಮಾತೃಭಾಷೆನು. ಸೊ ಅದನ್ನು ಬಳಸುವಂತಹ ಸಂದರ್ಭದಲ್ಲಿ ನಮಗಿರಬೇಕಾದಂತಹ ಎಚ್ಚರಿಕೆಗಳನ್ನು ಜವಾಬ್ದಾರಿಯೂ ಹೌದು ಅಲ್ವಾ? ನಿರೂಪಣೆಯ ಜೊತೆ ಜೊತೆಗೆ ನಟನೆಯಲ್ಲಿ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ನಾನು ಆಗಲೇ ಹೇಳಿದೆ, ಪುಟ್ಟಣ್ಣ ಕಣ್ಗಾಲ್ ಅವರ ಮಸಣದ ಹೂ ಸಿನಿಮಾದ ಮೂಲಕ ಮೊದಲು ನಟನೆಗೆ ನೀವು ಪಾದಾರ್ಪಣೆ ಮಾಡಿದ್ರಿ. ಪುಟ್ಟಣ್ಣ ಕಣ್ಗಾಲ್ ಅವ್ರ ಜೊತೆ ಕೆಲಸ ಮಾಡುವ ಸಂದರ್ಭದ ನೆನಪುಗಳನ್ನು ಹೇಳಬಹುದಾ? ಯಾಕಂದರೆ ಇಷ್ಟೇ ಇಷ್ಟು ಕೆಲಸ ಮಾಡಿದ್ದು, ಬಟ್ ಇಷ್ಟೊಂದೇ ನೆನಪುಗಳು ನನ್ನ ಹತ್ರ ಇದೆ. ನಿಜ ಅದೆಲ್ಲ ಆಯ್ತಾ ಅಂತ ಅನಿಸುತ್ತೆ. ಮಸಣದ ಹೂ ಚಿತ್ರ, ಆ ಒಂದು ತಿಂಗಳು ಕಂಠೀರ್ವನಲ್ಲಿ
ಶೂಟಿಂಗ್ ಇರಲಿ ಇಲ್ಲದೇ ಇರಲಿ ನೀನು ಬರಬೇಕು, ಜಯಂತಿ ಅಮ್ಮ ಅವರು ಅಂಬರೀಷ್ ಅವರೆಲ್ಲ ಹೇಗೆ ನಟನೆ ಮಾಡ್ತಾರೆ ನೋಡ್ಕೋಬೇಕು ಅಂತೆಲ್ಲ ಹೇಳಿದರು. ಅವಾಗೆಲ್ಲ ಏನು ಗೊತ್ತಾ, ಇವಾಗ ವಿಷಯದ ಬಗ್ಗೆ ಇರೋ ಆಸಕ್ತಿ ಆ ಥರದ್ದೇ ನಮಗೆ. ಆ ನಿರ್ಮಾಪಕರು ಸುಬ್ಬಣ್ಣ ಅಂತಿದ್ರು, ಅವ್ರ ಮಕ್ಕಳೆಲ್ಲ ನಾವೆಲ್ಲ ಆಲ್ಮೋಸ್ಟ್ ಒಂದೇ ವಯಸ್ಸಿನವರು, ನಮಗೆ ಬಿಟ್ಟರೆ ಸಾಕು ಆಟ ಆಡೋಣ ಆ ಥರದ್ದು. ನನಗಿನ್ನೂ ಚೆನ್ನಾಗಿ ನ್ಯಾಪಕ ಇದೆ, ಕಂಠೀರವ ಸ್ಟುಡಿಯೋನಲ್ಲಿ ಒಂದು ಮರ ಗದ್ದೆ ಅದಕ್ಕೆ ಕಲ್ಲು ಹೊಡೆದ್ಬಿಟ್ಟು ಅಲ್ಲಿ ಮಾವಿನಕಾಯಿ ಆಗ ಕಂಠೀರವ ಸ್ಟುಡಿಯೋ ಅದನ್ನು ನೋಡ್ಕೊಳ್ತಿದ್ದವ್ರು ಬಂದು, ಏಯ್ ಯಾರು ಅದು ಇದು ಮಾಡ್ತಾರೆ ಅಂದರೆ ಇವರೆಲ್ಲ ಸೆಕೊಂಡು ಇವಳೇ ಹೀರೋಯಿನ್ ಇವಳೇ ಹೀರೋಯಿನ್ ಅಂತ ತೋರಿಸಿ ನಾವು ತಪ್ಪಿಸ್ಕೊಂಡು ಓಡಿ ಬಂದಿದ್ವಿ. ಬಟ್ ಇವಾಗಲೂ ಅವರು ನಮಗೆಲ್ಲ ಬಿಡಿ, ಜಯಂತಿ ಅಮ್ಮ ಅವ್ರಿಗೆ ಡೈಲಾಗ್ ಹೇಳ್ಕೊಡ್ತಿದ್ದಿದ್ದ ರೀತಿ, ಅಂಬರೀಷ್ ಸರ್ ಅವ್ರನ್ನ ಛೇಡಿಸ್ತಿದ್ದ ರೀತಿ, ಎಲ್ಲರ ಬಗ್ಗೆ ತೋರಿಸ್ತಿದ್ದ ಕಾಳಜಿ ಪ್ರೀತಿ, ಆಮೇಲೆ ನನಗೆ ಇವತ್ತು ಅವ್ರನ್ನ ಜ್ಞಾಪಿಸ್ಕೊಂಡ್ರೆ ಒಂದು ಜೀವನ ಪ್ರೀತಿ ಅಂತ ಏನು ಹೇಳ್ತಾರೆ ಅದು ಕಾಣ್ತಾ ಇತ್ತು ಪ್ರತಿಯೊಂದರಲ್ಲೂ. ಈಗ ಸೆನ್ಸ್ ಆಫ್ ಬ್ಯೂಟಿ ಅನ್ನೋದು ಏನಿದೆ, ಯಾರೋ ಯಾವುದೋ ಆ್ಯಂಗಲ್ನಲ್ಲಿ ಸುಮ್ಮನೆ ಕೂತಿದ್ರೆ ನೋಡಿ ನೋಡು ನೋಡು ಎಷ್ಟು ಚೆನ್ನಾಗಿ ಕೂತಿದೆ. ನಾ ಎಷ್ಟೋ ಕಡೆ ಇದೆಲ್ಲ ಹೇಳಿದ್ದೀನಿ, ಎಲ್ಲಿ ಸುಮ್ಮನೆ ಹಿಂಗೆ ಕೂತ್ಕೊಂಡಿದ್ದೆ ಹಿಂಗೆ ಅವ್ರು ಏನೇನೋ ಮಾತಾಡೋರು, ಆಮೇಲೆ ನಮಗೆಲ್ಲ ಒಂದು ಅವರು ನಮ್ಮಲ್ಲಿ ಕುತೂಹಲ ಹಿಂಗೆ 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 ಕೇಳಿಸ್ಕೊಳ್ತಾ ಹಿಂಗೆ ಕೂತಿದ್ದೆ. ಅವರು ತಕ್ಷಣ ಹಾಗೆ ಕೂತ್ಕೋ ಹಾಗೆ ಕೂತ್ಕೋ, ಮಾರುತಿರಾವ್ ಅವ್ರ ಕ್ಯಾಮ್ರಾಮನ್ ಅವರು ದಿಗ್ಗಜರು ಅಂತ ಆವಾಗಲೇ ಅವ್ರಿಗೆ 22 ವರ್ಷನೋ ಏನೋ ತಮಿಳ್ನಲ್ಲಿ ಹೇಳಿದ್ರು, ಮಾರುತಿ ಸರ್ ಪರಂಗು ಪರಂಗು ಇಂದ ಆ್ಯಂಗಲ್ಲೇ ಒಂದು ಶಾರ್ಟ್ ಎಡಕ್ಲ ಈ ಹುಡುಗಿಗೆ ಈ ಪ್ರೊಫೈಲ್ ಚೆನ್ನಾಗಿ ಕಾಣುತ್ತೆ ಅಂದರೆ ಪ್ರತಿ ಆ್ಯಂಗಲ್ನೂ ಅವ್ರು ನೋಡ್ತಿದ್ದಿದ್ದ ರೀತಿ. ಆಮೇಲೆ ನಮ್ಮಲ್ಲಿ ಸೌಂದರ್ಯ ಅನ್ನೋದನ್ನು ನೋಡುವ ಒಂದು ವ್ಯಾಖ್ಯಾನವೇ ಬೇರೆ ಇದೆ. ನೀವು ಬೆಳ್ಳಿಗಿದ್ದೀರಾ, ಸೊ ದಯವಿಟ್ಟು ಮಿಸ್ಟೇಕ್ ಮಾಡ್ಕೋಬೇಡಿ. ತೆಳ್ಳಿಗೆ ಬೆಳ್ಳಿಗೆ ಅಥವಾ ಮೇಕಪ್ ಹಾಕ್ಕೊಂಬಿಟ್ಟು ಒಂದು ಅಲ್ಲ, ಕಲಾವಿದರಿಗೆ ಕಣ್ಣು ಮುಖ್ಯ, ಆ ಕಣ್ಣಲ್ಲಿ ಹೊಳಪಿರಬೇಕು, ಲಕ್ಷಣ ಮುಖ್ಯ, ಎಂಥೆಂಥ ವ್ಯಾಖ್ಯಾನಗಳು ಕೊಟ್ಟರು ಅವರು. ಆಮೇಲೆ ಒಂದೊಂದು ಶಾರ್ಟ್ನ ಅವ್ರು ಇಡ್ತಿದ್ದಿದ್ದು, ಅವ್ರು ಹೆಂಗೆ ಹೇಳ್ಕೊಡೋರು ಅಂದರೆ ನನಗೆ ಸದ್ಯ ಅದ್ರನ್ನ ಇಂಪ್ರೊವೈಸ್ ಮಾಡೋದಿರಲಿ, ಸದ್ಯ ಅವ್ರು ಹೇಳ್ಕೊಡೋದನ್ನು ಮಾಡಿದ್ರೆ ಸಾಕು, ನೀನೇನಿಲ್ಲ. ಅದು ಮಸಣದ ಹೂ ಚಿತ್ರದಲ್ಲಿ ಪ್ರಥಮ ಇದರಲ್ಲಿ ಆ ಪಾರ್ವತಿ ಪಾತ್ರ ನಾನು ಮಾಡಿರೋದು, ಆ ಹುಡುಗಿ ಹಸುವಿನಿಂದ ಒದ್ದಾಡ್ತಾ ಇದ್ದಾಳೆ, ಅಬ್ಬಾ ಬಿದ್ದು ಒದ್ದಾಡು ಹಸು ಹಸು ಅಂತ. ಅಷ್ಟೇ, ಏನಪ್ಪ ಬೀಳೋ ಬೀಳಬೇಕು, 3 ದಿವಸ ಹಸು ಒತ್ತಿ ಹೊಟ್ಟೆ ಚೆನ್ನಾಗಿ ಊಟ ಮಾಡಿಬಿಟ್ಟು ಬಂದುಬಿಟ್ಟು ಬ್ರೇಕ್ ಆದಮೇಲೆ ಇವಳು ಯಾರು ಊಟ ಹಾಕಿದ್ದು ಹಸು ಕೆಡಬೇಕಿತ್ತು ಗೊತ್ತಾಗಿರೋದು. ಅಷ್ಟು ಚೆನ್ನಾಗಿ ತೋರಿಸೋರು. ಆಮೇಲೆ ಔಟ್ಡೋರ್ ಶೂಟಿಂಗ್ ಅಂಕೋಲಾ ಕಾರವಾರಕ್ಕೆ ಮಸಣದ ಹೂವೆಂದು ನೀನೇಕೆ ಕೊರಗೆವೆ ಮತ್ತು ಯಾವ ಕಾಣಿಕೆ ಆ ಹಾಡುಗಳ ಚಿತ್ರೀಕರಣಕ್ಕೆಲ್ಲ ಹೋಗಿದ್ದಾಗ ಉಪ್ಪಿನ ಸಾಗರಕ್ಕೂ ಅಂತ, ಸೊ ಅವ್ರ ಗಾಡಿಲೇ ಕರ್ಕೊಂಡು ಹೋದರು. ಅವರು ಒಂದೊಂದು ದೃಶ್ಯನೂ ನೋಡ್ತಾ ಆ ಡ್ರೈವಿಂಗ್ ಮಾಡೋದ್ರಲ್ಲೇ ಅಂದರೆ ಈ ಪ್ರಕೃತಿ ಶ್ರೀಮಂತಿಕೆ ಒಂದೊಂದು ಕ್ಷಣನೂ ನಾನು ನಿದ್ದೆ ಮಾಡ್ಕೊಂಡು ನಮ್ಮಮ್ಮನ ಬೈದಿದ್ರು, ಯಾವ ಸೀಮೆ ಹೀರೋಯಿನ್ ಇವಳು ಯಾವ, ನಮ್ಗೆ ಅದೆಲ್ಲ ಏನೂ ಗೊತ್ತಾಗ್ತಿರ್ಲಿಲ್ಲ. ಆನೆಗಳು ಹಿಂಡೆ ಎದುರುಗಡೆ ಬಂತು ನಿಲ್ಲಿಸ್ಬಿಟ್ರು, ಅದನ್ನು ನೋಡ್ತಾ ಇದ್ರು. ಆಮೇಲೆ ಊಟ ತಿಂಡಿ ಅಂದರೆ ಒಂಥರ ಎಲ್ಲ ದಿಲ್ದಾರ್ತನ ಅಂತ ಹೇಳ್ತಾರಲ್ಲ, ಏ ಮಾಡಿ ಏ ತಿನ್ನಿ ಏ ಹಶುನ ಏ ಪುಟ ಬಾರೋ ತಿನ್ನೋ ಈ ಥರದ್ದೆಲ್ಲ. ಆಮೇಲೆ ಎಷ್ಟು ಚೆನ್ನಾಗಿ ಎಷ್ಟು ಕಡೆ ನಾನು ಇದನ್ನು ಹೇಳಿದ್ದೀನಿ, ಅದು ರೆಪ್ಯುಟೇಷನ್ ಅನಿಸ್ಬೋದು, ಬಟ್ ನನಗೆಲ್ಲವೂ ಕಣ್ಣು ಮುಂದೆ ಇದೆ. ಹಿಂಗೇನೋ ಕೂತ್ಕೊಂಡಿದೆ, ಏನಾಗಿದೆ ನಿನಗೆ, ತಲೆ ಮೇಲೆ ಹಿಂಗೆ ಕೈ ಉಟ್ಕೊಂಡು ಕೂತ್ಕೋತೀಯ, ತೆಗಿ ಜಾಮ್ ಜಾಮ್ ಅಂತಿರಬೇಕು, ಚೆನ್ನಾಗಿ ಅಳಬೇಕು, ಅಳ್ತೀಯಾ ಚೆನ್ನಾಗಳು, ನಗ್ತೀಯಾ ಚೆನ್ನಾಗಿ ನಗು, ಚೆನ್ನಾಗಿ ತಿನ್ನು, ಜೋರಾಗಿರು. ಅಂದರೆ ಜೀವನ ಅಂದರೆ ಒಬ್ಬ ನಿರ್ದೇಶಕರಾಗಿ ಅಭಿನಯ ಮಾತ್ರ ಅಲ್ಲ, ಅದರ ಆಚೆಗೂ ಒಂದು ಬದುಕಿನ ದೃಷ್ಟಿಕೋನನ ಅವರು ಹೇಳ್ಕೊಟ್ಟಿದ್ದ ರೀತಿ ಇದೆಯಲ್ಲ. ನನಗೆ ಸಿಕ್ಕ ಅವಕಾಶ ಒಂದೂವರೆ ತಿಂಗಳು ಅಷ್ಟೇ, ಬಟ್ ಒಂಥರ ಜತನವಾಗಿ ಒಂದು ಬುತ್ತಿ ಯಾವತ್ತಿಗೂ ಒಂದು ತಿಜೋರಿಲಿ ಕಾಪಾಡ್ಕೊಂಡಿಟ್ಕೋ, ಜೀವನ ಪ್ರೀತಿನೂ ನೀವು ಉಳಿಸ್ಕೊಂಡು ಬರ್ತಾ ಇದ್ದೀರಾ. ಆ ನಂತರದಲ್ಲಿ ನೀವು ಬಂದಂಥ ಅನೇಕ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದೀರಾ, ಇನ್ಸ್ಪೆಕ್ಟರ್ ವಿಕ್ರಮ್ ಇರ್ಬೋದು, ನಮ್ಮೂರ ರಾಜ, ಒಂದಾಗಿ ಬಾಳು, ಆಮೇಲೆ ಇತ್ತೀಚೆಗೆ ರಾಮಾಯಣದಲ್ಲಿ ಕೂಡ ನಟಿಸಿದ್ದೀರಾ.
ಆದರೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಸಿನಿಮಾ ರಂಗದಲ್ಲಿ ತೊಡಗಿಸ್ಕೊಳ್ಳಿಲ್ಲ, ಅದಕ್ಕೇನಾದರೂ ವಿಶೇಷವಾಗಿರೋ ಕಾರಣ ಇದೆಯಾ? ಕಾರಣ ಖಂಡಿತ ಇತ್ತು. ಇದೆಲ್ಲ ಆಗಿದ್ದು 80ರ ದಶಕ, 89-90 ಆ ಸಮಯದಲ್ಲಿ. ಆಗೇನಾಗಿದ್ದು, ಅಂಬಿಕಾ, ಮಾಧವಿ, ಸರಿತಾ ಅವ್ರುಗಳೆಲ್ಲ ಬಂದಂಥ ಕಾಲ. ಮತ್ತು ವಯೋಮಾನದಲ್ಲಿ ಈಗ ಮಸಣದ ಹೂನಲ್ಲಿ ಅಂಬರೀಷ್ ಸರ್ ನಂದು ಪಾತ್ರ ಆಗಿತ್ತು. ವಯಸ್ಸಿನ ಅಂತರ ತುಂಬ ಇದ್ರೂ ಅದು ಪಾತ್ರಕ್ಕೆ ತಕ್ಕ ಹಾಗೆ ಅದು ನಡೆದು ಹೋಯಿತು. ಆದರೆ ಬೇರೆ ಕಮರ್ಷಿಯಲ್ ಸಿನಿಮಾಗಳಿಗೆ ನಾವು ಅವ್ರಿಗೆ ನಾಯಕಿಯಾಗಿ ನಡೆಸೋಕ್ಕೆ ತುಂಬ ವಯಸ್ಸಿನ ಅಂತರ. ಮತ್ತು ಅವರೆಲ್ಲ ಬಂದಂಥ ಸಮಯ ಕಮರ್ಷಿಯಲ್ಲಾಗಿ ಅವ್ರು ತುಂಬ ಯಶಸ್ಸನ್ನು ಪಡ್ಕೊಂಡಿದ್ರು. ಆಮೇಲೆ ನನಗೆ ಒಂಥರ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಲ್ಲಿ ಬಿಟ್ಟ ಹಾಗಾಗೋಯಿತು. ಕಾರಣ ಪುಟ್ಟಣ ಸರ್ ಅವರು ಹೇಳಿದ್ದು, 3 ಸಿನಿಮಾ ನೀನು ಮಾಡಬೇಕು, ನನ್ನದೇ ಮೊದಲ 3 ಸಿನಿಮಾದಲ್ಲಿ ನೀನು ಇರಬೇಕು, ಆ ನಂತರ ನೀನು ಬೇರೆದು ಮಾಡಬೇಕು ಅಂತ. ಹಾಗಾಗಿ ಅವ್ರ ಗರಡಿಲಿ ನಾನು ಹೋಗಿದ್ದು. ಆ್ಯಂಡ್ ನನಗೆ ಆವಾಗಲಿಂದನೂ ಒಂಥರ ಸ್ಮಿತಾ ಪಾಟೀಲ್, ಶಬನಾ ಅಜ್ಮಿ ಅವ್ರುಗಳು ಮಾಡೋ ಥರದ ಆರ್ಟ್ ಫಿಲಮ್ಗಳಲ್ಲೆಲ್ಲ ಮಾಡಬೇಕು ಅನ್ನೋದಿತ್ತು. ನನಗೆ ಈ ಡ್ಯಾನ್ಸು ಗೀನ್ಸು ಗ್ಲ್ಯಾಮರ್ ಎಲ್ಲ ಅವೆಲ್ಲ ಗೊತ್ತಿರಲಿಲ್ಲ. ಆ ಥರದ ಸಿನಿಮಾಗಳು ಆವಾಗ ಬರಲಿಲ್ಲ. ಈಗ ಹೊಸಬರಿಗೆ ಸಿಕ್ಕಾಪಟ್ಟೆ ಅವಕಾಶ ಇದೆ, ಹೊಸ ಹೊಸ ಪ್ರಯೋಗಗಳಾಗ್ತಿದೆ. ಆ ಸಮಯದಲ್ಲಿ ಆ ಥರದ ಹೆಚ್ಚಿಗೆ ಆಗ್ತಿರಲಿಲ್ಲ. ಹಾಗಾಗಿ ನನಗೆ ಏನಾಗಿತ್ತು ಆವಾಗ ಅಂದರೆ, ಇದು ಯಾಕೋ ನನಗೆ ಸರಿ ಹೋಗ್ತಿಲ್ಲ, ಇದರ ಆಚೆ ನಾನು ಏನು ಮಾಡಬೇಕು ನನಗೆ ಗೊತ್ತಿಲ್ಲ, ನನಗೆ ಡ್ಯಾನ್ಸ್ ಬರಲ್ಲ. ಆಮೇಲೆ ನಾನೇನೋ ಬರೀ ಆವಾಗೆಲ್ಲ ಆ ಥರದ ಸಿನಿಮಾಗಳೇ ದೂರದರ್ಶನದಲ್ಲಿ ಮಧ್ಯಾಹ್ನದ ಹೊತ್ತು ಈ ಅವಾರ್ಡ್ ಸಿನಿಮಾಗಳು ಬರೋದು, ಎಲ್ಲ ಭಾಷೆದು, ಅಸ್ಸಾಮಿ ಒರಿಯಾಯಿಂದ ಹಿಡಿದು ನಾ ಎಲ್ಲ ಸಿನಿಮಾಗಳು ನೋಡ್ತಾ ಇದ್ದೆ. ಒಂದೊಂದು ಸಿನಿಮಾ ನೋಡಿ, ಅದು ಅಪರ್ಣಾ ಸೆನ್ ಅಂತ ಬಂಗಾಲಿ ನಿರ್ದೇಶಕ ಇದ್ದಾರೆ, ಅವ್ರದ್ದೊಂದು ಸಿನಿಮಾ ನೋಡ್ಬಿಟ್ಟು ಮಾಡಿದ್ರೆ ಇಂಥ ಪಾತ್ರ ಮಾಡಬೇಕು ಅಂತ 2 ದಿವಸ ತಲೆ ಕೆಡಿಸ್ಕೊಂಡು ಕೂತಿದ್ದೆ. ಅಂದರೆ ಆ ಮನೋಭಾವ ಇದ್ದಿದ್ದು, ಆ ಧೋರಣೆ ಇದ್ದಿದ್ದರಿಂದ ತುಂಬ ಕಮರ್ಷಿಯಲ್ಲಾಗಿ ನಾನು ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ನನಗೆ ಬಾಲಚಂದರ್ ಅವರ ಗರಡಿಯಲ್ಲಿ ಮತ್ತು ಎಸ್ ವಿಶ್ವನಾಥ್ ಶಂಕರ ಆಭರಣಮೆಲ್ಲ ಆವಾಗೆಲ್ಲ ಅದೆಲ್ಲ ಬಂದಾಗಿತ್ತು, ಸಾಗರ ಸಂಗಮ ಮಾತ ಅವ್ರ ಗರಡಿಲೆಲ್ಲ ಆಹ್ವಾನ ಬಂತು. ಆದರೆ ನಾನು ಬೆಂಗಳೂರು ಬಿಟ್ಟು ಹೋಗುವ ಪರಿಸ್ಥಿತಿಯಲ್ಲಿ ನಾವು ಯಾರೂ ಇರಲಿಲ್ಲ. ಅಂದರೆ ನಮಗೆ ಜೀವ ಬದುಕು ಎಲ್ಲ ಬೆಂಗಳೂರು, ಅಲ್ಲೆಲ್ಲೋ ಮದ್ರಾಸ್ಗೆಲ್ಲ ಹೋಗೋದು ಅಂದರೆ ಗೊತ್ತಿರಲಿಲ್ಲ. ಹಾಗಾಗಿ ಆ ವ್ಯಾಪ್ತಿಗೆ ಅಥವಾ ಆ ವಲಯಕ್ಕೆ ನಾನು ಹೋಗೋಕ್ಕಾಗಲೇ ಇಲ್ಲ. ನಮ್ಮಂಥವ್ರಿಗೆ ಒಂದು ಆಶ್ರಯ ತಾಣವಾಗಿ ಬಂದಿದ್ದು ದೂರದರ್ಶನ, ಕಿರುತೆರೆ. ಆ ನಂತರದಲ್ಲಿ ಮುಂದೆ TNS ಅವ್ರ ಜೊತೆ ಕೆಲಸ ಮಾಡಿದ್ರಿ, ಸಾಕಷ್ಟು ಧಾರಾವಾಹಿಗಳಲ್ಲಿ ಅಭಿನಯ ಮಾಡಿದ್ದೀರಾ. ಇವ್ರುಗಳ ಜೊತೆಗೆ ಕೆಲಸ ಮಾಡುವಂಥ ಸಂದರ್ಭದ ಅನುಭವವನ್ನು ಹೇಳ್ಬೋದಾ? ನನಗೆ ಇವತ್ತು ಧಾರಾವಾಹಿ ಜಗತ್ತು ತುಂಬ ಬದಲಾಗಿದೆ. ಆದರೆ ಅವತ್ತು ಅದು TN ಸೀತಾರಾಮ್ ಅವರು ಇರಬಹುದು, ವಿನು ಬಳಂಜ ಅವರು ಇರಬಹುದು, ಆವಾಗ ಮಾಡಿದಂಥ ಪಿ ಶೇಷಾದ್ರಿ ಅವರು ನನಗೆ ತುಂಬ ಇಷ್ಟ ಆಗೋದು. ಇವತ್ತು ಯೂಟ್ಯೂಬ್ನಲ್ಲಿ ಅದಿದೆ, ಕಥೆಗಾರ ಅಂತ ಒಂದು ಸರಣಿ ಬಂತು. ಸಣ್ಣ ಸಣ್ಣ ಕಥೆಗಳನ್ನ ತೊಗೊಂಡು ಭಾನುವಾರದ ಬೆಳಗ್ಗೆ ಅದು ಬರ್ತಾಯಿತ್ತು, ಮತ್ತು ಶುಕ್ರವಾರ ಸಂಜೆ 6 ಗಂಟೆಗೆ ಅದು ಬರ್ತಾಯಿತ್ತು. ಸಣ್ಣ ಸಣ್ಣ ಕಥೆಗಳು, ನಾನು MK ಇಂದ್ರ ಅವರ ಮಾರ್ಗದರ್ಶಿ ಅನ್ನೋ ಒಂದು ಕಥೆಯಲ್ಲಿ ಮಾಡಿದ್ದೆ, ಮತ್ತು ಆ ಥರದ್ದು ಒಂದು 2-3 ಕಥೆಗಳಲ್ಲಿ ಮಾಡಿದ್ದೀನಿ. ಏನು ಅಂದರೆ ಹೊಸ ಹೊಸ ಪ್ರಯೋಗಗಳಿಗೆ ಆವಾಗ ತುಂಬ ಅವಕಾಶ ಇತ್ತು. ಆಗ ಬಂದಂಥ ಕೆಲವು ಧಾರಾವಾಹಿಗಳು, ಕೆಲವು ಪಾತ್ರಗಳು ನಿಜವಾಗ್ಲೂ ತುಂಬ ತೃಪ್ತಿ ಕೊಟ್ಟಿದ್ದು. ಉದಾಹರಣೆಗೆ ವಿನು ಬಳಂಜ ಅವ್ರ ಜೊತೆ ಜೋಗುಳಾನಲ್ಲಿ ಮಾಡಿದೆ, ಮತ್ತು TN ಸೀತಾರಾಮ್ ಅವ್ರಿಗೆ ಮುಕ್ತ ಶೀಲಾ ಪ್ರಸಾದ್ ಅಪರ್ಣನ್ನೇ ಸೈಡಿಗೆ ತಳ್ಳಿಬಿಟ್ಟು ಎಷ್ಟರ ಮಟ್ಟಿಗೆ ಆ ಪಾತ್ರ ಅಂದರೆ, ಒಂದು ಸರ್ತಿ ಶೂಟಿಂಗಿಗೆ ಬಂದವರು TNS ಸರ್ ಅವರ ಗೌರಿಬಿದನೂರು ಊರಿಂದಾನೇ ಅವ್ರನ್ನ ನೋಡೋಕ್ಕೆ ಬಂದಂಥ ಇಬ್ಬರು, ನಂದು ಶೂಟಿಂಗ್ ಆದಮೇಲೆ ಬ್ರೇಕ್ನಲ್ಲಿ ಈ ಮೇಡಮ್ನವ್ರಿಗೆ ನಮ್ಮ ಕೇಸ್ ತೊಗೊಳಕ್ಕೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. TNS ಸರೇನೆ ಇಲ್ಲ, ಅವಳು ಲಾಯರ್ ಅಲ್ಲ, ಅವಳು ಇದು ಅಂದರೆ ನಮ್ಗೆ ಅದು ಗೊತ್ತಿಲ್ಲ, ಅದು ಎಷ್ಟು ಚೆನ್ನಾಗಿ ಆರ್ಗ್ಯೂ ಮಾಡಿದ್ರು, ಇವ್ರಿಗೆ ತೊಗೊಳಕ್ಕೆ ಹೇಳಿ ಅಂತ ಹೇಳಿದರು. ಅಂದರೆ ಆ ಮಟ್ಟದ ಒಂದು ತುಂಬ ಇಷ್ಟವಾಗ್ತಿದ್ದಂಥ, ತುಂಬ ಚೆನ್ನಾಗಿದ್ದಂಥ, ಎಲ್ಲೋ ಸಿನಿಮಾನಲ್ಲಿ ಈ ಥರ ಪಾತ್ರ ಮಾಡಲಿಲ್ವಲ್ಲ, ನಂಗೆ ಇದೆಲ್ಲ ಸಿಗಲಿಲ್ವಲ್ಲ ಅಂತ ಇದ್ದ ಬೇಜಾರು ಈ ಥರದ ಧಾರಾವಾಹಿಗಳಲ್ಲಿ ಆ ಬೇಜಾರು ಸ್ವಲ್ಪ ಕಡಿಮೆ ಆಯಿತು. ಮುಕ್ತ, ಮೂಡಲ ಮನೆ, ಜೋಗುಳ, ಪ್ರೀತಿ ಇಲ್ಲದ ಮೇಲೆ, ಮತ್ತು ಇತ್ತೀಚೆಗೆ ಇವಳು ಸುಜಾತ ಧಾರಾವಾಹಿಗಳಲ್ಲಿ ಕೂಡ ಪಾತ್ರ ವಹಿಸಿದ್ದೀರಾ. ಈ ಎಲ್ಲ ಪಾತ್ರಗಳ ಪೈಕಿ ನಿಮಗೆ ತುಂಬ ಇಷ್ಟವಾದ ಪಾತ್ರ ಯಾವುದು?
ನನಗೆ ಶೀಲಾ ಪ್ರಸಾದ್ ತುಂಬ, ಯಾಕೆಂದರೆ ಅವಳು ಒಳ್ಳೆಯವಳ, ಆಮೇಲೆ ಇವಾಗ ಇವಳು ಸುಜಾತ, ಅದು ನನಗೆ ಇಷ್ಟ ಆಯಿತು. ಅಂದರೆ ನನಗೆ ಒಂದು ಪಾತ್ರದ ಒಂದು ಸಂಘರ್ಷ ಇರುತ್ತಲ್ಲ, ತುಂಬ ಒಳ್ಳೆಯವಳು, ಅವಳು ಮಾಡಿದ್ದೆಲ್ಲ ಗ್ರೇಟು, ಅದರಲ್ಲಿ ಏನು ಸವಾಲು ಇರಲ್ಲ. ಅಥವಾ ತುಂಬ ಕೆಟ್ಟವಳು, ಅವಳು ವಿಲನ್ ನಂಬರ್ ಒನ್, ಅದರಲ್ಲೂ ಏನು ಹಾಗಂತ ಅದು ಗೌಣ ಅಂತಲ್ಲ ನಾ ಹೇಳೋದು. ಅವೆರಡರ ನಡುವೆ ಒಂದು ದ್ವಂದ್ವ ಇರುವಂಥ ಪಾತ್ರಗಳಿರತ್ತಲ್ಲ, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಈಗ ಶೀಲಾ ಪ್ರಸಾದ್ ಹಾಗೆ ಇರಲು, ನೀವು ಬರೀ ಕಾವ್ಯ ಹೇಳ್ತಾ ಕೂತ್ಕೊಂಡ್ರೆ ಬದುಕು ನಡೆಯಲ್ಲ ಅಂತ ಹೇಳುವಂಥ ಪಾತ್ರ. ನನಗೂ ಗೊತ್ತು, ನನಗೂ ಮೌಲ್ಯಗಳಿವೆ, ನಾನು ಆದರೆ ಅದನ್ನು ಮಾಡ್ತಾ ಕೂತ್ರೆ ನಮ್ಮ ಬದುಕು ನಡೆಯಲ್ಲ ಅಂತ ಹೇಳುವಂಥ ಪಾತ್ರ ಇವಳು ಸುಜಾತ ಅಲ್ಲಿ. ಆಮೇಲೆ ಪಲ್ಲವಿ, ಅನಂತನಾಗ್ ಸರ್ ಜೊತೆ ಅಭಿನಯಿಸುವಂಥ ಅದ್ಭುತ ಅವಕಾಶ ನನಗೆ ಪ್ರೀತಿ ಇಲ್ಲದ ಮೇಲೆ ಸಿಕ್ಕಿತ್ತು. ಹೇ, ಅದೆಲ್ಲ ಒಂದು ಮರೆಯೋಕ್ಕಾಗದೇ ಇರೋ ಅನುಭವಗಳು ಅವೆಲ್ಲ, ತುಂಬ ಸೊಗಸು ಅಂತ ಅನಿಸುತ್ತೆ. ನೀವು ಕಂಠದಾನ ಕಲಾವಿದೆ ಕೂಡ ಹೌದು, ಇತ್ತೀಚೆಗೆ ಕಂಠದಾನ ಕಲಾವಿದರಿಗೆ ಮತ್ತು ಡಬ್ಬಿಂಗ್ ಕಲಾವಿದರಿಗೆ ಸಾಕಷ್ಟು ಬೇಡಿಕೆ ಬರ್ತಾ ಇದೆ. ಕಂಠದಾನ ಕಲಾವಿದರಿಗೆ ಅಂದರೆ ಅತ್ಯುತ್ತಮ ಕಂಠದಾನ ಕಲಾವಿದರಾಗೋದು ಹೇಗೆ? ಈಗ ನಾನು ಇದರಲ್ಲಿ ಎರಡು ಬರುತ್ತೆ. ನಾನು ಹೆಚ್ಚಿಗೆ ಡಬ್ಬಿಂಗ್ ಅನ್ನೋದು ಹೆಚ್ಚಿಗೆ ಮಾಡಿಲ್ಲ. ಗಣೇಶ ಸುಬ್ರಹ್ಮಣ್ಯ ಅನ್ನುವ ಚಲನಚಿತ್ರದಲ್ಲಿ ಆ ನಾಯಕಿಗೆ ನನ್ನದೇ ಧ್ವನಿ ಇದೆ. ಆ ನಿರ್ದೇಶಕ ಫಣಿ ರಾಮಚಂದ್ರ ಅವರು ನಿನ್ನೇ ಧ್ವನಿ ಕೊಡಬೇಕು, ಈ ಪಾತ್ರಕ್ಕೆ ನಿಂದೇ ಧ್ವನಿ ಬೇಕು ಅಂತ ಹೇಳಿ ಇದು ಮಾಡಿದ್ದು. ಸಾಕ್ಷ್ಯಚಿತ್ರಗಳಿಗೆ ಸರಿ ಸುಮಾರು ಬಹುಶಃ 2-3 ಸಾವಿರ ಸಾಕ್ಷ್ಯಚಿತ್ರಗಳಿಗೆ ಧ್ವನಿ ಕೊಟ್ಟಿದ್ದೀನಿ. ಇನ್ನು ಈ ಮೆಟ್ರೋ ಮತ್ತು ರೈಲ್ವೆ ಸ್ಟೇಷನ್ ಇದು ಮತ್ತು ಇದು ಬಸ್ ಸ್ಟ್ಯಾಂಡು ಆ ಥರದ್ದು, ಅಲ್ಲಿಯೇ ಭಾಷೆಯ ಬೇರೆ ಒಂದು ಇದನ್ನು ಬೇಡುತ್ತೆ. ಯಾಕೆಂದರೆ ಏನು ಎಮೋಷನ್ಸ್ ಇಲ್ಲ, ಪ್ರಕಟಣೆಗಳು. ಆಮೇಲೆ ಇದು ಮೆಟ್ರೋ ರೈಲಿಗೆ ಮಾಡಿದಂಥ ಏನೋ ಧ್ವನಿ ಕೊಟ್ಟಂಥ ಅನುಭವ ತುಂಬ ಚೆನ್ನಾಗಿತ್ತು. ಒಂದಷ್ಟು ವಿದೇಶಿಯರೆಲ್ಲ ಬಂದಿದ್ದರು, ಆಮೇಲೆ ಎಲ್ಲ ಇಂಗ್ಲೀಷ್ನಲ್ಲಿ ಮಹಾಲಕ್ಷ್ಮೀಪುರಂ ಆ ಥರದ್ದೆಲ್ಲ ಟೈಪ್ ಮಾಡಿ ಬಂದುಬಿಟ್ಟಿತ್ತು. ಆಮೇಲೆ ನಾನು ಹೇಳಿದೆ ಇದಲ್ಲ, ಅವಾಗ ಏನು ಮೆಟ್ರೋ ಅಂದರೆ ಏನೂ ಗೊತ್ತಿಲ್ಲ, ಇನ್ನೂ ಬರುತ್ತೆ ಟ್ರೈನ್ ಬರುತ್ತೆ, ಇನ್ನೇನು ಶುರುವಾಗತ್ತೆ ಅಂತ ಹೇಳಿ ಅವೆಲ್ಲ ಮಾಡಿದ್ದು. ಆಮೇಲೆ ಅವ್ರ ಕೊನೆಗೆ ಎಷ್ಟು ಮಟ್ಟಿಗೆ ಅವ್ರು ಹೇಳಿದ್ರು, ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಲೋಕಲ್ ವಿಷಯ, ನೀವೇ ಎಲ್ಲ ಥರದ್ದು ಯಾವ ಹೆಸರು ಕರೆಕ್ಟ್ ಇದೆಯೋ ನೀವೇ ಹೇಳಿಬಿಡಿ, ಅದೇ ರೆಕಾರ್ಡ್ ಮಾಡಿ ಅಂತ ಪಾಪ ಬಿಟ್ಬಿಟ್ರು ನನಗೇನೆ. ನಾನು ಅದಕ್ಕೆ ಒಂದು ಕೆಲಸ ಮಾಡೋಣ ಸರ್, ಅದು ಸ್ಕ್ರಿಪ್ಟಲ್ಲಿ ಇರೋ ಥರ ಹೇಳಿಲ್ಲ ಅಂತ ನಾಳೆ ನಿಮಗೂ ಇದು ಬರಬಾರ್ದು ಅಂತ. ಒಂದೊಂದಕ್ಕೂ 3 ಥರ, ಅಂದರೆ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಹೇಗೆ, ನಮ್ಮ ಅಪ್ಪಟ ಕನ್ನಡದಲ್ಲಿ ಆ ಹೆಸರು ಹೇಳಿದ್ರೆ ಹೇಗೆ, ಸ್ಕ್ರಿಪ್ಟಲ್ಲಿ ಇರೋದು ಹೇಗೆ, 3 ಥರನೂ ನಾನು ವಾಯ್ಸ್ ಕೊಟ್ಟಿದ್ದೆ. ಅವೆಲ್ಲ ತುಂಬ ಒಳ್ಳೊಳ್ಳೆ ಅನುಭವ. ಯಾಕೆ ಅಂದರೆ ಕಲಿತಾ ಹೋಗ್ತೀವಲ್ವ, ಸೊ ಹಾಗಾಗಿ ತುಂಬ ಖುಷಿ ಕೊಟ್ಟ ಅನುಭವ. BMTC ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತೀರಾ, ಮಾಡಿದಾಗ ನಿಮ್ಮ ಧ್ವನಿ ಕೇಳಿದ್ರೆ ಹೇಗನ್ಸುತ್ತೆ? ನಾನು ಇದು ಮೆಟ್ರೋ ರೈಲ್ಗೆ ನನ್ನ ಧ್ವನಿನೇ ಕೇಳಬೇಕು ಅಂತಲೇ ನಾನು ಹೋಗೇ ಇರಲಿಲ್ಲ, ಅಂದರೆ ಸರಿಯಾಗಿ ಹೋಗಿಲ್ಲ. ಇವತ್ತಿಗೂ ಒಂದು 2 ವರ್ಷದ ಹಿಂದೆ ದೀಪಾವಳಿ ದಿನ ಜಾಸ್ತಿ ಜನ ಇಲ್ಲ ಅಂತ ಹೇಳಿಬಿಟ್ಟು ಬೈಯಪ್ಪನಹಳ್ಳಿಯಿಂದ MG Road ತನಕ ಮೆಟ್ರೋನಲ್ಲಿ ಹೋಗಿ ಅಚಾನಕ್ಕಾಗಿ ಬಂದ ರಿಯಾಕ್ಷನ್, ಹೇ ನನ್ನ ವಾಯ್ಸ್ ಅಲ್ವಾ, ಒಂದು ಸೆಕೆಂಡ್ ಕೇಳೋಕ್ಕೆ ಹೋಗಿದ್ದು ನಾಕ್ ಅದು ಮರ್ತೋಯ್ತು. ಆಮೇಲೆ ಹೇ ನನ್ನ ವಾಯ್ಸ್ ಹಾಕಿದಾರಲ್ವಾ ಅಂತ. ಆಮೇಲೆ ನಮ್ಮನೇಲೆಲ್ಲ ನಗ್ತಾ ಇದ್ದಾರೆ, ಏ ಅದನ್ನ ತಾನೇ ಕೇಳೋಕೆ ಬಂದ್ರಿ ಅಂತ ಖುಷಿ ಅನಿಸುತ್ತೆ. ಆಮೇಲೆ ಗೊತ್ತಿರಲ್ಲ ಅಲ್ಲ, ಅಲ್ಲಿ ಎಲ್ಲೋ ಒಂದು ಸತಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನಲ್ಲಿ ನಿಂತಿದ್ದೀವಿ. ಆಮೇಲೆ ಒಂದು ನಿಮಿಷ ಇರು ನೋಡು ನೀ ಮಾತಾಡ್ತಿದ್ಯಾ ಅಂತ, ಏ ಇಲ್ಲ. ಆಮೇಲೆ ನೋಡಿದ್ರೆ ಏ ಹೌದಲ್ವಾ ನನ್ನ ವಾಯ್ಸ್ ಅಂತ, ಅದೊಂಥರ ಖುಷಿ ಅನುಭವ. ಬೇರೆ ಭಾಷೆಯ ಚಿತ್ರಗಳನ್ನು ಧಾರಾವಾಹಿಗಳನ್ನು ಕನ್ನಡಕ್ಕೆ ಡಬ್ ಮಾಡುವುದರ ಬಗ್ಗೆ ಅಂದರೆ ಒಬ್ಬ ಕಂಠದಾನ ಕಲಾವಿದೆಯಾಗಿ ನಿಮ್ಮ ಅಭಿಪ್ರಾಯ ಏನು ಇದರ ಬಗ್ಗೆ? ಇದು ಏನು ಗೊತ್ತಾ, ಒಂದು ನಾಣ್ಯದ 2 ಮುಖಗಳು. ತುಂಬ ಜನಕ್ಕೆ ಕೆಲಸ ಸಿಗ್ತಾ ಇದೆ, ಆ ದೃಷ್ಟಿಯಿಂದ ಇಂಥದ್ದೆಲ್ಲ ಆಗಬೇಕು ಅಂತ ಅನಿಸೋದು ನಿಜ. ಆದರೆ ಎಲ್ಲೋ ನಮ್ಮ ನೆಲದ ಸಂಸ್ಕೃತಿ, ಒಂದಷ್ಟು ಜನ ಕೆಲಸ ಸಿಗ್ತಾ ಇದೆ, ಆದರೆ ಕಲಾವಿದರು ತಂತ್ರಜ್ಞರು ಅದೆಷ್ಟು ಜನಕ್ಕೆ ಬರೀ ಇಂಥದ್ದೇ ಆಗಿಬಿಟ್ರೆ ಅವ್ರ ಪಾಡೇನು? ಮತ್ತು ಯಾವುದೋ ಸಂಸ್ಕೃತಿಯಲ್ಲಿ ಸಂಸ್ಕೃತಿಯನ್ನು ತೋರಿಸ್ತಾ ನಮ್ಮ ಭಾಷೆಗೆ ಅದು ಇದು ಮಾಡಿದ್ರು, ಏನೇ ಮಾಡಿದ್ರು ಅದು ಹೊಂದತ್ತಾ? ಅಲ್ಲಿಗೆ ನಾವು ನಮ್ಮ ಕೆಲಸ ನಮ್ಮತನ ಅನ್ನೋದು ಎಲ್ಲಿ ಹೋಗುತ್ತೆ? ಇದು ಯಾವಾಗಲೂ ಅಂದರೆ ಒಂದು ಲಾಭ ಮತ್ತು ಕಲೆ, ಇದು ಯಾವಾಗಲೂ ಅಂದರೆ ಅದನ್ನು ಉದ್ಯಮ ಅದು ನೋಡಿದಾಗ ಇದೆಲ್ಲ ಸರಿ ಮುಂದುವರಿಬೇಕು, ಆದರೆ ಅದನ್ನು ಕಲೆ ಅಥವಾ ಸಂಸ್ಕೃತಿ ಆ ಥರ ನೋಡಿದಾಗ ಅಲ್ಲೊಂದು ಸಂಘರ್ಷ, ಅದು ಇದ್ದೇ ಇದೆ.
ನಾವು ಬೇಕು ಅಂದ್ರೂ ಇರುತ್ತೆ ಬೇಡ ಅಂದ್ರೂ ಇರುತ್ತೆ ಆದಷ್ಟು ನಮ್ಮತನದ್ದೇ ಎಲ್ಲ ಕಡೆ ಪ್ರಕಟವಾಗಲಿ ಅನ್ನೋದೇ ಆಸೆ ನಿರೂಪಕಿಯಾಗಿ ನಿಮಗೆ ಒಂದು ದೊಡ್ಡ ಇಮೇಜ್ ಇದೆ ಅಂದರೆ ಅದು ಒಂಥರ ಗಾಂಭೀರ್ಯ ಅದೇನೋ ನಿಮ್ಮ ಮಾತುಗಳಲ್ಲಿ ಸ್ವಾರಸ್ಯ ಎಲ್ವೋ ಆ ಥರ ಒಂದು ದೊಡ್ಡ ಇಮೇಜ್ ನಿಮಗಿದೆ ನಿರೂಪಕಿಯಾಗಿ ಆ ಥರದ ಒಂದು ಇಮೇಜ್ ನಿಮಗೆ ಕಲೆಯ ಬೇರೆ ಬೇರೆ ಪ್ರಕಾರಗಳಲ್ಲಿ ಬೇರೆ ಬೇರೆ ವಿಧಗಳಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಪೂರಕವಾಗಿದೆಯಾ ಅಥವಾ ಯಾವುದಾದ್ರೂ ಮಿತಿಯನ್ನು ತಂದೊಡ್ಡಿದೆಯಾ ಮಿತಿ ಹೆಂಗೆ ತಂದು ಹುಟ್ಟು ಅಂದರೆ ನಾನು ಮಜಾ ಟಾಕೀಸ್ ಮಾಡಿದಾಗ ಮತ್ತು ನಾನು ಬಿಗ್ ಬಾಸ್ಗೆ ಹೋದಾಗ ಸುಮಾರು ಜನ ಅದನ್ನು ಒಪ್ಪಲಿಲ್ಲ ನಿಮಗೆ ಯಾಕ್ರಿ ಬೇಕಿತ್ತು ಬಿಗ್ ಬಾಸ್ ಅಂತಾನೆ ಎಲ್ಲರೂ ನಾನು ಕೇಳಿದ್ದು ಸುಮಾರು ಜನ ಕೇಳಿದ್ದು ಬಹುಶಃ ನಾನು ಈ ವೇದಿಕೆಯಲ್ಲಿ ಇದನ್ನು ಸ್ಪಷ್ಟಪಡಿಸ್ಬೇಕು ಅಂತ ಅನ್ಕೋತೀನಿ ನಂಗೆ ನಿಜವಾಗ್ಲೂ ಬಿಗ್ ಬಾಸ್ ಅದು ಪ್ರಥಮ ಪ್ರಯತ್ನ ಅಲ್ಲಿ ಬಿಗ್ ಬಾಸ್ ಸೀಸನ್ ಒನ್ ಅದು ನಂಗೆ ಗೊತ್ತಿರಲಿಲ್ಲ ಹಿಂದಿಯಲ್ಲಿ ಹೇಗೆ ನಡೆಯುತ್ತೆ ಎಲ್ಲ ನಾನು ನೋಡಿರಲಿಲ್ಲ ನಂಗೆ ಗೊತ್ತೇ ಇದ್ದಿದ್ದು ಒಂದೇ ಒಂದು ಬಿಗ್ ಬ್ರದರ್ದ್ರಲ್ಲಿ ಶಿಲ್ಪಾ ಶೆಟ್ಟಿಗೂ ಇದು ಜನಾಂಗೀಯದ್ದು ಗಲಾಟೆ ಎಲ್ಲ ಆಗಿದ್ದು ಅದು ಅಷ್ಟೇ ಮತ್ತು ನಾನು ಒಂದು 15 ದಿವಸ ನೀವು ಇದ್ಬಿಡಿ ಸಾಕು ಅಂತ ಹೇಳಿದರು ನಾನು ಸುಮ್ಮನೆ ಹೋಗಿ ಒಂದು 15 ದಿವಸ ಇದ್ಬಿಟ್ಟು ಬರೋದು ಅಂತಾನೆ ನನಗೆ ಅದು ಏನೂ ಗೊತ್ತಿರಲಿಲ್ಲ ಆದರೆ ಯಾವತ್ತಿಗೂ ನಾನು ಅದನ್ನು ಅಯ್ಯೋ ನಾನು ಹೋಗಿಬಿಟ್ಟೆ ನಾನು ಆ ಥರ ಅಂದ್ಕೊಂಡಿಲ್ಲ ಯಾಕೆಂದರೆ ನಾನು ತುಂಬ ಗಟ್ಟಿಯಾಗಿ ಒಂದು ನನ್ನ ಗಟ್ಟಿತನ ಏನು ಅನ್ನೋದನ್ನು ನಾನು ತಿಳ್ಕೊಳ್ಳೋಕ್ಕಾಯಿತು ಮತ್ತು ಒಂದು ಒಟ್ಟು ಕುಟುಂಬದಲ್ಲಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದೆಲ್ಲ ನಾನು ಅಲ್ಲಿ ತಿಳ್ಕೊಂಡೆ ಯಾಕೆಂದರೆ ಬಿಗ್ ಬಾಸಲ್ಲೆಲ್ಲ ಏನಾಗುತ್ತೆ ನಾವು ನೋಡೋ ಒಂದು 45 ನಿಮಿಷ ಸುಮ್ಮನೆ ಒಂದು ಝಲಕ್ ಅಂತ ನಾನು ಅಂದ್ಕೊಳ್ತೀನಿ ಇಡೀ ದಿನ ನಾವು ಕಾಲ ಕಳಿತೀವಲ್ಲ ಬಹಳಷ್ಟು ನಡೆಯುತ್ತೆ ಒಟ್ಟಿಗೆ ನಗ್ತೀವಿ ಅಳ್ತೀವಿ ಜಗಳ ಆಡ್ತೀವಿ ಒಟ್ಟಿಗೆ ಅಡುಗೆ ಮಾಡ್ತೀವಿ ಅಲ್ಲಲ್ಲೇ ಗಾಸಿಪ್ ನಡೆಯುತ್ತೆ ಅಲ್ಲಲ್ಲೇ ಜಗಳ ನಡೆಯುತ್ತೆ ಅಲ್ಲೇ ಇವತ್ತು ಈ ಕ್ಷಣಕ್ಕೆ ನೀವು ಸ್ನೇಹಿತರು ಮರುಕ್ಷಣ ನೀವು ಶತ್ರು ಇದೆಲ್ಲ ಆಗುತ್ತೆ ಅಂದರೆ ಮನುಷ್ಯ ಸ್ವಭಾವದ ಅನಾವರಣ ತುಂಬ ಚೆನ್ನಾಗಾಗತ್ತೆ ರಾಗದ್ವೇಷಗಳು ಆಮೇಲೆ ನಾನು ಅಂತ ಬಂದಾಗ ಮನುಷ್ಯ ಇನ್ಯಾರನೂ ನೋಡಲ್ಲ ತನ್ನ ನಾನು ನನ್ನದು ನನ್ನ ಅಸ್ತಿತ್ವ ನಾನು ಉಳಿಬೇಕು ನಾನು ಮಿಂಚಬೇಕು ಅನ್ನೋದೇ ಆಗತ್ತೆ ಅವೆಲ್ಲ ಚೆನ್ನಾಗಿ ಬಿಗ್ ಬಾಸ್ನಲ್ಲಿ ವ್ಯಕ್ತ ಆಗುತ್ತೆ ಆ ಸೂಕ್ಷ್ಮತೆಗಳೆಲ್ಲ ನಾನು ತುಂಬ ತಿಳ್ಕೊಳಕ್ಕೆ ನನಗೆ ಇದಾಯಿತು ಸೊ ನನ್ನ ಇಮೇಜ್ಗೆ ಬಿಗ್ ಬಾಸ್ ಈಗ ಮಜಾ ಟಾಕೀಸ್ಗೆ ನನಗೆ ಅದು ತುಂಬ ಜನ ಅದನ್ನು ಇಷ್ಟಪಟ್ಟಿದ್ದಾರೆ ತುಂಬ ಜನ ಎಲ್ಲ ಸರಿ ರೀ ಅದು ಯಾಕ್ರಿ ಮಜಾ ಟಾಕೀಸ್ ಅಂತಲೇ ಕೇಳಿದ್ದಾರೆ ಸೃಜನ್ ನನಗೊಂದು ಮಾತು ಹೇಳಿದ್ರು ನಾನು ಯಾವತ್ತೂ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಕಲಾವಿದ್ರ ಬದುಕು ಇದರಲ್ಲೇ ಸಾಗಬೇಕು ನಾವು ಊಟನೂ ಮಾಡಬೇಕಲ್ವಾ ಒಂದು ಎರಡನೇದು ನಾವು ಎಲ್ಲದಕ್ಕೂ ಒಡ್ಕೊಳ್ಬೇಕು ಎಲ್ಲ ಪರೀಕ್ಷೆಗಳಲ್ಲೂ ನನಗೆ ಸಿಹಿ ಕಹಿ ಚಂದ್ರು ಅವರು ಇದನ್ನು ಹೇಳಿಕೊಟ್ರು ವೈಶಾಲಿ ಕಾಸರವಳ್ಳಿ ಅವರು ಇದನ್ನು ಹೇಳಿಕೊಟ್ರು ಕಾಮಿಡಿ ಗೊತ್ತಿಲ್ಲ ನೀವು ಮಾಡ್ತೀಯೋ ಇಲ್ವೋ ಗೊತ್ತಿಲ್ಲ ಯು ಶುಡ್ ಜಸ್ಟ್ ಗೋ ನಾಳೆ ವಿಲನ್ ಯು ಶುಡ್ ಜಸ್ಟ್ ಗೋ ಅಂದರೆ ಒಂದು ನನ್ನನ್ನು ನಾನು ಚೌಕಟ್ಟಿಗೆ ಹಾಕೊಂಬಿಟ್ರೆ ನಾನು ಕಲಾವಿದೆ ಆಗೋಕ್ಕೆ ಸಾಧ್ಯ ಇಲ್ಲ ಎಂಥ ಪಾತ್ರ ಆದರೂ ಸೈ ಅಂತ ಹೋಗ್ತಾ ಇರಬೇಕು ಅಂತ ತುಂಬ ಹಿಂಜರಿತದಲ್ಲೇ ಹೋದೆ ನಾನು ತುಂಬ ಕಡೆ ಅದನ್ನು ಹೇಳಿದ್ದೀನಿ ಇವತ್ತು ಅಪರ್ಣ ಒಂದು ಇದಾದರೆ ಅಪರ್ಣಗಿಂತ ಜಾಸ್ತಿ ವರಲಕ್ಷ್ಮಿ ಜನಪ್ರಿಯಳಾಗಿದ್ದಾಳೆ ಸೊ ನನ್ನ ಇಮೇಜ್ ಖಂಡಿತ ಒಂದು ಇದು ಬಂತು ನಾನು ಯಾವತ್ತೂ ಹೇಳೋದು ಓ ನಿಮ್ಮನ್ನೆಲ್ಲ ಹೆಂಗೆಲ್ಲ ಬೈತಾರೆ ಅಪರ್ಣಂಗೆ ಬೈದಿಲ್ಲ ಆ ಪಾತ್ರ ವರಲಕ್ಷ್ಮಿಗೆ ಬೈದಿದ್ದಾರೆ ಮತ್ತು ವರಲಕ್ಷ್ಮಿ ಪಾತ್ರ ನನಗೆ ತುಂಬ ಇಷ್ಟ ಆಗುತ್ತೆ ಕಾರಣ ಇಷ್ಟೇ ನಮ್ಮಲ್ಲೆಲ್ಲ ನಾನು ಶ್ರೇಷ್ಠ ಅನ್ನೋ ಒಂದು ಮನೋಭಾವ ಇರುತ್ತೆ ಎಲ್ಲರಲ್ಲೂ ಇರುತ್ತೆ ಅದನ್ನು ಸ್ವಲ್ಪ ಜಾಸ್ತಿ ಕೆಲವರು ನಾನು ಅಂತ ಹೇಳ್ಕೊತಾರೆ ವರಲಕ್ಷ್ಮಿ ಅಷ್ಟೇ ಅವಳೊಂದು ಕೂಪ ಮಂಡುಕ ಥರ ಇದ್ದಾಳೆ ತಾನೇ ಅಪೂರ್ವ ಸುಂದರಿ ಆಮೇಲೆ ನನಗೆ ಅವ್ರ ಗುರುತು ನನಗೆ ಇವ್ರ ಗುರುತು ಅಂತ ಹೇಳ್ಕೊಡೋ ಅಂಥವ್ರು ನಾವು ದಿನ ನೋಡ್ತೀವಿ ಅಲ್ವಾ ಅದರದ್ದು ಒಂದು ದೊಡ್ಡ ವರ್ಷನ್ ಅಂತ ಹೇಳ್ಬೋದು ವರಲಕ್ಷ್ಮಿ ಪಾತ್ರ ಹಾಗಾಗಿ ನನಗೆ ಇಷ್ಟ ಆಯಿತು ಅದರ ಆಚೆ ನಾನು ಇದೇ ಗಂಭೀರದ ಅಪರ್ಣಾನೇ ಹಾಗಾಗಿ ನಾನು ಎಲ್ಲೋ ಅದೇ ಅಪರ್ಣ ವರಲಕ್ಷ್ಮಿ ನನ್ನ ಪಾಲಿಗೆ ಒಂದು ಪಾತ್ರ ಆ್ಯಂಡ್ ಮಜಾ ಟಾಕೀಸ್ ಜೀವನ ನೋಡಿ ನಗುವಂಥ ಒಂದು ದೊಡ್ಡ ಪಾಠವನ್ನು ನನಗೆ ಕಲಿಸ್ಕೊಟ್ಟಿದೆ ಹಾಗಾಗಿ ಬಿಗ್ ಬಾಸು ನನಗೆ ಪಾಠ ಕಲಿಸ್ಕೊಡ್ತು ಮಜಾ ಟಾಕೀಸು ಪಾಠ ಕಲಿಸ್ಕೊಡ್ತು ಹಾಗಾಗಿ ನಾನು ಅದೆರಡು ಒಪ್ಕೊಂಡಿದ್ದು ನನಗೆ ಒಪ್ಪಿಗೆ ಇದೆ ಅದೇ ಮುಖ್ಯ ಅಲ್ವಾ ನಾವೇನನ್ನ ಒಪ್ಕೊಂಡು ಮುಂದೆ ಹೋಗಲು ಬಯಸ್ತೀವಿ ನನಗೆ ಒಪ್ಪಿಗೆ ಇಲ್ಲದ್ದು ನನಗೆ ಮಾಡೋಕ್ಕೆ ಆಗದೇ ಇಲ್ಲ ನಾನು ಸುಮಾರು ನೀವು ಯಾಕೆ ಅದನ್ನು ಮಾಡಿ ಇಲ್ಲ ನನಗೆ ಯಾಕೆಂದರೆ ಬಹುಶಃ ಇದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ ಒಪ್ಪಿಗೆ ಆಗದ್ದನ್ನು ನೀವು ಕ್ಯಾಮ್ರಾ ಮುಂದೆ ಅಥವಾ ವೇದಿಕೆಯಲ್ಲಿ ಹೇಳೋಕ್ಕಾಗಲ್ಲ ಅಲ್ವಾ ಇದು ನನಗೆ ಒಪ್ಪಿಗೆ ಆದದ್ದನ್ನು ನಾನು ಮಾಡ್ತೀನಿ
ಮಜಾ ಟಾಕಿಸ್ನ ವರಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇದ್ರಿ, ನೀವೇ ಹೇಳಿದ್ರಿ ಅದು ನಿಜ ಜೀವನಕ್ಕೆ ತುಂಬ ಹತ್ತಿರ ಆಗಿರೋಂಥ ಒಂದು ಪಾತ್ರ. ಆ ಪಾತ್ರ ಚಿತ್ರಣದ ಹಿಂದಿನ ನಿಮ್ಮ ಶ್ರಮದ ಬಗ್ಗೆ ಹೇಳಬಹುದಾ? ಅಂದರೆ ಒಂದು ಸೃಜನ್ ಅವರು ತುಂಬ ಮುಕ್ತವಾಗಿ ಎಲ್ರಿಗೂ ಅವಕಾಶ ಕೊಟ್ಟರು, ಏನು ಮಾಡ್ತೀರ್ರಿ ನಿಮ್ಮ ರೋಲ್ ಹೇಳ್ರಿ ಅಂತ. ಮೂಲತಃ ವರಲಕ್ಷ್ಮಿ ಹೇಗಿದ್ಲು ಅಂದರೆ, ಅವಳಿಗೆ ಗಂಡಸಿನ ಕಂಡ್ರೆ ಇಷ್ಟ ಆಗಲ್ಲ, ಅವಳು ಯಾವಾಗಲೂ ಕನ್ನಡ ಕನ್ನಡ ಅಂತಿರ್ತಾಳೆ, ಈ ಥರದ್ದೆಲ್ಲ ಒಂದು ಪಾತ್ರ ರೂಪುರೇಷೆ ಇತ್ತು ನಮ್ಮ ಮೊದಲನೇ ಮೀಟಿಂಗ್ನಲ್ಲಿ ಆಗಿದ್ದು. ಆಮೇಲೆ ನೋಡ್ತಾ ಮಾಡ್ತಾ ಅದೆಲ್ಲೋ ಒಂದು ಚೌಕಟ್ಟಿಗೆ ಬಂದುಬಿಟ್ರೆ ಒಂದಷ್ಟು ಎಪಿಸೋಡ್ಗಳಾದಮೇಲೆ ಮುಂದೆ ವರಲಕ್ಷ್ಮಿ ಏನು ಮಾಡ್ತಾಳೆ. ಆಮೇಲೆ ನಾನೊಂಚೂರು ಎಲ್ಲ ಕಡೆ ಒಂದು ಸ್ವಲ್ಪ ಹೆಚ್ಚಿಗೆ ತಮ್ಮ ಬಗ್ಗೆ ಹೇಳ್ಕೊಳ್ಳೋದು ಇದೊಂಥರ ಗಮನಿಸಿರ್ತೀವಲ್ಲ, ನಾನು ಹೇಳಿದೆ ಇದನ್ನು ಮಾಡೋಣ, ತಮ್ಮ ಬಗ್ಗೆನೇ ತಾವು ಹೇಳ್ಕೊಳ್ಳೋಲು, ನಾನು ಗ್ರೇಟು, ನಾನು ಸುಂದರಿ, ನಂಗಂಥವ್ರು ಗೊತ್ತು, ನಂಗೆ ಇಂಥವ್ರು ಗೊತ್ತು, ಅದನ್ನು ಮಾಡೋಣ ಚೆನ್ನಾಗಿರುತ್ತೆ. ಸೊ ಸೃಜನ್ ಅವರು ಒಪ್ಪಿದ್ರು. ಸೊ ಅದು ಹಾಗೇ ಆ ಪಾತ್ರಕ್ಕೆ ಒಂದೊಂದೇ ಒಂದೊಂದೇ ಏನು ಆಕಾರ ತುಂಬಿಕೊಳ್ತು, ಜೀವ ಬಂತು, ಹಾಗೆ ಮಾಡ್ತಾ ಹೋಗಿದ್ದು. ವ್ಯಕ್ತಿಗತವಾಗಿ ನೀವು ಹೆಚ್ಚು ಅಂತರ್ಮುಖಿಯೋ ಅಥವಾ ಬಹಿರ್ಮುಖಿಯೋ? ನಾನು ಎಲ್ಲರ ಜೊತೆ ನಗ್ನಗ್ತಾ ಆರಾಮಾಗಿ ಕಾಲ ಕಳೀಬೇಕು ಅಂತ ಇಷ್ಟಪಡುವಂಥವಳು. ಆ್ಯಂಡ್ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿರೋ ಪಾಠ, ನಾನು ಎಲ್ಲರಿಂದ ಏನೋ ಒಂದು ಪುಟಾಣಿ ಕಲಿತಾ ಇರ್ತೀನಿ, ನಂಗೆ ಗೊತ್ತಿಲ್ಲದೆ ನಾನು ಗಮನಿಸ್ತಾ ಇರ್ತೀನಿ ಅಲ್ಲಿಂದ, ಅಯ್ಯೋ ಇದು ಇವ್ರು ಹಿಂಗೆ ಮಾಡಿದ್ರಲ್ಲ, ನಾನು ಹಿಂಗೆ ಮಾಡಬೇಕಿತ್ತು ಅಂತ. ಆ ಥರದ್ದು ತುಂಬ ಸರ್ತಿ ಮೌನಗೌರಿಯಾಗೂ ಇರ್ತೀನಿ, ತುಂಬ ಸರ್ತಿ ಸಿಕ್ಕಾಪಟ್ಟೆ ಮಾತು ಆಡ್ತೀನಿ. ಅದು ಯಾವತ್ತಿಗೂ ಬಹುಶಃ ಎಲ್ಲರೂ ಹಾಗೆ ಅಲ್ವಾ, ತಮಗೆ ತುಂಬ ಎಲ್ಲವೂ ಚೆನ್ನಾಗಿದೆ ಅಂದರೆ ವಾತಾವರಣ ತುಂಬ ಸೊಗಸಾಗಿದೆ ಅನ್ನೋ ಕಡೆ ತುಂಬ ಆರಾಮಾಗಿರ್ತಾನೆ ಒಬ್ಬ ಮನುಷ್ಯ. ಬಟ್ ಮಜಾ ಟಾಕೀಸ್ ಆದಮೇಲೆ ನಾನು ಒಂದಷ್ಟು ಬದಲಾಗಿದ್ದೀನಿ, ನಗುವಿನ ಬೆಲೆ ನನಗೆ ಗೊತ್ತಾಗಿದೆ. ಸೊ ಈಗ ಆದಷ್ಟು ನಗುವಂಥವ್ರು ನಗಿಸುವಂಥವ್ರ ಜೊತೆನೇ ನಾನು ಇರೋಕ್ಕೆ ಇಷ್ಟಪಡ್ತೀನಿ. ಅಯ್ಯೋ ಜೀವನ ಇಷ್ಟೇ ರೀ ಅಂತ ಹೇಳೋ ಅಂತೂ ಬೇಡಪ್ಪ, ಯಾಕಂದರೆ ಜೀವನ ಅಷ್ಟೇ ನಮಗೂ ಗೊತ್ತು, ಅದನ್ನು ಪಕ್ಕಕ್ಕೆ ನೂಕಾಚೆ ದೂರ ಅಂತ ಪಕ್ಕಕ್ಕೆ ತಳ್ಳಿ ಖುಷಿಯಾಗಿರೋಳು. ಅಂದರೆ ಮನುಷ್ಯಂಗೆ ವ್ಯಕ್ತಿಗತ್ವ ಬದುಕಿನ ಜೊತೆ ಜೊತೆಗೆ ಒಂದು ಸಮೂಹದ ಜೊತೆ ಬೆರೆತು ಬದುಕೋಂಥದ್ದನ್ನು ಪ್ರತಿ ಮನುಷ್ಯನೂ ಕಲ್ತಿರಬೇಕು, ಮತ್ತು ಅದನ್ನು ಅನುಭವಿಸೋದನ್ನು ಕಲ್ತಿರಬೇಕು ಅಂತ. ಆಮೇಲೆ ದೂಷಣೆ ಇದ್ದೇ ಇದೆ, ನನ್ನ ನೋಡಿ ಒಂದಷ್ಟು ಜನ ದೂಷಣೆ ಮಾಡ್ತಾರೆ, ನಿಮ್ಮ ಎಲ್ಲರೂ ಎಲ್ಲರಲ್ಲೂ ತಪ್ಪು ಹುಡುಕ್ಬೋದು, ಎಲ್ರಿಗೂ ಎಲ್ಲರ ಮೇಲೂ ಕಂಪ್ಲೇಂಟ್ ಇರುತ್ತೆ. ಆದರೆ ಮನಸ್ಸು ಮಾಡಿದ್ರೆ ಎಲ್ಲರೂ ಎಲ್ಲರಲ್ಲಿ ಒಳತನ ಹುಡುಕ್ಬೋದು, ಚಂದವಾದದ್ದನ್ನು ಕಾಣಬಹುದು. ಹೌದು, ನಾನಂತೂ ಪ್ರಯತ್ನ ಮಾಡ್ತಿದ್ದೀನಿ, ಅದು ನಾನು ಪಾಠ ಕಲ್ತಿದ್ದು ಮಜಾ ಟಾಕೀಸ್. ಒಬ್ಬ ಒಳ್ಳೆ ನಿರೂಪಕರಾಗಬೇಕು ಅಂತ ಯೋಚನೆ ಮಾಡುವಂಥವ್ರು ಏನೆಲ್ಲ ಕಲಿಬೇಕು, ಜೊತೆಗೆ ಅದರ ಹಿಂದೆ ಯಾವ ಥರದ ತಯಾರಿಗಳನ್ನು ಮಾಡಿಕೊಳ್ಬೇಕು? ಇಲ್ಲಿ ಇದು ಪ್ರಶ್ನೆಗೆ ನಾನು ಹೇಳೋದಿಷ್ಟೇ, ಇದು ಬರೀ ನಿರೂಪಣೆಗಲ್ಲ, ನಾನು ವೃತ್ತಿಪರತೆ ಪ್ರೊಫೆಷನಲಿಸಮ್ ಅಂತ ಏನು ಹೇಳ್ತೀವಿ ಅದು ಒಂದು, ಆಮೇಲೆ ನಂಬಿಕೆ, ಏ ಇವಳು ಕೊಟ್ಟರೆ ಇವಳು ಮಾಡ್ತಾಳೆ ಅನ್ನೋ ನಂಬಿಕೆ ನಾವು, ಆಮೇಲೆ ನೆಪಗಳನ್ನು ಯಾರೂ ಕೇಳಲ್ಲ, ಕೇಳೋಕ್ಕೆ ಯಾರೂ ರೆಡಿ ಇಲ್ಲ, ಗೊತ್ತಾಯ್ತಾ, ನಂಗೆ ಲೇಟಾಗೋಯ್ತು, ನಂಗೆ ತಲೆನೋವು ಬಂದುಬಿಡ್ತು, ಹಾಗೆಲ್ಲ ಇದ್ದರೆ ಮನೇಲಿರಿ ಅಲ್ವಾ. ತುಂಬ ಅಂದರೆ ಪ್ರೊಫೆಷನ್ ಅಂತ ಒಪ್ಕೊಂಡ್ಮೇಲೆ, ವೃತ್ತಿ ಅಂತ ಒಪ್ಕೊಂಡ್ಮೇಲೆ ಅದು ಏನೇ ಆಗಿರ್ಬೋದು, ಒಂದು ಕಸ ಹೊಡೆಯೋ ವೃತ್ತಿನೇ ಆಗಿರ್ಬೋದು, ಅದನ್ನು ಇವಳು ಬಿಟ್ಟರೆ ಇನ್ನೊಬ್ಳು ಕಸ ಚೆನ್ನಾಗಿ ಹೊಡೆಯಲ್ಲ ಅನ್ನೋ ಮಟ್ಟಕ್ಕೆ ಮಾಡಬೇಕು ಅನ್ನೋದು ನಮ್ಮ ಮನೆಯಲ್ಲೆಲ್ಲ ನಾವು ಕಲ್ತಿರುವಂಥ ಪಾಠ. ಇವತ್ತು ಹಂಗೆ ಮಾಡದೇ ಇದ್ದರೆ ಹಾಗಂತ ಏನು ಎಲ್ಲ ಅದ್ಭುತ ಮಾಡಿದ್ದೀವಿ ಅಂತಲ್ಲ, ಅಟ್ಲೀಸ್ಟ್ ಪ್ರಯತ್ನ ಅಂತೂ ನಿಷ್ಕಲ್ಮಶವಾಗಿ ತುಂಬ ಏನು ಶ್ರದ್ಧೆಯಿಂದ ಖಂಡಿತ ಮಾಡ್ತೀನಿ ನಾನು. ಯಾವುದೇ ವೃತ್ತಿ, ಅದು ನಿರೂಪಣೆನೋ, ನಟನೇನೋ, ತಾಂತ್ರಿಕ ಕೆಲಸನೋ, ಅಥವಾ ಇದು ಅಲ್ಲದೇ ಬೇರೆ ಯಾವುದೇ ವೃತ್ತಿ ಆಗಿರ್ಬೋದು, ನಿಷ್ಠೆ, ಶ್ರದ್ಧೆ, ಆಮೇಲೆ ಕಲಿಯುವ ಆಸಕ್ತಿ, ಮತ್ತು ವೃತ್ತಿಪರತೆ, ಸಮಯ ಪಾಲನೆ, ಇವೆಲ್ಲ ಖಂಡಿತ 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 ಶೇಕಡ 100 ನಮ್ಮನ್ನು ಕಾಪಾಡುತ್ತೆ. ಇದು ನಿರೂಪಣೆಗೆ ಮಾತ್ರ ಅಲ್ಲ, ಬೇರೆ ಯಾವುದೇ ಕ್ಷೇತ್ರ ಇರಬಹುದು. ಸಮಯ ಪಾಲನೆ ಅವ್ರು ಹೇಳಿದ್ರೆ, ನಾನು 7 ಗಂಟೆಗೆ ಎಲ್ಲರೂ ಇರಬೇಕು ಅಂದರೆ ನಾನು ಆದಷ್ಟು ಇರಕ್ಕೆ ಟ್ರೈ ಮಾಡ್ತೀನಿ, ನನಗೆ ಒಂದು 5 ನಿಮಿಷ ವ್ಯತ್ಯಾಸ ಆದ್ರೂ ನನಗೆ ತುಂಬ, ಅವ್ರು ಏನೂ ಅಂದೇ ಇರ್ಬೋದು, ಅವರೇ ಬಂದಿಲ್ಲದೆ ಇರೋ ಪ್ರಸಂಗಗಳು ತುಂಬ ಇದೆ, ಆದರೆ ನನ್ನ ಕಡೆಯಿಂದ ಅದಾಗಬಾರದು. ಈಗ ಮಜಾ ಟಾಕೀಸ್ನ ಉದಾಹರಣೆನೇ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಈಗ ಅಲ್ಲಿ ಅಲ್ಲಿ ಇರುವಂಥವ್ರು ಎಲ್ಲ ಹಿರಿಯ ಕಲಾವಿದರು, ಯಾರೋ ಮಂಡ್ಯ ರಮೇಶ್ ಅವರು ಇರ್ಬೋದು, ಮಿಮಿಕ್ರಿ ದಯಾನಂದ್ ಇರ್ಬೋದು, ಯಾರೋ ಶ್ವೇತಾ ಇರ್ಬೋದು,
ಏ ಇಷ್ಟೊಂದ್ರಲ್ಲಿ ಮಾಡಿದ್ದೀವಿ ನಮ್ಮದೇನು ಇಲ್ಲ. ನಾವೆಲ್ಲ ಹೆಂಗಿರ್ತೀವಿ ಅಂದರೆ ಎಲ್ಲ ಕೂತ್ಕೊಂಡು ಫಸ್ಟ್ ಟೈಮ್ ಆಡಿಷನ್ಗೆ ಹೋದಾಗ ನಾವೇನಾರು ತಪ್ಪು ಮಾಡಿಬಿಟ್ರೆ ಇದು ಮಾಡ್ತಾರಲ್ಲ, ಆ ಮಟ್ಟದಲ್ಲೇ ನಾವಿರ್ತೀವಿ. ಸೊ ನಾನು ಅಂದ್ಕೊಳ್ತೀನಿ, ಅಮಿತಾಬ್ ಬಚ್ಚನ್ ಅಂತವರು ಒಂದು ಸಂದರ್ಶನದಲ್ಲಿ ಹೇಳಿದರು, ನನ್ನ ಕ್ಯಾಮ್ರಾ ಮುಂದೆ ಬಂದರೆ ಐ ಗೆಟ್ ಬಟರ್ಫ್ಲೈಸ್ ಇನ್ ಮೈ ಟಮ್ಮಿ. ಅದು ಹೌದಲ್ವಾ? ಸೊ ಅದೇ ನಮ್ಮನ್ನು ಯಾವುದೇ ವೃತ್ತಿ ಯಾವುದೇ ಕೆಲಸ, ಒಂದು ಅಡುಗೆ ಮಾಡುವಾಗ ಎಷ್ಟು ಭಯ ಆಗ್ತಿರುತ್ತೆ ಕೆಟ್ಬಿಟ್ರೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ಅಂತ, ಆ ಶ್ರದ್ಧೆ ಆ ಭಯ ನಮ್ಮನ್ನು ಕಾಪಾಡುತ್ತೆ, ರುಚಿಕಟ್ಟಾದ ಅಡುಗೆ ತಯಾರಾಗುತ್ತೆ. ಅದು ಬಹುಶಃ ಎಲ್ಲ ವೃತ್ತಿಗೂ ಅನ್ವಯ ಆಗುತ್ತೆ. ಕುವೆಂಪು ಅವರು ಒಂದು ಮಾತು ನೆನಪಾಗುತ್ತೆ ನೀವು ಹೇಳೋದು ಕೇಳಿದ್ರೆ ನನಗೆ, ಶ್ರದ್ಧೆ ಒಂದಿದ್ದರೆ ನಮಗೆ ನಾವು ದೇವತೆಗಳನ್ನು ಹಾಳಾಗಿಸ್ಕೊಳ್ಬಹುದು ಅಂತ ಹೇಳ್ತಾರೆ. ಆಮೇಲೆ ತಪಸ್ಸು ಅಂತ ಹೇಳ್ತೀವಲ್ಲ, ಒಂದು ನಾನು ಇದೆಲ್ಲವನ್ನು ಒಂದು ಮೇಕಪ್ ಮಾಡ್ಕೊಳ್ಳೋದು ಒಂದು ತಪಸ್ಸು ಅಂತ ನಾನು ಅಂದ್ಕೊಳ್ತೀನಿ. ಒಬ್ಬ ಮೇಕಪ್ ಮ್ಯಾನ್ ಎಷ್ಟು ಚೆನ್ನಾಗಿ, ನಾನು ನೋಡ್ತಾ ಇರ್ತೀನಿ ಕೆಲವು ಮೇಕಪ್ ಮ್ಯಾನ್ ಮೇಕಪ್ ಮಾಡುವಾಗ ಒಂದು ಕಣ್ಣನ್ನೇ ಮೇಡಮ್ ಮುಚ್ಚಬೇಡಿ ಇರಿ, ಇದು ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಆಮೇಲೆ ಕನ್ನಡಿ ನೋಡಿಕೊಂಡು ನಮ್ಮ ಕಣ್ಣ ಇದು ಅಂತ ಅನಿಸುತ್ತೆ. ಆದರೆ ಅದೊಂದು ತಪಸ್ಸು, ಆ ಶ್ರದ್ಧೆ ಅನ್ನೋದೇ ಒಂದು ತಪಸ್ಸು. ಅದನ್ನು ಇಷ್ಟಪಟ್ಟು ಮಾಡುವಾಗ ಉಪೇಂದ್ರ ಅವರ ಸುಮಾರು ಸಂದರ್ಶನಗಳಲ್ಲಿ ಹೇಳಿರುವಂಥ ಮಾತು, ಅವರ ಬಹಳ ಪ್ರಸಿದ್ಧವಾದ ಸಾಲಿದು, ಕಷ್ಟಪಡೋದನ್ನು ಇಷ್ಟಪಟ್ಬಿಟ್ರೆ ಯಾವುದು ಕಷ್ಟ ಅಂತ ಅನಿಸಲ್ಲ ಅಂತ. ನಾವು ಇಷ್ಟಪಟ್ಟು ಮಾಡುವಾಗ ನಮ್ಗೆ ಇಷ್ಟವಾದ ಕೆಲಸ, ಇವಾಗ ಶೂಟಿಂಗ್ ಬೆಳಗಿನ ಜಾವ ತನಕ ಎಷ್ಟು ಮಾಡ್ತೀವಿ ಏನು ಕಷ್ಟ ಅನಿಸಲ್ಲ, ಯಾಕಂದರೆ ನಮ್ಗೆ ಇಷ್ಟ ಅಲ್ವಾ. ಸೊ ಯಾವುದೇ ಕೆಲಸ ಆಗಲಿ ಆ ವೃತ್ತಿಪರತೆ, ಸಮಯಪ್ರಜ್ಞೆ, ಶಿಸ್ತು, ನಮಗೆ ನಾವು ಹಾಕೋಬೇಕಾದ ಶಿಸ್ತು ತುಂಬ ಮುಖ್ಯ ಆಗುತ್ತೆ. ನಾನಂತೂ ದೇವ್ರ ದಯದಿಂದ ಅದನ್ನು ಪಾಲಿಸ್ತಿದ್ದೀನಿ. ನಿರೂಪಣಾ ಕೌಶಲ್ಯ ಅನ್ನೋವಂಥದ್ದು ನಿಮಗೆ ಅಪಾರವಾಗಿರುವಂಥ ಒಂದು ಮಹತ್ವನ ತಂದುಕೊಟ್ಟಿದೆ. ನಿಮಗೆ ಬಹುಶಃ ನಿರೂಪಣೆಯಲ್ಲಿ ಸುಮಾರು 30 ವರ್ಷಗಳ ಅನುಭವ ಇದೆ. ನೀವು ಮುಂದಿನ ಹೊಸ ಪೀಳಿಗೆಗೆ ನಿರೂಪಣೆಯನ್ನು ಕಲಿಸೋದಕ್ಕೆ ಮತ್ತು ಅವರಿಗೆ ಆಸಕ್ತಿಯನ್ನು ಹುಟ್ಟಿಸೋದಕ್ಕೆ ಏನನ್ನಾದರೂ ಮಾಡ್ತಾ ಇದ್ದೀರಾ, ಮಾಡಬೇಕು ಅಂತ ಏನಾದರೂ ಅನಿಸಿದೆಯಾ? ನಮ್ಮನ್ನು ಅಷ್ಟೊಂದು ದೊಡ್ಡ ಸ್ಥಾನದಲ್ಲೆಲ್ಲ ಕೂರಿಸ್ಬಿಡಿ ಪಾಪ, ಆ ಥರದ್ದೆಲ್ಲ ಏನಿಲ್ಲ. ನಾನು ಹೇಳಿದ್ನಲ್ಲ, ಇದು ಈಗ ನಾನು ಒಂದು ಈಗ ನಟನೆ ಅದೆಲ್ಲೋ ಒಂದು ಒಳಗಿಂದ ಬರಬೇಕಾದಂಥದ್ದು ಒಂದಿರುತ್ತೆ. ಅದಕ್ಕೆ ಒಂದು ರೂಪುರೇಷೆ, ಒಂದು ಚೌಕಟ್ಟು ಕೊಡ್ತಾರೆ ಅಲ್ವಾ ಒಂದು. ಬಟ್ ಆ ಪ್ರತಿಭೆ, ಆ ನಟನಾ ಕೌಶಲ್ಯ ಅನ್ನೋದು ಅದು ರಕ್ತಗತವಾಗಿ ಬಂದಿರುವಂಥದ್ದು ಅಲ್ವಾ. ಹಾಗೆ ಈ ನಿರೂಪಣೆ, ಮಾತುಗಾರಿಕೆ ಇದು ಎಲ್ಲ ಹೌದು. ಈಗ ಎಲ್ಲವನ್ನು ತಯಾರಿ ತರಬೇತಿ ಎಲ್ಲ ಕೊಟ್ಟು ಎಲ್ಲ ಮಾಡ್ತೀವಿ, ಆದರೆ ನಮ್ಮ ಸಮಾರಂಭಗಳಲ್ಲಿ ನೇರ ಪ್ರಸಾರಗಳಲ್ಲಿ ಕೊನೆ ನಿಮಿಷ ಏನೆಲ್ಲ ಆಗ್ಬಿಡುತ್ತೆ, ನಾವು ಅಂದ್ಕೊಂಡಿದ್ದು ಯಾವ ರೀತಿ ನಡೆಯೋ ಆವಾಗ ಆಗ ನಮ್ಮನ್ನು ಉಳಿಸೋದು ನಮ್ಮ ಸಮಯ ಪ್ರಜ್ಞೆ ಮತ್ತು ನಮಗೆ ಬಹುಶಃ ಇರಬಹುದಾದ ಒಂದು ಪ್ರತಿಭೆ. ಕರೆಕ್ಟ್, ಇವ್ರು ಬಂದರೆ ಇದನ್ನು ಹೇಳಬೇಕು, ಅವ್ರು ಬಂದರೆ ಅವ್ರು ಬರೋದೇ ಇಲ್ಲ, ಅವ್ರ ಪರವಾಗಿ ಇನ್ಯಾರೋ ಬಂದುಬಿಡ್ತಾರೆ, ಆವಾಗ ಅದನ್ನು ಹೇಳಬೇಕು, ಅದು ನಡೆಯೋದೇ ಇಲ್ಲ. ಆವಾಗೆಲ್ಲ ನಾವು ಹೇಗೆ ಸವಾಲುಗಳನ್ನ ಎದುರಿಸ್ತೀವಿ, ಹೇಗೆ ಅದನ್ನು ಆ ತಪ್ಪುಗಳನ್ನ ಮುಚ್ಚಾಕ್ತೀವಿ ಅಥವಾ ಆ ಕೊರತೆಯನ್ನು ನಾವು ನೀಗಿಸ್ಕೋತೀವಿ, ಅದು ಸವಾಲು. ಅಲ್ಲಿ ನಮ್ಮ ಪ್ರತಿಭೆ ವ್ಯಕ್ತವಾಗುತ್ತೆ. ಹಾಗಾಗಿ ನನಗೂ ಅಪರ್ಣಂಗೂ ಹಾಕ್ಕೊಂಡಿರೋ ಮಂತ್ರ, ಎಲ್ರಿಗೂ ಹೇಳೋದು ಮಂತ್ರ ಒಂದೇ, ಒಂದು ಐದು ಪದನ ಯಾವತ್ತೂ ಜ್ಞಾಪಕ ಇಟ್ಕೊಂಡ್ಬಿಡೋಣ: ಶ್ರದ್ಧೆ, ಸಂಯಮ, ಶಿಸ್ತು, ವೃತ್ತಿಪರತೆ, ಆಮೇಲೆ ನಂಬಿಕೆ. ಮಧ್ಯಮ ಅನೇಕದವರು ನನಗೆ ಕರೆ ಮಾಡಿದ್ದಾರೆ, ಅಪರ್ಣ ಅವರು ಇವಾಗ ಬರ್ತಾರೆ ನಮ್ಮ ಜೊತೆ ಮಾತಾಡ್ತಾರೆ ಅಂತ ಒಂದು ನಂಬಿಕೆಯಿಂದ ನೀವು ಇದು ಮಾಡಿ, ನಾನು ಬರ್ದೇ ಹೋದರೆ ಅಲ್ವಾ. ಸೊ ನಂಬಿಕೆ ತುಂಬ ಮುಖ್ಯ ಆಗುತ್ತೆ, ಅದು ನಮ್ಮಲ್ಲಿ ಇರಬೇಕಾದಂಥ ಒಂದು ಶಿಸ್ತು. ಹೌದು ಹೌದು. ನಿಮ್ಮ ಬದುಕು, ನಿಮ್ಮ ವೃತ್ತಿಗೆ ಸಂಬಂಧಿಸಿದ ಜವಾಬ್ದಾರಿಗಳಲ್ಲಿ ನಿಮ್ಮ ಪತಿ ನಾಗರಾಜ್ ವಸ್ತಾರೆ ಅವರ ಪಾತ್ರ ಏನು, ಅದರ ಜೊತೆಗೆ ಅವರ ಬರಹ ಮತ್ತು ವೃತ್ತಿ ಇವುಗಳಲ್ಲಿ ನಿಮ್ಮ ಪಾತ್ರ ಏನು? ಅವರನ್ನು ನನ್ನ ಪತಿ ಅಂತ ನೋಡೋದಕ್ಕಿಂತ ಅಥವಾ ವ್ಯಾಖ್ಯಾನಿಸೋದಕ್ಕಿಂತ ಒಬ್ಬ ವ್ಯಕ್ತಿಯಾಗಿ ಅವರನ್ನು ವ್ಯಾಖ್ಯಾನಿಸಬೇಕಾದ್ರೆ ತುಂಬ ಅವರನ್ನು ನೋಡಿ ನಾನು ಕಲ್ತಿದ್ದೀನಿ. ಒಬ್ಬ ಮನುಷ್ಯನಿಗೆ ಇಷ್ಟೆಲ್ಲ ಆಸಕ್ತಿ ಇರೋಕ್ಕೆ ಸಾಧ್ಯವಾ ಅನ್ನುವ ಬೆರಗಿನಿಂದ ನಾನು ಅವರನ್ನು ನೋಡ್ತೀನಿ. ತಪಸ್ಸು ಅಂತ ನಾನು ಏನು ಹೇಳಿದೆ, ನಾನು ಯಾವತ್ತೂ ಅದನ್ನು ಹೇಳುವಾಗ ಅವರೇ ನನಗೆ ಜ್ಞಾಪಕಕ್ಕೆ ಬರ್ತಾರೆ. ಅವರು ಒಂದು ಡಿಸೈನ್ ಮಾಡುವಾಗ ಅಲ್ಲಿ ನಾನು ತಪಸ್ಸನ್ನ ನೋಡಬಲ್ಲೆ. ಒಂದು ಅಡುಗೆ ಮಾಡುವಾಗ ಅವರು ಎಂಥ ಅದು ಮಾಡಬೇಕಂದ್ರೆ ಅದು ಹಾಗೆ, ಅದು ರಾತ್ರಿ 12 ಅಥವಾ ಏನೋ ಅವರೊಬ್ಬರಿದ್ದಾರೆ ಇಲ್ಲ,
ಯಾರಿಗೆ ಆಗಲಿ ಎಷ್ಟೇ ಮಾಡಲಿ ಅದು ಮಾಡೋ ರೀತಿ ಅಚ್ಚುಕಟ್ಟಾಗಿ ನೀಟಾಗಿ ಅಂದರೆ ಅದು ಏನನ್ನೇ ಮಾಡಲಿ. ಈಗ ಲೇಟೆಸ್ಟ್ ಸುದ್ದಿ ಅಂತ ಹೇಳಬೇಕಾದ್ರೆ ಈಗ ಅವರು ನನಗೆ ಅವ್ರಿಗೆ ಒಂದು ಸ್ವಲ್ಪ ಕೃಷಿನಲ್ಲಿ ನಂಗೆ ಮುಂಚೆಯಿಂದ ಕೃಷಿನಲ್ಲಿ ಆಸಕ್ತಿ. ಈಗ ತೋಟಗಾರಿಕೆ ಬಗ್ಗೆ ನಾನು ಮುಂಚೆಯಿಂದ ಮಾಡ್ತೀನಿ, ಅವರು ಒಂದು ಸ್ವಲ್ಪ ಈಗ ಆಸಕ್ತಿ ಬೆಳೆಸ್ಕೊಂಡಿದ್ದಾರೆ. ಈಗ ನಿನ್ನನ್ನು ಮೀರಿಸ್ತೀನಿ ನೋಡು ಅಂತ ಹೇಳಿದ್ರು. ಈಗ ನನ್ನನ್ನು ಮೀರಿಸಿ ಈ ಗಿಡಕ್ಕೆ ಬಿಸಿಲು ಬೇಕು, ಈ ಗಿಡಕ್ಕೆ ಇವಾಗ ಹೂ ಬರಲ್ಲ, ಇದಕ್ಕೆ ಗೊಬ್ಬರ ಜಾಸ್ತಿ ಆಗಿದೆ, ಆ ಮಟ್ಟದಲ್ಲಿ 2 ತಿಂಗಳಲ್ಲಿ ಅಷ್ಟು ಅವರು ಪಕ್ವವಾಗಿದ್ದಾರೆ. ಆ ರೀತಿ ನನಗೆ ತುಂಬ ಸ್ಫೂರ್ತಿ ಅವರನ್ನು ಸದ್ದಿಲ್ಲದೆ ನಾನು ಗಮನಿಸಿ ಕಲಿಯುವಂಥದ್ದು. ಆ್ಯಂಡ್ ಕಲೆ ಕಲಾವಿದರು ಆ ಥರದ್ದೆಲ್ಲ ತುಂಬ ಪ್ರೋತ್ಸಾಹ ಕೊಡ್ತಾರೆ. ಆಮೇಲೆ ಯಾವುದು ಚೆನ್ನ, ಯಾವುದು ಉನ್ನತ ಮಟ್ಟದಲ್ಲಿ ಹೇಗಿರಬೇಕು ಅದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ. ಬೈತಾರೆ ಆದರೂ ಅದೆಲ್ಲ ಹೇಳ್ತಾರೆ, ಅದು ಇಷ್ಟ ಆಗುತ್ತೆ. ನಾನು ಆಗಲೇ ಹೇಳಿದೆ ಮಾತು ಅನ್ನೋದು ನಿಮ್ಮ ಬಲ ಅಂತ. ಮಾತು ಅನ್ನೋದನ್ನು ನೀವು ಹೇಗೆ ಅರ್ಥೈಸ್ತೀರಾ, ಮತ್ತು ಮಾತು ಮತ್ತು ಮೌನ ಎರಡನ್ನ ಕೊಟ್ಟು ನೀವು ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಆಯ್ಕೆ ಯಾವುದು? ಮೌನ. ಮೌನನೇನಾ? ಮೌನ ಮಾತಾಡತ್ತೆ ರೀ, ಮೌನ ಬಹಳಷ್ಟನ್ನು ಹೇಳಬಲ್ಲದು. ನನಗೆ ತುಂಬ ನಾನು ಯೋಚನೆ ಮಾಡೋದು ಅತಿ ಎಷ್ಟು ಮಾತಾಡ್ತೀವಿ ನಾವು, ಆ ಮಾತಿಗೇನಾದರೂ ತೂಗೋ ಹಂಗಿದ್ದಿದ್ರೆ ನಾವು ದಿನಾಗಲೂ ಒಂದೊಂದು ಟನ್ ಮಾತಾಡ್ತೀವಿ ಅಂತ ಕನಿಷ್ಠ ಒಬ್ಬೊಬ್ಬರು ಒಂದೊಂದು 10-10 ಟನ್ಗಳು. ಆದರೆ ಅದರ ಸಾರ ಇಳಿಯೋಕ್ಕೆ ಹೋದರೆ ಒಂದು ಗ್ರಾಮು ಸಿಗಲ್ವೋ ಏನೋ. ಆ ಈ ಇಷ್ಟು ಟನ್ ಮಾತಾಡಿದ್ದಾಳೆ ಅಪರ್ಣ, ಅದರಲ್ಲಿ ಒಂದು ಎಷ್ಟು ಗ್ರಾಮ್ ಸಿಗತ್ತೆ ನೋಡೋಣ ಅಂದರೆ 1 ಗ್ರಾಮು ಸಿಗುತ್ತೋ ಇಲ್ವೋ. ಹಾಗಾಗಿ ಮೌನ, ಪ್ರಕೃತಿಯ ಭಾಷೆ ಮೌನ, ಆದರೆ ಪ್ರಕೃತಿ ಎಲ್ಲ ಹೇಳುತ್ತೆ. ಮೌನ ಬಹಳಷ್ಟನ್ನು ಹೇಳುತ್ತೆ ಅಂತ ನನಗನ್ಸುತ್ತೆ. ಮಾತು ಹೇಳೋಕ್ಕಾಗದೇ ಇರೋದನ್ನು ಮೌನ ಹೇಳುತ್ತೆ ಸಾಕಷ್ಟು. ಆಮೇಲೆ ಮಾತು ಚಂದ, ಅತಿಯಾದರೆ ಅಮೃತನೂ ವಿಷ ಅಲ್ವಾ. ಮಾಧ್ಯಮದಲ್ಲಿ ಸಾಕಷ್ಟು ವರ್ಷಗಳಿಂದ ನೀವು ಬೇರೆ ಬೇರೆ ಕೆಲಸಗಳಲ್ಲಿ ನಟನೆ, ನಿರೂಪಣೆ, ಹಿನ್ನೆಲೆ ಧ್ವನಿ ಇದರಲ್ಲೆಲ್ಲ ತೊಡಗಿಸ್ಕೊಂಡಿದ್ದೀರಾ. ಸಿನಿಮಾ ನಿರ್ದೇಶನ ಮಾಡೋ ಅಂಥ ಆಸಕ್ತಿ ಏನಾದರೂ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಯಾಕೆಂದರೆ ನಾನು ನಿರ್ದೇಶನ ಅನ್ನೋದು ನನ್ನ ಮಟ್ಟಿಗೆ ಹೇಳೋದು ತುಂಬ ಒಂದು ದೊಡ್ಡ ಜವಾಬ್ದಾರಿ. ನಾನು ಒಬ್ಬ ಕಲಾವಿದೆಯಾಗಿ ನನ್ನ ಪಾತ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ಒಬ್ಬ ನಿರ್ದೇಶಕ ಎಲ್ಲ ಪಾತ್ರಗಳನ್ನು ಯೋಚನೆ ಮಾಡಿ, ಎಲ್ಲ ಸನ್ನಿವೇಶಗಳನ್ನು ಯೋಚನೆ ಮಾಡಿ ಅದನ್ನು ಪ್ರೇಕ್ಷಕನಿಗೆ ತಲುಪಬೇಕಾದ ಕಾರಣ ಪ್ರೇಕ್ಷಕನಾಗಿ ಯೋಚನೆ ಮಾಡಿ, ಅದೊಂದು ದೊಡ್ಡ ಜವಾಬ್ದಾರಿ ಅನಿಸುತ್ತೆ. ಅಷ್ಟೆಲ್ಲ ಬುದ್ಧಿವಂತಲಲ್ಲಪ್ಪ ನಾನು, ಖಂಡಿತ ಇಲ್ಲ. ಬಟ್ ನನಗೆ ಒಳ್ಳೊಳ್ಳೆ ಚಿತ್ರಗಳು, ಒಳ್ಳೊಳ್ಳೆ ಅಂದರೆ ಸೂಕ್ಷ್ಮತೆಗಳನ್ನು ತೋರಿಸುವಂತಹ ನಿರ್ದೇಶಕರು ಇರುವಂಥದ್ದು ನೋಡೋ ಚಿತ್ರಗಳು ನನಗೆ ಇಷ್ಟ ಆಗುತ್ತೆ. ಪ್ರತಿ ಸಾಧಕರು ಅಂತ ಹೇಳಿದರೆ ಸಾಧಕರ ಬದುಕಿನ ಹಿಂದೆ ದೊಡ್ಡ ದೊಡ್ಡ ಸವಾಲುಗಳು ಇರುತ್ತೆ. ಯಾವುದೇ ಸಾಧನೆ ಕೂಡ ಅದು ಸುಲಭವಾಗಿ ದಕ್ಕುವಂಥದ್ದಲ್ಲ. ಕೇಕ್ ವಾಕ್ ಅನ್ನೋ ಥರ ಯಾವುದು ನಡೆಯಲ್ಲ, ಅದು ತುಂಬ ಕಷ್ಟ ಇರುತ್ತೆ, ಸವಾಲುಗಳಿರುತ್ತೆ. ಅದರಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವಿಶೇಷವಾಗಿ ಮಾಧ್ಯಮಗಳಲ್ಲಿ ಬದುಕನ್ನು ಕಟ್ಕೊಳ್ಳೋವಂಥದ್ದು, ಸಾಧನೆಯನ್ನು ಮಾಡಿ ಎದ್ದು ನಿಲ್ಲೋ ಅಂಥದ್ದು ಇರುತ್ತಲ್ಲ, ಅದರ ಹಿಂದೆ ತುಂಬ ಸವಾಲುಗಳು ಇರುತ್ತೆ. ಬಹುಶಃ ಅದನ್ನು ಅಂದರೆ ಕಷ್ಟಪಟ್ಟವ್ರಿಗೆ ಗೊತ್ತು ಕಷ್ಟದ ಅನುಭೂತಿ ಅಂತ ಹೇಳ್ತಾರೆ. ನಿಮ್ಮ ಮಾತು ಮೊದಲಿಂದ ಕೇಳ್ತಾ ಇದ್ರೆ ಅದೊಂದು ಸುಲಭವಾಗಿ ನಡ್ಕೊಂಬಂದಿರೋ ನಡುಗೆ ಅಂತ ನಮಗನ್ಸುತ್ತೆ ಕೂತ್ಕೊಂಡು ಕೇಳೋರಿಗೆ. ಆದರೆ ನಿಮಗೆ ಬದುಕನ್ನು ಕಟ್ಕೊಳ್ಳೋವಂಥ ಸಂದರ್ಭದಲ್ಲಿ ಎದುರಾದಂತಹ ಸವಾಲುಗಳ ಬಗ್ಗೆ ಹಂಚ್ಕೊಳ್ಬಹುದಾ? ಸಿಕ್ಕಾಪಟ್ಟೆ ಸವಾಲುಗಳು. ಏನು ಅಂದರೆ ಬೇಕಾದಷ್ಟು ಸತಿ ತಪ್ಪುಗಳಾಗಿವೆ, ತಪ್ಪು ನಿರ್ಧಾರಗಳಾಗಿವೆ, ಅವಮಾನಗಳಾಗಿವೆ, ಮತ್ತು ಎಲ್ಲೋ ಓ ಇದನ್ನೇನೋ ಅದ್ಭುತವಾಗಿ ಮಾಡಿದೆ. ಎಷ್ಟೋ ಸರ್ತಿ ನಾನೊಂದು ಸಿನಿಮಾ, ಆ ಸಿನಿಮಾ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡಲ್ಲ, ನಂದು ಪಾತ್ರ ತುಂಬ ಚೆನ್ನಾಗಿತ್ತು, ಆಮೇಲೆ ತೆರೆ ಮೇಲೆ ನೋಡಿದ್ರೆ ನಾನು ಇಟ್ಟೇ ಇಟ್ಟು ಬಂದೆ, ಗೊತ್ತಾಯ್ತಾ, ಗೊತ್ತೇ ಇಲ್ಲ ನನಗೆ ಅದು ಏನಾಯಿತು ಅಂತ. ಆಮೇಲೆ ದೊಡ್ಡ ದೊಡ್ಡ ಅವಕಾಶಗಳು, ಓ ಎಲ್ಲ ರೆಡಿ ಆಯಿತು ನಾಳೆ ಅದಕ್ಕೆ ಹೋಗಬೇಕು ಅಂದರೆ ಆಮೇಲೆ ಫೋನೇ ಇಲ್ಲ, ತುಂಬ ಥರದ ಅವಮಾನಗಳಾಗಿವೆ. ಆದರೆ ಒಂದು ನಾನು ಮುಂಚೆಯಿಂದ ನಂಬ್ಕೊಂಡು ಬಂದಿರೋದು ಒಂದು ಏನು ಅಂದರೆ ನಮ್ಮ ಗಟ್ಟಿತನ. ಗಟ್ಟಿತನ ಅಂದರೆ ನಮ್ಮೊಳಗಿರುವಂಥ ಒಂದು
ಆತ್ಮಶಕ್ತಿ ಅಥವಾ ಇಲ್ಲ ನಾನು ಮಾಡಬಲ್ಲೆ, ಇಲ್ಲ ಇದೊಂದು ಕಷ್ಟ, ನಾನು ಇದನ್ನು ಎದುರಿಸ್ತೀನಿ, ಇಲ್ಲ ಈ ಅವಮಾನ ಆಗಲಿ ಪರವಾಗಿಲ್ಲ ಅಂತ ನಮ್ಮನ್ನು ನಾವು ಸಂಭಾಳಿಸ್ಕೊಂಡು ತಾಳ್ಕೊಳ್ಳುವ ಗುಣ ಇದೆಯಲ್ವ, ಬಹುಶಃ ಅದು ನಮ್ಮನ್ನು ಮುಂದೆ ಕಳಿಸುತ್ತೆ. ಅವಮಾನಗಳಾಗದೆ ಎಲ್ಲ ಅದ್ಬಿಟ್ಟುವಾಗ ಅಪರ್ಣ ಅಂದ ತಕ್ಷಣ ಎಲ್ಲ ಬಂದ್ಬಿಟ್ಟು ಹೌದಾ ನಮಸ್ಕಾರ ಅದು ದರ್ಶನ ನಮಸ್ಕಾರ ಈಗ ಎಂಥವರು ನಡಗೀತೆ ಅವೆಲ್ಲ ಸುಳ್ಳು. ಪ್ರತಿಯೊಬ್ಬರ ಹಿಂದೆ, ಪರದೆಯ ಹಿಂದೆ ನೋವಿನ ಕಥೆಗಳು ತುಂಬ ಇರುತ್ತೆ. ನಾನು ಬೇಕಾದಷ್ಟು ನೋವು ಅನುಭವಿಸಿದ್ದೀನಿ, ಬೇಕಾದಷ್ಟು ಸವಾಲುಗಳನ್ನು ಅನುಭವಿಸಿದ್ದೀನಿ. ಸದ್ದಿಲ್ಲದೆ ತುಂಬ ಸೂಕ್ಷ್ಮವಾಗಿ ನಡೆಯುವಂಥ ಹಲವಾರು ರಾಜಕೀಯಗಳಿಗೆ ಒಳಗಾಗಿದ್ದೀನಿ, ಅವಮಾನಗಳಿಗೆ ಒಳಗಾಗಿದ್ದೀನಿ. ಆದರೆ ಒಂದು ನಾನು ನಂಬಿರುವಂಥದ್ದು, ನನ್ನ ಪಾಡಿ ನಾನು ಯಾರು ಕೊಟ್ಟು ಕೆಲಸ ಕೊಡ್ತಾರೋ, ನಂಬಿಕೆ ಇಟ್ಟು ಅಪರ್ಣ ಅಂತ ಕೆಲಸ ಕೊಡ್ತಾರೋ ಆ ನಂಬಿಕೆ ನಾನು ಉಳಿಸ್ಬೇಕು, ಕೆಲಸ ಮಾಡಬೇಕು. ಯಾಕೆಂದರೆ ನಂಗೆ ನಾಳೆ ಮತ್ತೆ ಅವ್ರು ನನ್ನ ಕರೆದು ಕೆಲಸ ಕೊಡಬೇಕು. ಅವ್ರು ಮತ್ತು ನನಗೆ ಕರೆದು ಕೆಲಸ ಕೊಡಬೇಕು ಅಂದರೆ ನಾನು ಅವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೋಬೇಕು. ಇಷ್ಟೇ ನಾನು ಪಾಲಿಸ್ಕೊಂಡು ಬಂದಿದ್ದು ಸತ್ಯ. ಆಮೇಲೆ ಏನು ಸುಲಭ ಅಲ್ಲ, ಯಾವುದೂ ಸುಲಭ ಅಲ್ಲ. ಆಮೇಲೆ ಬಹುಶಃ ಸುಲಭವಾಗಿ ದಕ್ಕೋದಕ್ಕೆ ಬೆಲೆನೂ ಇಲ್ಲ. ಏಕೆಂದರೆ ಇವತ್ತು ನಾನು ನಿಮ್ಮ ಎದುರಿಗೆ ಇಷ್ಟೊಂದು ಹಂಚ್ಕೊಳ್ತಿದ್ದೀನಿ ಅಂತಂದರೆ ಅದೇನು ಬೆಂದಾಗಲೇ ಅಲ್ವಾ ಮಾಗಬೇಕು ಅಂತ ಹೇಳ್ತಾರಲ್ಲ, ಆಗಿದೆ ತುಂಬ. ಮತ್ತು ನಾನು ನನ್ನ ವೈಯಕ್ತಿಕ ಬದುಕಲ್ಲೂ ಆಗಿದೆ, ನನ್ನ ವೃತ್ತಿ ಬದುಕಲ್ಲೂ ಆಗಿದೆ. ಆದರೆ ಒಂದು ನಮ್ಮನೆಗಳಲ್ಲಿ ಹೇಳ್ಕೊಟ್ಟಿರುವ ಪಾಠ, ಸೋಲು, ನೋವು, ನಿರಾಶೆ ಏನೇ ಇರಲಿ ಅದನ್ನು ಬಂಡವಾಳ ಮಾಡಿಕೊಂಡು ಮುಂದೆ ಹೋಗಬಾರ್ದು. ಎಲ್ರಿಗೂ ನೋವಿದೆ, ಎಲ್ರಿಗೂ ಯಾವುದೋ ಅವಮಾನ ಇದೆ, ಎಲ್ರಿಗೂ ಯಾವುದೋ ನಿರಾಶೆ ಇದೆ. ನಮಗೆ ಹೇಳ್ಕೊಳ್ಳೋಕ್ಕೆ ವೇದಿಕೆ ಸಿಕ್ಕಿದೆ, ಹೇಳ್ಕೊಳ್ಳೋಕ್ಕಾಗದೇ ಇರುವ ಕೋಟಿ ಜನ ಇದ್ದಾರೆ ಅಲ್ವಾ. ಹಾಗಾಗಿ ಅದನ್ನು ಬಂಡವಾಳ ಮಾಡಿಕೊಂಡು ಮುಂದೆ ಹೋಗಬೇಡಿ. ನಿಮ್ಮಲ್ಲಿರುವ ಪ್ರತಿಭೆ ಅಥವಾ ಶ್ರದ್ಧೆ ಅಥವಾ ಕೆಲಸದ ತಾಕತ್ತು ಅದನ್ನು ಬಂಡವಾಳ ಮಾಡಿಕೊಂಡು ಮುಂದೆ. ಹಾಗಾಗಿ ನಾನು ಎಲ್ಲವೂ ಚೆನ್ನಾಗಿದೆ, ಎಲ್ಲ ಅದ್ಭುತವಾಗಿದೆ, ಓ ಸುರಸುಂದರವಾಗಿದೆ ಅಂತ ನಾನು ಹೇಳ್ತಿರ್ಬೋದು. ಆದರೆ ಎಲ್ಲರ ಹಾಗೆ ನಾನು ಬೇಕಾದಷ್ಟು ಕಷ್ಟಗಳನ್ನು, ಅವಮಾನಗಳನ್ನು, ಅಪರ್ಣ ಬೇಡ ಅಂತ ಹೇಳಿರುವಂತಹ ಪ್ರಸಂಗಗಳನ್ನು ಅನುಭವಿಸಿದ್ದೀನಿ. ಆಮೇಲೆ ಒಂದು ನಾ ಹೇಳೋಕ್ಕೆ ಇಷ್ಟಪಡ್ತೀನಿ, ನಂದೊಂದು ಮಿತಿ ಇದೆ, ಪ್ರತಿಯೊಬ್ಬರಿಗೂ ಅವ್ರದ್ದೊಂದು ಮಿತಿ ಇರುತ್ತೆ, ಅದು ನಮ್ಮತನ. ಅದನ್ನು ಮಿತಿ ಅಂತನವರು ಕರೀರಿ ಅಥವಾ ನಮ್ಮತನ ಅಂತ ನಾನು ಕರೀರಿ, ನಾನು ಹೀಗೆ, ನೀವು ಒಪ್ಪದಾದರೆ ಸರಿ, ಒಪ್ಪದಿದ್ದರೆ ಅದು ಸರಿ, ಅದಕ್ಕೂ ನಾನು ಗೌರವಿಸ್ತೀನಿ, ಇದೇ ನನ್ನ ಪಾಲಿಸಿ ಅಷ್ಟೇ. ಇನ್ನೊಂದು ನನಗೆ ಸ್ಪರ್ಧೆ ಅಂತ ಅನಿಸಲ್ಲ, ಯಾಕೆಂದರೆ ಅದು ನಂಬಿಕೆ ಇರ್ಬೋದು, ಮೂಢನಂಬಿಕೆ ಇರ್ಬೋದು, ಏನಾರ ಹಾಕ್ಕೊಳ್ಳಿ, ಒಟ್ಟಲ್ಲಿ ನನಗೆ ಸಮಾಧಾನ ಕೊಟ್ಟಿದೆ, ನಂಗೆ ಏನು ದಕ್ಕತ್ತೋ ದಕ್ಕತ್ತೆ, ದಕ್ಕದೇ ಇರೋದು ದಕ್ಕತ್ತೆ. ಇಷ್ಟು ನಾನು ಅಂದ್ಕೊಂಡ ತಕ್ಷಣ ನನಗೆ ಯಾವ ನಂಗೆ ತುಂಬ ಸರ್ತಿ ಸುಮಾರು ನಾನು ತುಂಬ ಇಷ್ಟಪಟ್ಟಿದ್ದು ನಡೀದೇ ಇರುವಾಗ, ಓ ಅಲ್ಲಿ ನನಗೆ ಅನ್ನದ ಋಣ ಇಲ್ಲ, ಬಿಟಾಕಪ್ರಣ ಎಸ್ ಬಿಟಾಕು ಮುಂದೆ ಅಷ್ಟೆ. ಸೊ ಯಾಕಿದನ್ನು ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಯಾಕಿದನ್ನು ನನಗೆ ಹೇಳಬೇಕು ಅಥವಾ ಹಂಚ್ಕೋಬೇಕು ಅಂತ ಅನ್ನಿಸ್ತು ಅಂದರೆ, ಸಾಮಾನ್ಯವಾಗಿ ಪರದೆಯಲ್ಲಿ ತೆರೆಯಲ್ಲಿ ನೀಟಾಗಿ ಮೇಕಪ್ ಎಲ್ಲ ಹಾಕ್ಕೊಂಡು ಕೂತ್ಕೊಂಡಾಗ ಇವು ಊರೇನಪ್ಪ ಜೀವನದಲ್ಲಿ ಆರಾಮಾಗಿ ಇಲ್ಲ, ನೀವು ಅಂದ್ಕೊಂಡು ಇರುವ ಎದುರಿಗೆ ಕಾಣುವ ಮುಖವೇ ಬೇರೆ, ಹಿಂದೆ ಇರುವಂಥ ಕಷ್ಟಗಳ ಮುಖವೇ ಬೇರೆ. ಹಾಗಾಗಿ ಇವತ್ತು ಒಂದು ಪುಟ್ಟ ಕಷ್ಟ ಅಂದರೆ ನೆಕ್ಸ್ಟು ಹೊಳೆಯೋ ಪದಾನೇ ಆತ್ಮಹತ್ಯೆ ಅಂಥದ್ದುಗಿಂಥದ್ದು ಇದೆಲ್ಲ ಅಂಥದ್ದು ಜಾಸ್ತಿ ಆಗ್ತಿದೆ. ಹಾಗಾಗಿ ನನಗೆ ಅನಿಸುತ್ತೆ ಇಂಥದನ್ನೆಲ್ಲ ನಾವುಗಳು ಹೇಳ್ಕೊಳ್ಬೇಕು. ಒಂದಷ್ಟು ಜನಕ್ಕೆ ಓ ಇಲ್ಲಪ್ಪ ನಮ್ಮ ಥರನೂ ಇವರು ಕಷ್ಟ ಅನುಭವಿಸಿದ್ದಾರೆ ಅನ್ನೋ ದೃಷ್ಟಿಯಿಂದನಾದರೂ ಆ ಥರದ ವಿಪರೀತದ ಯಾರೂ ಯೋಚನೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಕಷ್ಟ ಎಲ್ಲರಿಗೂ ಬರುತ್ತೆ. ನಮ್ಮ ಸಹನಾಶಕ್ತಿ, ನಮ್ಮ ನಂಬಿಕೆಯಲ್ಲಿ ನಾವು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ. ಕಷ್ಟಗಳನ್ನು, ನೋವು, ನಿರಾಸೆ, ಈ ಅವಮಾನ ಇವೆಲ್ಲವನ್ನು ಮೀರಿ ಬದುಕನ್ನು ಗಟ್ಟಿಗೊಳಿಸ್ಕೊಳ್ಳೋದ್ರಲ್ಲೇ ನಮ್ಮ ಬದುಕಿನ ಪ್ರೀತಿ ಅಲ್ವಾ ಅಲ್ವಾ. ಆಮೇಲೆ ನೋಡ್ತಾ ಹೋಗಿ ಎಂಥೆಂಥ ದೊಡ್ಡ ದೊಡ್ಡ ಕಷ್ಟಗಳನ್ನು ಅನುಭವಿಸಿ ಏನೆಲ್ಲ ಮಟ್ಟ ಮುಟ್ಟಿದ್ದಾರೆ. ಅಯ್ಯೋ ಹೀಗೆಲ್ಲ ನಾವು ಇಷ್ಟಕ್ಕೆ ಗೋಳಾಡ್ತೀವಲ್ಲ, ನಮ್ಮ ಬಗ್ಗೆನೇ ನಮಗೆ ಅಸಹ್ಯ ಆಗಬೇಕು ಅಂಥದ್ದೆಲ್ಲ ನೋಡ್ತಿದ್ದೀವಿ ಅಲ್ವಾ. ಹಾಗಾಗಿ ನೋ ಕಷ್ಟ, ಓನ್ಲಿ ಇಷ್ಟ. ಕೊನೆಯದಾಗಿ ನಿಮ್ಮ ಮುಂದಿನ ಕನಸುಗಳೇನು, ಆಲೋಚನೆಗಳೇನು?
ಏ ತುಂಬ ಇದೆ ರೀ, ಒಂದು ವರ್ಲ್ಡ್ ಟೂರ್ ಎಲ್ಲ ಮುಗಿಸ್ಬಿಡೋಣ ಅಂದ್ಕೊಂಡೆ, ಕೊರೋನಾ ಬಂದ್ಬಿಡ್ತಲ್ಲ ರೀ. ಜಾಗ ನೋಡಬೇಕು, ಅದೊಂದು ಆಸೆ ಇದೆ. ಹಸಿರು ಏನು ಮಾಡ್ತೀರಾ, ಅವು ಏನು ಅದೆಲ್ಲ ಏನಿಲ್ಲ, ಸುಮ್ಮನೆ ನಂಗೆ ಮನೆ ಎದುರಿಗೆ ಒಂದಷ್ಟು ಇದು ಸಿಕ್ಕಿದೆ, ಒಂದು ಪುಟ್ಟ ನರ್ಸರಿ ಮಾಡೋಣ, ಎಲ್ಲರಿಗೂ ಸಸಿಗಳು ಹಂಚೋಣ, ದಯವಿಟ್ಟು ಇದೊಂದು ನನ್ನ ಹೆಸರು ಹೇಳಿ ನನ್ನ ಜ್ಞಾಪಕದಲ್ಲಿ ಒಂದು ಮರ ನೆಡಿ ಅಂತ ಹೇಳೋಣ ಅಂತ. ಆ ಥರದ್ದು ಒಂದು ಪುಟ್ಟ ಆಸೆ. ಕನ್ನಡ ಒಂದಷ್ಟು ಜನಕ್ಕೆ ಒಂಚೂರು ಇದು ಸರಿ ಕನ್ನಡ ರೀ, ಪ್ಲೀಸ್ ನಮ್ಮ ಭಾಷೆ ಮಾತಾಡಿ ಅಂತ ಅವ್ರಿಗೊಂಚೂರು ಹೇಳ್ಕೊಡೋಣ ಅಂತ ಅದು ಆಸೆ. ಆಮೇಲೆ ಎಲ್ಲರೂ ನಾನು ಮಾತಾಡ್ತೀನೋ ಇಲ್ಲಿ ಹೋಗೋತಿಲ್ಲ, ಅದ್ಭುತವಾಗಿ ಮಾತಾಡ್ತೀಯಾ ಮಾತಾಡ್ತೀಯಾ ಅಂತ ಹೇಳಿಬಿಟ್ಟಿದ್ದಾರೆ. ಆ ಮಾತನ್ನೇ ಉಪಯೋಗಿಸ್ಕೊಂಡು ಒಂದಷ್ಟು ಜನ ಏನು ನೋವು ನಿರಾಸೆನಲ್ಲಿದ್ದಾರೆ, ಅವರು ಅದರಿಂದ ಆಚೆ ಬರೋ ಹಂಗೆ ಒಂದಷ್ಟು ಮಾತುಗಳನ್ನ ಅವ್ರ ಜೊತೆ ಹಂಚ್ಕೋಬೇಕು ಅಂತ ಆಸೆ. ಪುಟ್ ಪುಟ್ಟ ಆಸೆ, ಪುಟ್ ಪುಟ್ಟ ಆಸೆನಲ್ಲೇ ಜೀವನ ಚೆನ್ನಾಗುತ್ತೆ. ಈ ಥರದ ಪುಟ್ಟ ನಮಗೊಂದು ದೊಡ್ಡ ಆಸೆಗಳು ಏನೂ ಇಲ್ಲ, ಈ ಥರದ ಪುಟಾಣಿ ಆಸೆಗಳು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಮಜಾ ಟಾಕೀಸ್ ಕಲಿಸ್ಕೊಟ್ಟ ದೊಡ್ಡ ಆಸೆ, ನಗಬೇಕು ನಗಿಸ್ಬೇಕು. ಯಾಕೆಂದರೆ ಈ ಕ್ಷಣ ಗೊತ್ತಿಲ್ಲ, ಕರೋನಾ ಕಲಿಸ್ಕೊಟ್ಟ ಪಾಠ ಎಂಥದ್ದು, ನಾವು ಯಾರೂ ಊಹಿಸಿದಂಥ ಒಂದು ಅಲೆ ಬಂತು, ದೊಡ್ಡ ಪಾಠ ಕಲಿಸ್ಕೊಡ್ತು ನಾವು ಕಲಿಯೋಕೆ ರೆಡಿ ಇದ್ದರೆ. ಹಾಗಾಗಿ ಇದು ಕ್ಷಣ, ಈ ಕ್ಷಣವೇ ಸತ್ಯ, ಈ ಕ್ಷಣ ಖುಷಿಯಾಗಿರು ಅಷ್ಟೇ. ನಿಮ್ಮ ಈ ಚಂದ ಇರೋ ಪುಟ್ ಪುಟ್ಟ ಆಸೆಗಳೆಲ್ಲ ನೆರವೇರಲಿ ಅಂತ ಇಡೀ ಮಾಧ್ಯಮ ಅನೇಕ ತಂಡ ಬಯಸುತ್ತೆ. ಎಷ್ಟೊಂದು ಮಾತಾಡಿದ್ವಿ, ಅದು ನಿರೂಪಣೆ ಬಗ್ಗೆ ಇರ್ಬೋದು, ಭಾಷೆ ಬಗ್ಗೆಗಿನ ಕಾಳಜಿ, ಭಾಷೆ ಬಗ್ಗೆಗಿನ ಆಲೋಚನೆಗಳಿರಬಹುದು, ವೃತ್ತಿ ಬದುಕಿನ ಬಗ್ಗೆ ಇರ್ಬೋದು, ಆ ಬದ್ಧತೆಯ ಬಗ್ಗೆ ಇರ್ಬೋದು, ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಇಡೀ ಮಾಧ್ಯಮ ಅನೇಕ ತಂಡದ ಪರವಾಗಿ ನಿಮಗೆ ಧನ್ಯವಾದ. ಥ್ಯಾಂಕ್ಸ್. ಒಂದು 500 ಕೆಜಿ ಮಾತಾಡಿದ್ದೀನಿ, ಅದರಲ್ಲಿ ಒಂದು 5 ಗ್ರಾಮ್ ಆದರೂ ಸತ್ವ ಸಿಗತ್ತೆ ಅಂತ ಅಂದ್ಕೊಳ್ಳೋಣ. ಎಲ್ರಿಗೂ ವಂದನೆಗಳು. ತುಂಬ ಖುಷಿಯಾಯಿತು ಮಾಧ್ಯಮ ಅನೇಕ ಬಳಗದ ಜೊತೆ ಇಷ್ಟು ಹೊತ್ತು ಈ ರೀತಿ ಸಮಯ ಕಳೆದಿದ್ದು. ನಿಮ್ಮ ಪ್ರಶ್ನೆಗಳು ತುಂಬ ಖುಷಿ ಅನ್ನಿಸ್ತು. ಶ್ರೀ ಸಾಮಾನ್ಯಳಾಗಿ ನನಗೆ ಏನು ಅನಿಸಿದೆಯೋ, ನನ್ನ ಅನುಭವಕ್ಕೆ ಏನು ಬಂದಿದೆಯೋ ನಾನು ಹಂಚ್ಕೊಂಡಿದ್ದೀನಿ. ನೀವಿದು ಒಪ್ಪಬಹುದು, ಬಿಡಬಹುದು. ಒಪ್ಪಿದರೆ ಹಿಂಗನ್ನಿ, ಒಪ್ಪಲಿಲ್ಲ ಅಂದರೆ ಬೈಬೇಡಿ ಪ್ಲೀಸ್. ನಮಸ್ಕಾರ. ನಮಸ್ಕಾರ.